ಅಯ್ಯೋ ಯೇಸುವೆ, ನನ್ನಿಂದ ಆಗ್ತಾ ಇಲ್ಲ, ಓಡ್ ಬನ್ನಿ. ಅಯ್ಯೋ ಯೇಸು ಪ್ರಭುವೆ, ಅಯ್ಯೋ ಅಮ್ಮ, ಯೇಸು ಪ್ರಭುವೆ, ಬೇಡ, ನನ್ನ ಮುಟ್ಟಬೇಡ, ನನಗೆ ಮೈ ಚೆನ್ನಾಗಿದೆ. ಈ ಅನಿಷ್ಟನ ನಿನ್ನ ಎದೆ ಮೇಲಿಟ್ರೆ ನಿನ್ನ ಎತ್ತಿ ಬಿಸಾಕ್ಬಿಡ್ತೀನಿ ಅಷ್ಟೇ. ಎದಿರ್ಕಣ ಅಂತದ್ದು ಏನೂ ಇಲ್ಲಮ್ಮ, ಆದರೆ ರಾತ್ರಿ ಎರಡು ಪೆಗ್ಗು. ಅಯ್ಯೋ, ನಿನ್ನೆ ಮಧ್ಯಾಹ್ನದಿಂದ ಒಂದ್ ತೊಟ್ಟು ನೀರು ಕೂಡ ಕುಡಿಯಲಿಲ್ಲ. ಏನು ತಿನ್ಬೇಡಿ, ಕಡೆಗೆ ಅಯ್ಯೋ ಅಮ್ಮ ಅಂತ ಹೇಳ್ರಿ. ಒಂದು ಲಾರ್ಜ್ ತಗೊಂಡ್ ಬರ್ಲ, ಹೋಗೋ ಹೋಗಿ, ನಿನ್ ಹೆಂಡತಿ ಕೊಡು, ಅದು ನನಗಿಲ್ಲಿ ಬೇಕಾದಷ್ಟು ಸಿಗುತ್ತೆ. ಸರಿಯಾದ ಸಮಯದಲ್ಲಿ ನಿಮ್ಮೆಲ್ಲಾರ್ಗೂ ಮದುವೆ ಅನ್ನೋ ಜವಾಬ್ದಾರಿ ಮುಗಿಸಿ ಎಲ್ಲಾರ್ಗೂ ಇಲ್ಲೇ ಮನೆ ಮಾಡಿಕೊಟ್ಟಿದ್ದು, ಎಲ್ಲರೂ ಒಂದಾಗಿ ಇರ್ತೀರಾ ಅಂತ ತಾನೆ. ತೋಟದಲ್ಲಿ ಕೆಲಸ ಮಾಡೋರ ಜೊತೆ ಮಾತಾಡೋದ್ರಿಂದ ಜನ ಏನು ಮಾತಾಡ್ತಾರೆ ಗೊತ್ತಾ ನಿಂಗೆ? ಅದಕ್ಕೆ ಇಲ್ಲಿ ಏನು ದೊಡ್ಡದಾಗಿ ನಡೀಲಿಲ್ಲ ಅಲ್ಲಮ್ಮ. ನಡೀಲಿಲ್ವಾ? ಏನೇ ಇರೋದು ಅಲ್ಲಿ ಇಲ್ಲಿ ಆದ್ರೇನು, ನನ್ನ ಮಕ್ಕಳು ಎಲ್ಲರೂ ಒಂದಾಗಿ ತಾನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಹೌದು. ಏನು ಹೌದು ಇಲ್ಲ, ಹಾಗಿದ್ರೂ ನನ್ನ ಬಂಗಾರ ಜೋಸ್ಗಾಗಿ ಕಾಯ್ತಾ ಇದ್ರಾ? ಅದಕ್ಕೆ ಕಣೋ, ನಾನೇನು ತಿಂದಿರನೇ ಇದ್ದಿದ್ದು. ಅವನಿಗೋಸ್ಕರ ಕಾಯ್ತಾ ಇದ್ರೆ ನಾವೆಲ್ಲ ಹಾಗೆ ಇರ್ಬೇಕಷ್ಟೇ. ಆದ್ರೆ ಅವ್ರಿನ್ನೂ ಇಲ್ಲಿ ಬಂದೇ ಇಲ್ಲ. ಇಷ್ಟೇನ ಮ್ಯಾಟ್ರ, ಅಳಗ್ನಲ್ಲೇ ಕೇಳ್ಕೊಂಡು ಮನುಷ್ಯ ಖಾಲಿ ಅನ್ಕೊಂಡೆ. ಅವಸರಕ್ಕೆ ಲುಂಗಿ ಬದಲು ಬೆಡ್ಶೀಟ್ ಕಟ್ಕೊಂಡು ಬಂದೆ. ಹೋಗ ಹೋಗಿ ಪಂಚ ಕಟ್ಕೊಂಬಾರ. ಓ, ಮತ್ತೆ ಬರ್ಬೇಕಾ? ನಾನೇ ಮಲ್ಕೊಂತೀನಪ್ಪ. ಬೆಳಿಗ್ಗೆ ಬೆಳಿಗ್ಗೆ ನಾನು ಎಷ್ಟು ಚೆನ್ನಾಗಿ ಮಲ್ಕೊಂಡಿರ್ತೀನಿ ಗೊತ್ತಾ? ಏಯ್, ನಿನ್ನ ಯಾರಾದ್ರೂ ಕರೆದ್ರೇನ ಈಗ? ಇಲ್ಲಿ ನೋಡಿ, ಇವ್ರಿಗೇನು ಸಮಸ್ಯೆ ಇಲ್ಲ, ಎಲ್ಲರಿಗೂ ಮಲ್ಕೊಳ್ಳಿ. ಸರಿನಾ? ಏನಮ್ಮ ಹೇಳಿ ಅಜ್ಜಿ? ಜೋಸ್ ತಂದ ಬಾಟ್ಲಲ್ಲಿ ಏನಾದ್ರೂ ಮಿಕ್ಕಿದೆಯಾ ನೋಡ್ ಮಾಡ್ಲೆ, ಕೈ ಕಾಲೆಲ್ಲ ಒದರ್ತಾ ಇದೆ. ಇರಿ ಅಜ್ಜಿ, ನೋಡ್ತೀನಿ. ಹಾ, ಯೇಸು ಪ್ರಭುವೇ, ಇವನ್ ಎಲ್ಲಿ ಹಾಳಾಗೋದ್ನೋ. ಚಾಂಡಿ, ಅಲ್ಲೋಗ್ಬಿಟ್ಟ ಹುಲ್ಲನ್ನೆಲ್ಲ ತಗೊಬಂದಿಲ್ಲ ಹಾಕೋ, ಹೊಟ್ಟೆ ತುಂಬಾ ತಿನ್ಲಿ. ಎಲ್ಲಾ ಹಸುಗಳು ಯಾಕೆ ಹಿಂಗ್ ಆಯಾಸವಾಗಿದೆ? ಭಯಂಕರವಾಗಿರೋ ದನ ಅಂತ ಹೇಳಿದ್ರಿ, ಹಾಲಿನ್ಕಿನ ಶಗಣಿ ಉಚ್ಚೇನೆ ಜಾಸ್ತಿ ಮಾಡ್ತಾ ಇದೆ ಗೊತ್ತಾ. ಸುಮ್ನೆ ಮಾತಾಡ್ತಾ ಇರ್ಬೇಡ, ಕೆಲಸ ಮಾಡ ಹೋಗ. ಅಯ್ಯೋ, ಇವ್ರು ಬೇರೆ ತಲೆ ಅಂತ ಇದ್ದಾರೆ. ಒಂದೊಂದು ಕೆಲಸ ಮಾಡಕ್ಕಿನ ಮುಂಚೆ ಸಾಯಿಸಾಕಿದ್ದಾರೆ. ಅಯ್ಯೋ ನೀನಾ, ಭಯ ಪಡಿಸ್ಬಿಟ್ಟೆ. ನಾನು ನೈಟು ನಾನು ಅವರು ಬಂದು ಇಲ್ಲೇ ಮಲ್ಕೊಂಡ್ ಬಿಟ್ಟಿವಿ. ಏ ಏಯ್, ಅದನ್ ಕೊಡ ಇಲ್ಲಿ. ಅಯ್ಯೋ ಪಾಪಿ, ಇದೆಲ್ಲಾದ್ರೂ ಸಿಕ್ಕುತ್ತಾ ಅಂತ ನಾನು ಹುಡುಕ್ತಲೇ ಇದ್ದೆ. ಪೂರ್ತಿ ಖಾಲಿ ಆಗಿದೆಯಲ್ಲ ಪ್ರಭುವೆ. ಕರ್ತರ್ ಖಾಲಿ ಮಾಡ್ಲ, ಈ ಕೈ ಮೇಲೆ ಖಾಲಿ ಮಾಡಿದ್ದು. ನಿನ್ನ ನೈಟು ನೀವು ಶಿವರಿಂಗ್ ಆಗ್ತಾ ಇದೆ ಅಂತ ಹೇಳಿದಾಗ ಆಚೆ ಈ ಕೈ ಮೇಲೆ ಶಿವರಿಂಗ್ ಆಗ್ತಾ ಇದ್ದ. ಶಿವರಿಂಗ್ ಆಯ್ತರೆ ಏನ್ ಮಾತ್ರ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು. ಇದನ್ನೇ ಕುಡಿದು ಸ್ವಲ್ಪ ಮಲ್ಗಿದೆ ನಾನು ಅಷ್ಟೇ. ಆಯ್ತು ಆಯ್ತು, ನಿಲ್ಸು. ಜೋಸ್ ಎಲ್ಲಿ? ಜೋಸ್ ಮಗ ಬರ್ಲಿಲ್ವಾ? ನಿನ್ನೆ ರಾತ್ರಿ ಒಂದು ಲೋಡ್ ಸೋದೆ ತಗೊಂಡೋಯ್ದ, ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು. ಕಿರ್ಚಿದೆ, ಹಸು ಕಾಲು ಇಟ್ಕೊಳ್ಳೋ ಹೋಗಿ. ಏನು ಹಸು ಕಾಲು ಇಟ್ಕೋಬೇಕಾ? ಏನು ನಾನು ಮಾಡ್ಬೇಕು? ಕೈಮನ್ನ ನೋಡಿ ಹೇಳ್ತಾ ಇದ್ರಿ. ನೀನೇ ಅಜ್ಜಿ, ನನ್ನ ಕಾಲಲ್ಲ, ಹಸು ಕಾಲು ಇಟ್ಕೊಳ್ಳೋ ಹೋಗಿ. ನಾನು ಹಸು ಕಾಲು ಇಟ್ಕೋತೀನಿ. ಏ ಸಾಂಡಿ, ಏನೋ ಅಷ್ಟೊತ್ತಿಂದ ಊದ್ತಾನೆ ಇದೆಯಾ ನೀನು? ಊದಿ ಊದಿ ಹೊಟ್ಟೆಲಿರೋ ಕರಳು ಈಚೆಗೆ ಬಂದ್ಬಿಟ್ಟಾತು. ಹೀಗೆ ಊದ್ತಾ ಇದ್ರೆ ನನಗೆ ಆಸ್ತಮ ಬಂದ್ಬಿಡುತ್ತೆ ಅನ್ಸುತ್ತೆ. ಈ ಪ್ರಪಂಚದಲ್ಲಿ ಈ ಮನೇಲಿ ಇದೇ ರೀತಿ ಊದ್ಬೇಕೇನೋ ನನಗೆ ಗೊತ್ತಾಗ್ತಾನೆ ಇಲ್ಲ. ಹಾಗಾದ್ರೆ ಬೇರೆ ಜಾಗದಲ್ಲಿ ಏನೋ ಮಾಡ್ತಾರೆ, ಬಿಸಿಲಲ್ಲಿ ಎತ್ಕೊಂಡೋಗಿ ಹುರಿಸ್ತಾರ? ಏನಂದ್ರೆ ಅಜ್ಜಿ, ಈಗೆಲ್ಲ ಕಡೆ ಗ್ಯಾಸ್ ಬಂದ್ಬಿಟ್ಟಿದೆ. ಗ್ಯಾಸು ಆಸ್ಮಾ ಎಲ್ಲ ಒಂದೇ ತರಾನೇ. ನೀನ್ ಊದ, ಏಯ್ ನನಗಲ್ಲ, ಒಲೆ ಊದ. ನನ್ ಕೈಯಿಂದ ಆಗ್ತಾ ಇಲ್ಲ. ಅಜ್ಜಿ, ಒಂದ್ ಗ್ಲಾಸ್ ನನ್ ಕಾಫಿ ತಗೋತೀನಿ. ತಗೊಂಬ. ಏನಿದ್ರು ಹೊಟ್ಟೆ ಒಂಥರ ಆಗೋಯ್ತು. ಅದೇಗಾಗುತ್ತೆ. ಸ್ವಲ್ಪ ಕುಡಿ ಅಜ್ಜಿ, ನಾಲ್ಗೆ ಸುಟ್ಟೋಗುತ್ತೆ. ಟೀ ಆದ್ರೂ ಸಾರಾಯ ಆದ್ರೂ ಒಂದೇ ಸರಿನೇ, ಬ್ರಾಂದಿ ಆದ್ರೂ ಕಾಫಿ ಆದ್ರೂ ಒಂದೇ ಸರಿನೇ, ಕಲ್ಲಾದ್ರೂ ಹುಲ್ಲಾದ್ರೂ ಒಂದೇ ಸರಿನೇ. ಇದೇ ಕಾಣೋ ಈ ಅಜ್ಜಿ ಸ್ಟೈಲು. ಅಜ್ಜಿ ನೀವು ಬೇರೆ ಲೆವೆಲ್, ನಿಮ್ ತರ ಮಾಸ್ ಮಾಡೋರು ಇಲ್ಲಿ ಯಾರೂ ಇಲ್ಲ.
ದೇವರ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರಬೇಕು. ಆ ಆಶೀರ್ವಾದ ಯಾವಾಗ್ಲೂ ನನ್ನಿಂದ ಇರುತ್ತೆ. ನಿನ್ನೆ ರಾತ್ರಿ ಒಂದ್ ನಿಮಿಷ ಕೂಡ ಕಣ್ಮುಚ್ಚಕ್ ಬಿಡ್ಲೇ ಇಲ್ಲ. ನೀನೇನಾದ್ರೂ ಹೇಳಿದ್ಯಾ? ಏನಿಲ್ಲಮ್ಮ, ಬೆಳಗ್ಗೆ ತಿನ್ನಕ್ಕೆ ಏನಿದೆ ಸ್ಯಾಂಡಿ ಅಂತ ಕೇಳ್ದೆ ಅಷ್ಟೇ. ಏ ಸ್ಯಾಂಡಿ, ಹೇಳಿ ಇವತ್ತೇನೋ ಸ್ಪೆಷಲ್? ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಮೊಟ್ಟೆ, ಹಾಗೆ ಅನ್ನನ್ನು ಬೇಯಿಸ್ಬಿಡು. ಅದನ್ನು ಬಿಸಿ ಮಾಡಿದ್ದೀನಲ್ವಾ. ಆಮೇಲೆ ದೋಸೆ, ಹಪ್ಪಳ, ಟಮಾಟಿ ಚಟ್ನಿ, ಬೆಂಡೆಕಾಯಿ ಪಲ್ಯ, ರಸ ಬೇರೆ ಇದೆ. ಟೀ, ಟೀ ಕಾಫಿ ಆರ್ಲಿಕ್ಸ್ ಬೇರೆ ಏನಾದರೂ ಬೇಕಾ? ಹಸುವಿಗೆ ಎಲ್ಲ ಗಂಜಿಲ ರೆಡಿ ಮಾಡ್ದ? ಹೋ, ಮನುಷ್ಯನಿಗೆ ತಿನ್ನಕ್ಕೇನು ಸಿಗ್ತಾ ಇಲ್ಲ, ನೀವು ದನಕ್ಕೆ ಬೇರೆ ಕೇಳ್ತಾ ಇದ್ದೀರಾ ಇಲ್ಲಿ? ಹೋ, ಇವಾಗ ತಾನೇ ಬೆಳ್ಕರ್ದಿದೆ, ನೀವು ತೊಂದರೆ ಕೊಡಬೇಡಿ ನನಗೆ. ಇರೋದು ನನಗೆ ಎರಡು ಮಾತ್ರ ಕೈ, ಏನೆಲ್ಲ ಮಾಡಬೇಕು ನೋಡಿ. ಒಬ್ಬೊಬ್ರು ಒಂದೊಂದು ಕೆಲಸ ಹೇಳ್ತಿದ್ದೀರಾ. ಹೋಟ್ಲಲ್ಲಿ ಕೆಲಸ ಮಾಡಿದ್ರು ಇಷ್ಟೊಂದು ಕೆಲಸ ಇರಲ್ಲ ನೋಡಿ. ಇಲ್ಲ, ಇದೇ ಒಂದು ವಾರ ಐತೆ, ಇವರಿಗೆ ಒಂದು ಬಾಟಲ್ ಬೇಕಾಗುತ್ತೆ ಗೊತ್ತಾ? ಏನೋ ನೀನು ಇವಾಗ ಹೇಳಿದ್ದು. ಅಯ್ಯೋ ಇಲ್ಲಮ್ಮ, ಹಸುವಿಗೆ ನೀರೆಡಕ್ಕೆ ಹೇಳ್ತಾ ಇದ್ದೆ. ಎಲ್ಲೋಡ, ನಾನು ಮಾಡ್ಕೊಳ್ತೀನಿ, ನೀನು ಸುಮ್ಮನೆ ಮಾತಾಡ್ಬೇಡ ಆಯ್ತಾ? ಹೋ, ಇದನ್ನೇ ಡೈಲಿ ಹೇಳ್ತಾ ಇದ್ರಲ್ವಾ, ನಂತರನೇ ಇನ್ನೊಬ್ಳಿದಾಳಲ್ಲ ಸುಂದರಿ ದೇವತೆ, ಅವಳ ಹತ್ರ ನೀವ್ ಹೇಳ್ಬೋದಲ್ವಾ? ಆಹಾ, ನೀನು ತುಂಬಾ ಹೊತ್ತರಿಂದ ಇಲ್ಲಿ ಒದಗ್ತಾ ಇದ್ದೆ, ಏನೋ ವಿಷಯ? ಎಷ್ಟೊಂದು ಸಂತೋಷವಾಗಿದ್ದಲ್ವ, ನಾವು ಗಟ್ಟಿ ಹಿಡ್ಕೊಂಡು ಮಲ್ಕೊಂಡಿದ್ವಿ ಇಬ್ರು. ಇಲ್ಲಿ ನೋಡ್ರಿ, ನಾನ್ ಸುಮ್ನೆ ಏನಾದ್ರೂ ಹೇಳಕ್ ಬಿಡ್ಬೇಡಿ. ನಿಜ ಹೇಳಿ, ನಿನ್ನೆ ನೈಟ್ ಎಲ್ಲಿ ಹೋಗಿದ್ರಿ? ಇಲ್ಲ ತಾನೆ, ಈ ಎರಡು ಮಕ್ಳ ಮೇಲೆ ಸತ್ಯ. ಈ ತರ ಸುಳ್ಳು ಸತ್ಯ ನಾನು ನೋಡ್ಬಿಟ್ಟೆ. ಸುಮ್ನೆ ಅವ್ರ ಮೇಲೆ ಸುಳ್ಳು ಸತ್ಯ ಮಾಡ್ಬೇಡಿ. ನಿಜ ಹೇಳಿ, ಎಲ್ಲಿ ಹೋಗಿದ್ರಿ? ಸರಿ ಹೇಳ್ತೀನಿ. ಹಾ ಹೇಳಿ, ನೀನ್ ನಂಬಿದ್ರೆ ಹೇಳ್ತೀನಿ. ಹೇಳಿ ನೋಡೋಣ, ಭಯ ಪಡಬಾರ್ದು. ನನ್ನನ್ನ ಸುಮ್ನೆ ಕೋಪ ಬರ್ಸ್ಬೇಡಿ ಅಷ್ಟೇ. ಹೇಳ, ಹೇಳ್ಬಿಡ್ತೀನಿ. ಇಲ್ಲೇನೆ ಇದೆ, ನೆನ್ನೆ ಕುಡ್ದಿದ್ದು ಇನ್ನು ಇಲ್ದಿಲ್ಲ ತಾನೆ. ಅಯ್ಯೋ ಯೇಸುವೆ, ನೀನು ನನ್ನ ವ್ಯಾಮಾರಿಸಿ ಸುಖವಾಗಿ ಇಲ್ಲಿ ಬಂದು ಕೂತ್ಕೊಂಡಿದೀಯ. ಏ, ನಿಮ್ ದೊಡ್ಡಮ್ಮನು ನಿಂತರನೇ ಕಣೋ, ರಾತ್ರಿ ಫುಲ್ಲ ಕುಡ್ದು ಎಲ್ಲಿ ಬೀಳ್ತಾರೋ ಅಲ್ಲೇ ನಿದ್ದೆ ಮಾಡ್ಬಿಡ್ತಾರೆ. ಬೆಳಗ್ಗೆ ಎದ್ದು ಬಂದು ಒಂದು ಕಿರುಚ್ತಾರೆ ನೋಡು. ಅದೆಲ್ಲ ಇರ್ಲಿ ಜೋಸು, ನೆನ್ನೆ ರಾತ್ರಿ ನೀವ್ ಎಲ್ಲಿದ್ರಿ? ಅಯ್ಯೋ, ಇಲ್ಲ ತಾನೇ ಇದ್ದೆ ಅಲ್ವೇನೆ. ಸೌದೇನ್ ಬರಕ್ ಸ್ವಲ್ಪ ಲೇಟ್ ಆಗೋಯ್ತು, ಆದ್ರಿಂದ ನಾನು ಹೋಟ್ಲಲ್ಲೇ ಊಟ ಮಾಡಿದೆ. ನಿಮ್ಗೆ ಯಾರಿಗೂ ತೊಂದರೆ ಮಾಡಬಾರ್ದು ಅನ್ಕೊಂಡೆ. ನೀನು ಒಬ್ನೇ ಊಟ ಮಾಡ್ದ ಇಲ್ಲ ಕೈಮಲ್ ಗುಯಿಸ್ಕೊಟ್ಟೆ? ಹೌದು, ಕೊಟ್ಟೆ. ಅದು ಅಲ್ದೆ ಅವ್ನು ಇಲ್ಲಿ ಬಂದು ಒಂದ್ ಕಟ್ ಹುಲ್ ತಿಂದ ಗೊತ್ತಾ ನಿಂಗೆ? ಆಮೇಲೆ ಅವನ್ ಕೈಯಲ್ಲಿ ಹಾಫ್ ಬಾಟ್ಲು ರಮ್ ಇತ್ತಲ್ಲ, ಅದ್ ನಾನು ಈಸ್ಕೊಂಡು ಹೊಡೆದ್ಬಿಟ್ಟೆ. ಅದು ಒಳಗೆ ಹೋದ್ಮೇಲೇನೆ ನನ್ನ ಕೈ ನಡುಕ ಎಲ್ಲ ನಿಂತೋಯ್ತು. ಅದಿಲ್ಲ ಅಂದಿದ್ರೆ ನಿನ್ನೆ ರಾತ್ರಿನೇ ನನ್ನ ಕತೆ ಮುಗ್ದೋಗ್ತಾ ಇತ್ತು. ಏನ್ ಕೆಕೆ ಕೆಕೆ ನಗ್ತಾ ಇದ್ದೀರಾ? ಬೇಗ ಹೊರಡಿ, ಬೆಳಿಗ್ಗೆ ಕಾಫಿಗೆ ಏನ್ ಬೇಕೋ ಎಲ್ಲ ಎತ್ತಿಡ್ರಿ. ಅಜ್ಜಿ, ಯಾಕೆ ಅಬ್ಬೋನ ನನ್ನ ಚೇರಲ್ಲಿ ಕುತ್ಕೊಂಡಿದ್ದಾರೆ? ಇಲ್ಲೇ ಕೇಳಿ. ನಾನ್ ಎಲ್ಲೂ ಹೋಗಲ್ಲ, ಇವಾಗ ಅವಳು ಎಲ್ಲಿ ಕೂತಿದ್ದಾಳೋ ಅಲ್ಲೇ ಕೂತ್ಕೊಳ್ಳಿ. ಪರವಾಗಿಲ್ಲ, ಅಲ್ಲೇ ಕೂತ್ಕೊಳ್ಳಿ. ಏಯ್, ಅವಳ ಚೇರ್ ಅವಳಿಗೆ ಕೊಟ್ಬಿಡು, ಅವಳು ನಿಂಗಿಂತ ಚಿಕ್ಕವಳಲ್ವಾ. ಜೋಸ್ ಮನೆಗೆ ಕೊಡೋ ಗಂಜಿ ಎಲ್ಲಿ? ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ ನಿಂಗೆ? ಹೋಗಿ ಎತ್ಕೊಂಬಾರೆ, ಇವಾಗ ತರ್ತೀನಿ. ಅಜ್ಜಿ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟ ಬೇಕಾಗಿರೋ ತಿಂಡಿ ಇಡ್ಲಿಲ್ಲ, ಅದಕ್ಕೆ ನೆನ್ನೆ ಉಳ್ದಿದ್ದು ಇರ್ಬೇಕಲ್ವಾ? ಇವಾಗ್ಲೇ ಟೈಮ್ ಲೇಟ್ ಆಯ್ತು, ಬೇಗ ಬಾ. ಅವ್ರ ನಿಶಾ ಇನ್ನೂ ಕಮ್ಮಿ ಆಗ್ಲವೋ ಏನೋ ಅಣ್ಣ. ಅಜ್ಜಿ ಕೈ ನಡುಕ ಏನು ಅಂತ ಹೇಳಿದ್ರೆ ಜೋಸ್ ಇನ್ನು ಎದ್ದೇಳಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಫಾದರ್ ಆಗೋಕೆ ಉಡುಪು ಹಾಕ್ದವನು ನೀನು. ಈಗ ಫಾದರ್ನೇ ಬಾಟ್ಲೊಳಗೆ ತಳ್ಳಣ ಅನ್ಕೊಂಡಿದ್ಯಾ? ಬೇಗ ತಿಂದು ಮರ್ಯಾದಕ್ಕೆ ಜಾಗ ಖಾಲಿ ಮಾಡದ್ ನೋಡು. ಇವಾಗ್ಲೂ ಅವ ಫಾದರ್ ಆಗ್ಲಕ್ಕೆ ಟ್ರೈ ಮಾಡ್ತಾ ಇದ್ದಾನ. ಅಯ್ಯ ನನ್ ರಾಜ, ಬಹಳಷ್ಟು ಬಿಸಿ ಮಾಡಿರುವಂತ ಇಡ್ಲಿ, ಮೊಟ್ಟೆ, ದೋಸೆ, ಉಪ್ಪಿಟ್ಟು, ಕಡುಬು, ಹೋಳ್ಗೆ, ಕಡುಬು, ಸೀತಾಫಳ, ಬೇರೆ ಏನಾದ್ರೂ ಇದೆಯಾ? ನಾನೇನು ಹೋಟೆಲ್ದಲ್ಲಿ ಕೆಲಸ ಮಾಡ್ತಿಲ್ಲ. ಏಯ್, ಬಿಸಿ ಮಾಡಿರುವಂತ ಊಟ ಯಾವತ್ತೂ ಕೆಟ್ಟೋಗೋದಿಲ್ಲ. ಒಂದು ವೇಳೆ ವಾಸನೆ ಹೋಗ್ಬಿಡ್ತದೋ? ಹೋಗಲಿ, ನಿನ್ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ಈ ಎಣ್ಣೆಯಲ್ಲಿ ಕರೆದಿದ್ನೆಲ್ಲ ತಿಂತಾ ಇದ್ರೆ ನಿನಗೆ ರೋಗ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ.
ಮಾರ್ನಿಂಗ್ ತೋಟದಲ್ಲಿ ಮೆಂಬರ್ಸ್. ನಂಗೆ ಇವತ್ತು ಟಿಫನ್ ಬೇಡ. ಏನು ನೀನು ಏನು ತಿಂದೆ ಹೊರಡ್ತಾ ಇದ್ದೀಯಾ? ನಾನು ಲೋಟ ಹಾಲು ಕುಡಿದೆ ಮಾ. ಇವತ್ತು ಫಸ್ಟ್ ಇಯರ್ಗೆ ಕ್ಲಾಸ್ ಶುರು ಮಾಡಬೇಕು, ಟೈಮಿಗೆ ಹೋಗದೆ ಇದ್ರೆ ಕಷ್ಟ ಆಗುತ್ತೆ. ಯಾರು ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ? ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಎರಡು ಪೇಷಂಟ್ ವೇಟ್ ಮಾಡ್ತಾ ಇದ್ರೆ ನಾನು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹಂಗಾದ್ರೆ ನೀವು ಅಲ್ಲಿ ಹೋಗ್ಬೇಡಿ, ಪಾಪ ಅವರಾರು ಬದುಕಲಿ. 9 ಗಂಟೆಗೆ 3 ಮದುವೆ ಪಾರ್ಟಿ ಬರ್ತಾರೆ, ಅವ್ರು ಬರ್ಲಿಲ್ಲ ಅಂದ್ರೆ? ಬೇಡ ಬೇಡ ಬೇಡ, ಬಾಕಿ ಅವ್ರು ಏನ್ ಹೇಳ್ತಾರೆ? ಇವತ್ತು ಸೈಟ್ ಅಲ್ಲಿ ಕಾಂಕ್ರೀಟ್ ಹಾಕೋ ದಿನ. ಹಂಗಾದ್ರೆ ನೀವು ಬರಲ್ಲ. ಕಾಲೇಜ್ ಗೇಟ್ ಹತ್ರ ಬಿಟ್ರೆ ಸಾಕಲ್ವಾ? ನಾನ್ ಬಿಡ್ತೀನಿ. ಕಾಲೇಜ್ ಬಾಗಿಲ್ ತನಕ ಬರ್ತೀರಲ್ವಾ? ಒಳಗೂ ಬಂದ್ರೆ ಏನಂತೆ? ಈ ವೇಷದಲ್ಲಿ ನಾನ್ ಬಂದ್ರೆ ನಿನಗೇನೆ ಅಸಹ್ಯ? ಪರವಾಗಿಲ್ವಾ? ತೋಟದಲ್ಲಿ ಜೋಸ್ ಫುಡ್ ಏನ್ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿರ್ತಾರೆ ನೋಡಕ್ಕೆ. ಅದಕ್ಕೆ ನೀವು ನನ್ನ ಡ್ರಾಪ್ ಮಾತ್ರ ಮಾಡ್ಬಿಟ್ಟು ಹೋಗಿ. ನಮ್ ಚಿಕ್ಕಣ್ಣ ಹಿಂಗ್ ಬಂದ್ರೇನೆ ನಂಗೆ ಇಷ್ಟ. ನನ್ ಫ್ರೆಂಡ್ಸ್ ಎಲ್ಲ ನೋಡ್ಲಿ. ಆಮೇಲೆ ಲಿಲ್ಲಿ ಅಕ್ಕನ ನೀರಲ್ಲಿ ಬಿಡ್ಬೇಡ. ಸರಿ ಸರಿ. ಏನ್ ಸರಿ, ಈ ತರ ಮೈ ಎಲ್ಲ ಇಲ್ಲ ನಮ್ ಚಿಕ್ಕಣ್ಣ. ಆನೆ ಹಿಡ್ಕೊಂಡ್ರು ಹಸಿದೆ ಇರ್ತಾರೆ. ಆನೆ ಹಿಡ್ಕೊಂಡ್ರೆ ಅಲ್ಗಡಕ್ ಆಗಲ್ಲ, ಆದ್ರೆ ಯಾನೆ ಹಿಡ್ಕೊಂಡ್ರೆ ಸಾಕು. ಅವಳ ಶಾಪು ಏನ್ರಿ, ತಿನ್ಬಿಟ್ಟು ಹೋಗಿ. ಬಂದ್ ಮಾಡ್ತೀನಿ ಕಣೆ, ಅವಳು ಕಾಲೇಜಿಗೆ ಟೈಮ್ ಆಗ್ತೀವ. ಆ ಎಡಪ್ಪಲ್ಲಿ ಇರೋ ಡಾಕ್ಟರ್ಗೆ 4 ಸಾಮಾನ ಇಳಿಸ್ತೀಯಾ? ಓ ಅಷ್ಟೇ ತಾನೆ? ಕಾಸಲ್ಲ ಕೇಳ್ಬೇಡ, ನಾನು ಅಡ್ಜಸ್ಟ್ ಮಾಡ್ತೀನಿ. ಮತ್ತೆ ಇಷ್ಟೊತ್ತೆಲ್ಲ ಹೇಳಿದಲ್ಲ, ಸುಮ್ಮನೆ ನನ್ನ ಕೆಣಕ್ಬೇಡಿ. ಗಾಡಿ ಗಾಡಿ ಚೆನ್ನಾಗಿದೆ, ನನ್ ಗಾಡಿ ಚೆನ್ನಾಗಿದೆ, ನನ್ ಗಾಡಿ ಯಾವಾಗಲೂ ಚೆನ್ನಾಗಿ ಇರತ್ತೆ. ಬಾರು ಬಂಡಿ ಬಾರು ಬಂಡಿ ಬಾರು. ಹೌದು, ನೀನ್ ಇವಾಗ ಹೇಗ್ ಹೋಗ್ತೀನಾ? ನನ್ನ ಕಾರ್ ಅಲ್ಲಿ ಡ್ರಾಪ್ ಮಾಡಿ. ಅದೆಲ್ಲ ಈ ಸಮಸ್ಯೆ, ಇಬ್ರು ಮದುವೆ ಪಾರ್ಟಿಯವ್ರು ಬರ್ತಾರಂತ ಹೇಳಿದ್ನಲ್ವಾ? ಅವ್ರು 10 ಗಂಟೆಗೆ ಶಾಪಿಗೆ ಬರ್ತಾರೆ, ಇವಾಗ್ಲೇ 10 ಗಂಟೆ ಆಯ್ತು. ನನ್ ವಿಷಯದಲ್ಲಿ ಮಾತ್ರ ಟೈಮ್ ಇರಲ್ಲ. ಆಗಿಲ್ಲ ಜನ, ಬೇಡ, ನಾನು ಒಬ್ಳೆ ಹೋಗ್ತೀನಿ. ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಚಿಕ್ಕಣ್ಣ, ನಾನು ಬರ್ತೀನಿ. ಗಾಡಿ ಸ್ವಲ್ಪ ನಿಧಾನ ಕೊರ್ಸೋಣ, ಗಾಡಿಗೆ ನೋವಾಗುತ್ತೆ. ಇದನ್ನ ಮುಂಚೆನೆ ಒರ್ಸ್ಬೋದಿತ್ತಲ್ವಾ? ಬಂದ್ ಮಾಡ್ತಾ. ಸಾಕು ಸಾಕು, ನಂಗೆ ಹೊತ್ತಾಗ್ತಿದೆ. ಅಯ್ಯೋ, ಇನ್ನು 1 ಅವರ್ ಅಲ್ಲಿ ನಾನು ಬಂದ್ಬಿಡ್ತೀನಿ, ಅಲ್ಲಿ ತನಕ ಇರ್ತೀರಾ? ಇನ್ಮೇಲೆ ಆತರ ಕೇಳ್ಬಾರ್ದು. ಬರ್ಬೇಕು ಅಂತ ಹೇಳ್ಬೇಕು, ಅಣ್ಣ ಖಂಡಿತ ಬರ್ತಾನೆ. ಆದ್ರೆ ಇವತ್ ನಾನು ಬರೋದಿಲ್ಲ, ಚೇಂಬರ್ ಅಲ್ಲಿ ತುಂಬಾ ಕೆಲ್ಸ ಇದೆ. ನೀವೊಂದ್ ಕೆಲ್ಸ ಮಾಡು, ಆಟೋದಲ್ಲಿ ಮನೆಗೆ ಹೋಗ್ಬಿಡು. ಬಾಯ್ ಚಿಕ್ಕಣ್ಣ. ಬಾಯ್. ಕೆಳಗಿಳಿದ್ ಬಾರ. ಕೈಮನ್, ಅಪ್ಪಗೆ ಒಂದ್ ಆಸೆ ಇತ್ತು ಕಣ. ಏನು? ಜೀಪ್ ಓಡಿಸ್ಬೇಕು. ನಮ್ಮಲ್ಲೊಬ್ರನ್ನ ವಕೀಲ್ನಾಗ್ ಮಾಡ್ಬೇಕು ಅಂತ, ಅದು ಆಗ್ಲಿಲ್ಲ. ಅದಕ್ಕೆ ಅಪ್ಪನ ಆಸೆ ಈಡೇರ್ಸೋದಕ್ಕೆ ಆನಿನ ಇಲ್ಲೇ ಓದಿಸ್ತಾ ಇದ್ದ. ಅವಳು ನಿಮ್ ತರ ಇಲ್ಲ, ಅವಳು ತುಂಬಾ ಬುದ್ಧಿಶಾಲಿ ಹುಡುಗಿ. ಹೌದು ಕಣಯ್ಯ, ಅವಳು ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗಿ. ಅವಳು ತಕ್ಕಾಗೆ ಒಂದ್ ಹುಡುಗನ್ ಹುಡುಕ್ಬೇಕು. ಅದೆಲ್ಲ ಜುಜುಬಿ ಮ್ಯಾಟ್ರು. ನಿಮ್ ಕುಟುಂಬದಲ್ಲಿ ಸಂಬಂಧ ಇಟ್ಕೊಳ್ಳಕ್ಕೆ ಎಲ್ಲಾರ್ಗೂ ಆಸೆ ಇರುತ್ತಲ್ವಾ ರೀ? ಅದಕ್ಕೋಸ್ಕರ ಕಂಡವ್ರಿಗೆಲ್ಲ ನನ್ ತಂಗಿನ ಮದುವೆ ಮಾಡ್ಕೊಡೋದಕ್ಕಾಗಲ್ಲ. ಮುಚ್ಚು ಮುಚ್ಚು, ನನ್ ತಂಗಿಗೆ ಒಂದ್ ಸೆಟ್ ಆಗ್ತಾನ ಅಂತ ನಾನೇ ನಿರ್ಧಾರ ತಗೊಬೇಕು, ಗೊತ್ತಾಯ್ತಾ? ಏನ್ ಅರ್ಥ ಆಯ್ತು? ನನ್ ತಂಗಿಗೆ ಒಂದ್ ಸೆಟ್ ಆಗ್ತಾನ ಅಂತ ನಾನ್ ನಿರ್ಧಾರ ತಗೊಬೇಕು. ಜೀಪ್ನಲ್ಲಿ ಹೋಗೋಣ. ರೈಟ್. ಇವಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಏನೋ ವಿಷಯ ತಗೊಂಡ್ ಬಂದಿದ್ದಾಳೆ ಅಂತ. ಅದ್ರಲ್ಲೇನ್ ಡೌಟು, ಖಂಡಿತ ಹಂಗೇನೆ. ಅಡ್ವೊಕೇಟ್ ಬಾಬು ತಾಮಸ್ ಜೊತೆ ಡಿಸ್ಕಷನ್ ಆಗಿ ನನ್ ಫ್ರೆಂಡ್ಸ್ ಎಲ್ಲ ಈ ತರ ಕರೆಕ್ಟ್ ಆಗಿ ಗೆಸ್ ಮಾಡ್ತಾ ಇದಾರಲ್ಲ. ಇನ್ನೊಂದು ವಿಷಯ ಹೇಳ? ಹೇಳು ಹೇಳು. ಬಾಬು ತಾಮಸ್ ಅಂದ್ರೆ ವಿಷಯ ಕ್ರಿಮಿನಲ್ ಅಲ್ವಾ? ಯಾಕೆ ಹಂಗ ಹೇಳ್ಬಿಟ್ಟೆ? ನಿನ್ಗೆ ಒಂದ್ ಚೂರು ಸೆಟ್ ಆಗಲ್ಲ ಕಣೆ. ನೀವ್ ಹೇಳದ್ ನಂಗ್ ಅರ್ಥ ಆಗ್ತಿಲ್ಲ, ಆದ್ರೆ ನಂಗ ಅವನ್ನ ತುಂಬಾ ಇಷ್ಟ. ನೀವ್ ಬೇಕಾದ್ರೆ ನೋಡಿ, ಅವ್ನ ರೌಡಿತಾನನ ಹೋಗ್ಸಿ ಒಂದ್ ಒಳ್ಳೆ ಮನುಷ್ಯನಾಗಿ ಬದಲಾಯಿಸ್ತೀನಿ. ಪ್ರೀತಿಗ್ ಮುಂದೆ ಯಾವ ರೌಡಿ ಸೋಲಲ್ಲ ಹೇಳಿ. ಮಾತಾಡ್ತಾ ಇದೀಯಾ? ಕೈ ಚಾಚಿದ್ರೆ
ಬಿಡು ಅಂತ ಹೇಳ್ತಿಲ್ಲ, ಬಿಡು ಬಿಡ್ರೋ ಜಗಳ ಏನಕ್ಕೋ ನಿನ್ನಿಂದನೇ ಜಗಳ ಆಗಿದೆ. ನೀನೇನು ಒಳ್ಳೆ ಒಂಥರ ಯಾಕೆ ಮಾಡ್ತಾ ಇದ್ದೀಯ ಸರ್? ನೀವು ಈ ಥರ ಎಲ್ಲ ಮಾತಾಡಬೇಡಿ. ನನ್ನ ನೋಡಿಯೇ ನೀನು ಹಾಗೆ ಹೇಳ್ತಾ ಇದ್ದಿ. ಅವನಿಗೇನಾದರೂ ಕೊಂಬಿದೆಯಾ? ಹೋಗಯ್ಯ. ಆ ಕಡೆನೂ ಸ್ವಲ್ಪ ಹೋಗಿ ಬಾ, ಅಲ್ಲೂ ಸ್ವಲ್ಪ ಸಮಾಧಾನ ಇರಲಿ. ಸೀನ್ ಹಾಕಿ ಮುಗಿಸ್ದಿಯಾ? ಹಾ, ಇವತ್ತು ಓವರ್. ನಿನ್ನ ನಾನು ಬದಲಾಯಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ, ಹೇಳಿ ಬಾಯಿ ಮುಚ್ಚೋದ್ರಲ್ಲಿ ಇಷ್ಟು ಪ್ರಾಬ್ಲಮ್. ಎಲ್ಲಾನು ಬಿಡ್ಬೇಕು ಅನ್ಕೊಂಡಿದ್ದೀನಿ, ಅದ್ರ ಆರಂಭ ತಾನೇ ಇದು. ಇಲ್ಲದೇದ್ರೂ ಪ್ರೀತಿನ ಬಿಡಕ್ಕಾಗಲ್ಲ ಅಲ್ವಾ? ನೋಡು, ಲಾಯರ್ ಆದ್ಮೇಲೆ ಏನ್ ಬೇಕಾದ್ರೂ ವಾದಾಡು. ಏ ಆನಿ ಡಾರ್ಲಿಂಗ್, ಹೊರಗಿಂದ ಬಂದವನು ಈ ತರ ಮಾಡಿದ್ರೆ ಮಾತ್ರ ಇಲ್ಲಿ ಶೈನ್ ಆಗಕ್ಕಾಗೋದು. ನಿನ್ನ ನೋಡಕ್ ನಾನು ಬರ್ಲೇಬೇಕಲ್ವಾ? ಕೆಲ್ಸ ಬೇಗ ಆಗ್ಲಿ, ಇವತ್ತೇ ಲೋಡ್ ಹೋಗ್ಬೇಕು. ಇದೆಲ್ಲ ಯಜಮಾನ್ರು ಕಳ್ಸಿರೋ ಲೋಡು, ಇದೆಲ್ಲ ತಗೊಂಡು ಅಲ್ಲಿಗೆ ಹೋದ್ರೆ ಅದನ್ನ ನಾನ್ ಕೇಳ್ಬೇಕಾಗತ್ತ, ನೀನಲ್ಲ. ನನ್ ಕೇಳು, ತಪ್ಪಿಲ್ಲ, ನನ್ ತಲೆ ಮೇಲೆ ಕೆಲ್ಸ ಇದೆ, ಬೇಗನೆ ಹೇಳು, ನಾನು ಹೋಗ್ಬೇಕು. ಸುಮ್ನೆ ಬೇಜಾರು ಮಾಡ್ತಾ ಇರ್ಬೇಡ. ಕೈಮಲ್, ಇನ್ನು ಲೋಡ್ ಏರ್ಸಿಲ್ವಾ? ಕೇಳ್ತಾ ಇದ್ದೀನಿ ಪ್ರತಾಪ್. ಇವತ್ತು ಎಷ್ಟು ಲೋಡ್ ಹೋಗಿದೆ? ಮೂರ್ ನಾಲ್ಕು ಆಯ್ತು. ಮೂರಾ ನಾಲ್ಕ? ಸರಿಯಾಗಿ ಹೇಳೋ. ಇವತ್ತು ಇಟ್ಕೆ ಫಿನಿಶಿಂಗ್ ಸರಿ ಇಲ್ವೇ? ನನಗೂ ಅನಿಸ್ತಾ ಇದೆ. ಈ ಇಟ್ಕೆಗೇನಾಯ್ತು? ಈ ಇಟ್ಕೆ ಸ್ವಲ್ಪ ನಿಂದೋಯ್ತು, ಕೆಲ್ಸದವರೇ ನನಗೆ ಹೇಳಿದ್ದು. ಆ ಇಟ್ಕೆನೆ ಇವೆಲ್ಲ ಮೇಲೆ ಗಮನ ಕೊಟ್ಟು ನೋಡ್ಬೇಕು. ಈ ಇಟ್ಕೆನೆಲ್ಲ ಡೆಲಿವರಿ ಮಾಡೋದ್ ಬೇಡ. ನಮ್ ಕಂಪನಿಗೆ ಅಂತ ಒಂದ್ ಹೆಸರಿದೆ, ಅದನ್ನ ಹಾಳು ಮಾಡೋದ್ ಬೇಡ. ಲಾರಿ ಟೈರ್ ಬೇರೆ ಚೇಂಜ್ ಮಾಡ್ಬೇಕು. ಟೈರ್ ಚೇಂಜ್ ಮಾಡಕ್ ನಾನ್ ಬರ್ಬೇಕಾ? ಜೋಸನ್ನ ಹೋಗ್ಬೇಕಾ ಟೈರ್ ಮಾರ್ಸಕ್ಕೆ? ಅಯ್ಯೋ, ಆತರ ಇಲ್ಲ. ಯೋ, ಇದನ್ನೆಲ್ಲ ನೀವೇ ಮಾಡ್ಬೋದಲ್ಲಯ್ಯ, ನನ್ ಜೊತೆ ಇರೋರೆಲ್ಲ ಮುಟ್ಟಾಳ್ರೆ. ಹೌದೌದು, ನಿನ್ನು ಸೇರ್ಸಿ. ಅಯ್ಯೋ, ಇಂಡಿಕ ಎಲ್ಲ ಒಳ್ಳೆ ರೇಟ್ ರೀ. ಜೋಸನ್ನ ನಮಸ್ಕಾರ. ಬಾಬಾ, ನಮ್ಮ ಯಜಮಾನ್ರ ವಿಷಯ. ನಿಮ್ಮ ಯಜಮಾನ್ರಿಗೆ ಏನಾಯ್ತು, ಭಯಪಟ್ರಾ? ಯಜಮಾನ್ರಿಗೆ ಐದು ಲೋಡ್ ಕಳಿಸ್ತೀನಂತ ಹೇಳಿದ್ರಿ. ಕೊಡ್ತೀನಿ ಅಂತ ಹೇಳಿಲ್ವೇ? ಕೊಡೋಣ ಅಂತ ಹೇಳಿದ್ವಿ. ಸರಿ, ಅದೇ ಸಾಕೆ. ಜೋಸನ್ನ ನೋಡ್ತೀನಂತ ಹೇಳಿದ್ರೆ ಅದು ಖಂಡಿತ ಒಪ್ಕೊಂಡಂಗೆ. ಅದಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ಆಸೆ ತೋರಿಸಿ ಮೋಸ ಮಾಡೋಕ್ಕಾಗಲ್ಲ. ನಿಮ್ಗೆ ಐದು ಲೋಡ್ ಇಟ್ಕೇಬೇಕಷ್ಟೇ ತಾನೆ? ನನಗಿಲ್ಲ, ಯಜಮಾನ್ರಿಗೆ. ಯಾರಾದ್ರೂ ನನಗೊಂದೇನೆ. ಇವಾಗ ಇಟ್ಕೆ ಸರಿ ಇಲ್ಲ, ಒಳ್ಳೆ ಮಳೆನಲ್ಲಿ ನಂದಿದೆ, ಎತ್ಕೋ. ಮುಂದಿನ ಸೆಟ್ಟಲ್ಲಿ ಕೊಡ್ತೀನಿ. ದಾನಕ್ಕೆ ಅಂದ್ರೂ ಒಳ್ಳೆ ಇಟ್ಕೆ ಕೊಡ್ಬೇಕಲ್ವಾ? ಹೇಗೋ ಸಿಕ್ಕಿದ್ರೆ ಸಾಕು, ದಾನವಾಗಿ ಸಿಕ್ಕಿರೋ ಹಸು ಬಾಲ ಯಾರಾದ್ರೂ ಕೂತ್ಕೊಂಡು ಎಣಿಸ್ತಾರಾ? ಯೋ, ಹೋಗಯ್ಯ. ಬೆಳಿ ಸರ್ಟು, ಬೆಳಿ ಪಂಚೆ, ಇವನ್ ಕೈನಲ್ಲಿ ಡೈರಿ ಬೇರೆ. ನೋಡಿನೂ ಯೂಸ್ ಇಲ್ಲ, ಸಾಕು, ನಾನು ಬರಲ್ಲ. ನಾನು ಕುಡಿದು ಕುಡಿದು ಅಭ್ಯಾಸ ಆಗಿತ್ತು, ಸಾಕು ಅಂತ ಆಗೋಯ್ತು. ನಿಮ್ಗೆ ಯಾರಾದ್ರೂ ಕುಡಿಯಕ್ಕೆ ಹೇಳಿದ್ರ? ಯೋ, ನಿನ್ನೆ ಕುಡ್ದಿರೋದಕ್ಕೆ ಬಾಕಿ ಕೊಡಕ್ ಬಂದಿರೋದು. ಬಾ, ಬಾಕಿ ಕೊಡಕ್ಕೆ ಸೆಪರೇಟ್ ಆಗ್ಬೋದಲ್ವಾ? ಏ, ಸುಮ್ಮನೆ ನನ್ನ ಜೊತೆಗೆ ಬಾರ. ಅಜ್ಜಿ ಹತ್ರ ಸತ್ಯ ಮಾಡಿಬಿಟ್ಟು ಬಂದಿದ್ದೀನಿ, ನನ್ನ ಕುಡಿ ಅಂತ ಹೇಳ್ಬೇಡ. ಓ, ನಾನು ಕುಡಿಯಕ್ ಬಂದಿಲ್ಲಪ್ಪ, ನಿನ್ನೆ ಕುಡ್ದಿದ್ದಕ್ಕೆ ಬಾಕಿ ಕೊಡಲಿಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲಪ್ಪ. ಬಾ ಬಾರ. ಏನಯ್ಯ ನೀನು, ಒಂದು ಲಾಡ್ ಗ್ಲಾಸ್ ಬೇಗನೆ ಶುರು ಮಾಡ್ಕೊಂಬಿಟ್ಟಿದ್ಯಾ? ನಿನ್ನ ಬಾಕಿ ಕೊಡೋಕೆ ಜೋಸ್ ಕುಟಿ ಬಂದಿಲ್ಲ ಅಂತ ಅನ್ಕೊಂಡೆ. ಜೋಸನ್ನ, ನೈಟ್ ಓವರ್ ಆಯ್ತು ಅನ್ಸುತ್ತೆ. ಏನ ಓವರ್ ಆಗೋಯ್ತಾ? ತುಂಬಾ ಡೀಸೆಂಟ್ ಪ್ಲೇ ಅಲ್ವಾ? ಹೌದೌದು, ನೀವು ಡ್ರೆಸ್ ಇಲ್ದೆ ಆಡ್ತಾ ಇದ್ರಲ್ವಾ? ಅಯ್ಯೋ, ಅದು ನಿಶಾ ಇಂದ ಇಲ್ಲ, ಭಯಂಕರ ಉಷ್ಣ ಆಗೋಯ್ತು ಅದಿಂದನೆ. ನಾನ್ ಯಾರಿಗಾದ್ರೂ ಹೊಡೆದ್ನ? ಇಲ್ಲ ಇಲ್ಲ, ಅವನೇನು ಹೊಡೆದಿಲ್ಲ, ಆದ್ರೆ ಪಂಚಾಯತಿ ಪ್ರೆಸಿಡೆಂಟ್ ಅಂಗಿ ಹಿಡ್ಕೊಂಡ್ಬಿಟ್ರಿ, ಅದೇ ಜಾಸ್ತಿ ಆಯ್ತು. ಓಸಿಯರ್ 90 ಇತ್ತು. ತೋಮಾ, ಜೋಸಿಯ ನನಗೆ 100 ತಗಿ. ನಾನು ಯಾಕೆ ಕಮ್ಮಿ ಮಾಡಬೇಕು? 90 60. ಒಂದು ಕೆಲಸ ಮಾಡು, ಒಂದು ಫುಲ್ ಬಾಟ್ಲು ತಗೊಳ್ಳೋಣವಾ? ಇಲ್ಲ, ನನಗೆ ಅಷ್ಟು ಬೇಡ. ಏನು ಕಡಿಮೆ ಮಾಡೋದು? ಅಯ್ಯೋ, ನನ್ನ ಕೈ ಸಿಕ್ಕಾಕೊಂಡು. ಬನ್ನಿ 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 ಬನ್ನಿ, ಕೂತ್ಕೋ. ಇದು ನಿನಗೆ, ಇದು ನಿನಗೆ, ಇದು ನಿನಗೆ, ಇದು ನಿನಗೆ. ಏ, ಬರ 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 ಬರ, ಇದು ನನಗೆ. ಏಯ್, ನೀ ಬಾರೋ ಇಲ್ಲಿ. ಏನು ಏನು? ಏಯ್, 24 ಗಂಟೆ ಇದೇ ಕೆಲ್ಸವಾ ನಿನಗೆ? ಅದೇನಂದ್ರೆ ಕೈಮಲನ್ನ, ಹೊಟ್ಟೆಗೆ ಏನ್ ತಿಂದ್ರು ದೇಹ ಗಾತ್ರ ಜಾಸ್ತಿ ಆಗ್ತಾನೆ ಇಲ್ಲ. ದೊಡ್ಡದು ಮಾಡ್ಬೇಡ, ಒಡೆದೋಗ್ತಾ ಇದೆ. ಬಾ ನನ್ ಜೊತೆ ಬಾ, ನಿನಗೊಂದು ಐಡಿಯಾ ಹೇಳ್ತೀನಿ. ಬಾ, ಗೋಣಿ ಅಲ್ಲ, ಗೋಣಿ. ಬಾ, ಗೋಣಿ ಅಲ್ವೋ ಮೂಟೆ. ನಿನಗಾಗಿ ಊಟ, ಇದೆಲ್ಲ ನಿನ್ಕೋಸ್ಕರನೇ ಈ ಊಟ. ಅಜ್ಜಿ ನೀವು ಹುಲ್ ತಿನ್ಬಾರ್ದಂತ ಅದಕ್ಕೆ ಇದನ್ನ ತರ್ಸಕ್ಕೆ ಹೇಳಿದ್ದಾರೆ. ತುಂಬಾ ಮಾತಾಡ್ತಾ ಇದೀಯ, ಗೊತ್ತಾ ನಿನಗೆ?
ಯಾರೋದ ಬರೋದು ಇಟ್ಕೊಳ ಹೋಗ ಏ ತಗೊಂಡೋಳ ತಗೊಂಡೋಗು ಓಕೆ ಅನಿಪುಟ ಅನಿಪುಟ ಇಲ್ಲಿ ಬಾರಮ್ಮ ಯಾವಾಗ್ಲೂ ಕೊಡೋ ತರ ಈ ವರ್ಷ ನೀನ್ ಹುಟ್ಟಿದ್ದ ಹಬ್ಬಕ್ಕೆ ನಿನಗೆ ಈ ಗಿಫ್ಟ್ ಎಲ್ಲಿ ಅಜ್ಜಿ ಹತ್ರ ಕೊಡ್ತೀನಿ ತಗೋ ಅಜ್ಜಿ ಹತ್ರ ಸ್ವಲ್ಪ ಹಿಡ್ಕೋ ಅಮ್ಮ ಅಮ್ಮ ನಾನು ಕ್ಲಾಸಿಗೆ ಹೊರಡ್ಲ ಇವತ್ತೇನೋ ದೊಡ್ಡ ಸಮಸ್ಯೆ ಇದೆ ಅನ್ಸುತ್ತೆ ಸ್ಟ್ರೈಕ್ ಆದ್ರೆ ಬೇಡ ಬಾ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಸ್ಟ್ರೈಕ್ ಅಲ್ಲ ಇಲ್ಲ ಅಣ್ಣ ಅವ್ರ ಪವರ್ನ ತೋರಿಸ್ತಿದ್ದಾರೆ ಈಗ ಮುಗ್ದೋಗುತ್ತೆ ನೋಡು ಬೇಡದಿರೋ ಸಮಸ್ಯೆ ಎಲ್ಲ ನಿನಗೆ ಬೇಡ ಕ್ಲಾಸಲ್ಲಿರು ಹಲೋ ಸರಿ ಹೋಗೋಣ ಎಲ್ಲಿಗೆ ಈ ಪ್ರಾಬ್ಲಮ್ಗಳಿಂದ ಎಲ್ಲರೂ ದೂರ ಕರ್ಕೊಂಡು ಹೋಗ ಹಾಗಾದ್ರೆ ನಿಮ್ಮ ಅಣ್ಣನ ಜೀಪಲ್ಲಿ ಹೋಗೋಣ ಇವತ್ತು ಯಾರ ಜೊತೆ ಜಗಳ ಆಡದೆ ಇದ್ರೆ ನಾವು ಹಂಗೆ ಹೋಗ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿಬಿಟ್ಟು ಸರಿ ಎಲ್ಲಿಗೋ ಅಣ್ಣ ಹೇಳು ನಿನ್ನ ಹತ್ರ ಎಷ್ಟು ದುಡ್ಡಿದೆಯೋ ಅದಕ್ಕೆ ತಕ್ಕಂಗೆ ಹೋಗೋಣ ಆ ನಡಿ ಇನ್ನೂ ಒಂದು 40 ಜನ ಆಳು ಬೇಕಾಗಿರುತ್ತೆ ಆಮೇಲೆ 4-5 ತೆಂಗಿನಕಾಯಿ ಬೇಕು ಇವಾಗ ಇವಾಗ ಇದು ಸಾಕು ಸರಿ ನೀನು ಒಂದು ಕೆಲಸ ಮಾಡು ಯೋ ನಮ್ ಡಾಕ್ಟರ್ ಮನೆಗೆ 4 ಲೋಡು ಇಟ್ಕೆ ಕಲಿಸು ಹಾಗಾದ್ರೆ ಈ ಕಾಸ್ ಮ್ಯಾಟರ್ ಅದೆಲ್ಲ ಅವ್ರು ನೋಡ್ಕೊಂತಾರೆ ನಿನ್ ಕೆಲಸ ನೀ ನೋಡು ಏ ಕೃಷ್ಣ ಹೊಸದಾಗಿ ಕೆಲ್ಸಕ್ಕೆ ಬಂದವರ್ಲ ಹೇಗೆ ಮಾಡ್ತಾರೆ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಮಾಡಿದ್ರೇನೆ ಇಟ್ಕೆ ಚೆನ್ನಾಗಿ ಬರುತ್ತೆ ಏನಾದ್ರೂ ಇವರೇ ಫಸ್ಟ್ ಹೋಗ್ಬೇಕು ಆಮೇಲೆ ಬೇಗ ವಾಪಸ್ ಹೋಗ್ಬಿಡ್ಬೇಕು ಏನೀಗ ನನ್ನ ನೋಡ್ತಾರ ನಿಜ ತಾನೇ ಹೇಳಿದ್ದು ಈಶ್ವರ ಬಂದರ್ನೋ ಈಶ್ವರಿ ಬಂದರ್ನೋ ನಾನು ಹೇಳೋದು ಅಯ್ಯಯ್ಯೋ ನನ್ನ ವೈಫ್ ಇಸ್ ಕಮಿಂಗ್ ಅವರಿಗೆ ಹೊಟ್ಟೆ ಸರಿಯಿಲ್ಲ ಅದಕ್ಕೆ ನನ್ನ ಕರೀತಾ ಇದ್ದಾರೆ ಹಣ್ಣು ಒಳ್ಳೇದು ನೀನು 5-6 ಇಸ್ಕೊಂಡು ತಿನ್ನು ಏನೋ ಇಲ್ಲ ನಾನು 5-6 ಹಣ್ಣು ತಿಂತೀನಿ ಅಂತ ಹೇಳಿ ಈಶ್ವರನ್ ಈಶ್ವರಿ ಎಲ್ಲರೂ ಒಳಗೋಗಿ ಅಯ್ಯೋ ನಾನೆ ಬಾ ಅಂದವಾದ ಮಗುವೇ ಚಂದ ನಿನ್ನ ನಗುವೇ ಸರಿ ಇದನ್ನ ಬಾಯಿ ಹಾಕೊಂಡು ಆಡಾಡಿ ಏ ನೀನ್ ಬೇಗ ಊಟಕ್ಕೆ ರೆಡಿ ಮಾಡೋ ನಾನ್ ಮಗು ಹಾಡು ಹೇಳ್ಕೊಡ್ತಾ ಇದ್ದೀನಲ್ಲ ಯಾರು ಏನು ತಾಲೂಕ್ ಆಫೀಸಿಂದ ಒಂದು ನೋಟಿಸ್ ಬಂದಿದೆ ಅಲ್ಲೇನಾದ್ರೂ ನಾಟಕ ನಡೀತಾ ಇದೆಯಾ ಅಮ್ಮ ಲಿಲ್ಲಿ ಏ ಲಿಲ್ಲಿ ಈ ನೋಟಿಸ್ ತಗೊಂಡು ಅವ್ರಿಗೆ ಏನ್ ಕೊಡ್ಬೇಕೋ ಕೊಟ್ ಕಳ್ಸು ಸೈನ್ ಕೊಟ್ರೆ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ ಸಿಗ್ನೇಚರ್ ಇದು ತಾಲೂಕ್ ಆಫೀಸಿಂದ ಬಂದಿರೋ ನೋಟಿಸ್ ಮಗಳೇ ಅದೇನಂತ ಹೋಗಿ ನೋಡು ಬರ್ತೀನಿ ಯಾವ ಪ್ರೋಗ್ರಾಮ್ ನೋಟಿಸ್ ಅದು ಏನು ಮಾತಾಡ್ತಾನೆ ಇಲ್ಲ ಯಾವ್ದು ನೋಟಿಸ್ ನಮ್ ಮನೆ ನೆಲ ಅಲ್ಲ ಜಪ್ತಿ ಮಾಡ್ತಾರಂತೆ ಏನು ಜಪ್ತಿನ ಅಮ್ಮ ಅವರು ಬ್ರ್ಯಾಂಡಿ ಶಾಪ್ ಕಟ್ಟಬೇಕಾಗಿರೋ ಅಮೌಂಟ್ನ ತುಂಬಾ ಸರಿ ಕಟ್ಟಕ್ಕೇಳಿನೂ ಕಟ್ಟಕ್ಕಾಗದೆ ಇವಾಗ ಎಲ್ಲ ಜಪ್ತಿ ಆಗ್ತಿದೆ ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ ಇದೇಗಾಯ್ತು ಏನು ಯೋಚನೆ ಮಾಡಿದ್ರು ಅರ್ಥ ಆಗ್ತಿಲ್ವೇ ನಿನ್ನ ಹತ್ರ ಬಹಳ ಸರಿ ಹೇಳಿದಿನಲ್ವಾ ಜೋಸ್ ನಡತೆ ಸರಿ ಇಲ್ಲ ಅಂತ ಹಾಗಲ್ಲ ಹೇಳ್ಬಿಡಿ ಅವರು ಪಾಪ ಎಲ್ಲಾರ್ಗೋಗಿ ಎಷ್ಟು ಕಷ್ಟ ಪಡ್ತಾರೆ ಹೌದೌದು ಜವಾಬ್ದಾರಿ ಇಲ್ಲದ ಕತ್ತೆ ಏನು ಹೇಗೆ ಮಾತಾಡ್ತೀರಾ ನಿನಗೆ ಗೊತ್ತಾ ಅವನ್ ಬ್ರ್ಯಾಂಡಿ ಶಾಪ್ ಮಾಡಿದ್ರಿಂದ ಸಾಲ ಆಯ್ತು ಇದೇ ರೀತಿ ಆದ್ರೆ ಎಲ್ಲರಿಗೂ ಬರೋ ಆಸ್ತಿ ಹೋಗುತ್ತೆ ಛೇ ಇವಾಗ ಏನ್ ಮಾಡೋದು
ಎಲ್ಲರೂ ಸೇರ್ಕೊಂಡು ಏನಾದರೂ ಮಾಡಲೇಬೇಕು. ಅವನೊಬ್ಬನಿಂದ ಇಷ್ಟೊಂದು ಹಣ ಎಲ್ಲಿಂದ ತರಕ್ಕಾಗುತ್ತೆ ಹೇಳಿ? ಅವರು ಬರಲಿ ಅರ್ತೆ, ಅವ್ರ ಹತ್ರ ಏನಾದರೂ ಖಂಡಿತ ಇರುತ್ತೆ. ಹೌದು ಚಿಕ್ಕಣ್ಣ ಬರಲಿ, ಅವ್ರು ಖಂಡಿತ ಅಡ್ಜಸ್ಟ್ ಮಾಡ್ತಾರೆ. ಏನಾದರೂ ಅವ್ನು ಮಾಡಿದ್ದು ಸರಿಗಿಲ್ಲ, ನಮ್ಮನೆ ಜಪ್ತಿ ನೋಟಿಸ್ ಬರ್ತಾ ಇದೆ ಅಂದರೆ ಅದರಲ್ಲಿ ತಪ್ಪೇನಿಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕೆ ಊರವ್ರಿಗೆ ಒಂದು ವಿಷಯ ಸಿಕ್ತು. ಅದೆಲ್ಲ ಏನೂ ಇಲ್ಲ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವತ್ತೆ, ಯಾರಿಗೂ ಗೊತ್ತಿಲ್ಲದೆ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಏನಿವತ್ತು ಹೊಸದಾಗಿ ಎಲ್ಲರೂ ಒಂದ ಕೂತ್ಕೊಂಡು ಮಾತಾಡ್ತಾ ಇದ್ರ? ಏನಾದ್ರೂ ಸಮಸ್ಯೆನಾ? ಯಾರಾದ್ರೂ ಬಾವಿಲ್ ಬಿದ್ದು ಸತ್ತೋದ್ರ? ಅಜ್ಜಿ ಬಾಯಿ ಬಂದಿದ್ದಲ್ಲ ಮಾತಾಡ್ಬೇಡ. ಏನು ಯಾರು ಮಾತಾಡ್ತಾನೆ ಇಲ್ಲ? ಹ್ಯಾಕ್ ಮಾತಾಡ್ತಾರೆ, 26 ಲಕ್ಷಕ್ಕೆ ಜಪ್ತಿ ನೋಟಿಸ್ ಬಂದಿದೆ. ಅದಕ್ಕೆ ಎಲ್ರು ಈ ತರ ಕೂತ್ಕೊಂಡಿದ್ದೀರಾ? ಕರಿಮಲ್ ನೋಡಿದ್ರ 6:30 ಇವರಿಗೆಲ್ಲ ಬೇರೆ ಕೆಲ್ಸನೇ ಇಲ್ವಾ? ನಿಮಗೆಲ್ಲ ತಮಾಷೆ ಇಲ್ಲಿ, ಆದ್ರೆ ನಮಗೆ ತಲೆ ನೋಯ್ತಾ ಇದೆ. ಹೌದಾ? ಹಂಗಾರೆ ಬೆಂಕಿಗೆ ಬದಲು ಸ್ವಲ್ಪ ನೀರು ಹಾಕೊಂಡು ಕುಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಯಾವ ಸಮಸ್ಯೆನೂ ಇವಾಗ ನಡೆಯೋದಿಲ್ಲ. ಜಪ್ತಿ ಅಂತೆ ಜಪ್ತಿ, ಅವನ್ ಯಾವಾಗ್ಲೂ ಆಟಾಡ್ತಾನೆ ಇರ್ತಾನೆ. ಇದು ಯಾವಾಗ್ಲೂ ಸೆಟಲ್ ಮಾಡಿರೋ ಕೇಸ್ ಕಣಯ್ಯ, ಇದ್ರಲ್ಲಿ ಎಲ್ಲಾ ತಿಂಗಳು ನೋಟಿಸ್ ಮಾತ್ರ ಕಳಿಸ್ತಾನೆ. ಇದಕ್ಕೆಲ್ಲ ಯಾರ ತಲೆ ಕೆಡಿಸ್ಕೋತಾರೆ? ಎಲ್ಲ ಸೆಟಲ್ ಮಾಡಿದ್ರೆ ಆ ಆಫೀಸರ್ ಅನ್ನು ನೋಡಿ ಮಾತಾಡ್ಬೇಕಿತ್ತಲ್ವಾ? ಅದಕ್ಕೆ ಟೈಮ್ ಸಿಗ್ಬೇಕಲ್ವಾ? ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಒಂದ್ ದಿವಸ ಫುಲ್ ಲೋಟ್ ಹೋಗ್ಬಿಡುತ್ತೆ. ನೀನು ಇದನ್ನೆಲ್ಲ ನೋಡ್ಕೊಂಡೇ ಮಾಡ್ತೀಯ ಅಂತ ಗೊತ್ತು, ಎಲ್ಲರೂ ಸೇರಿ ನನ್ನ ಎದುರಿಸ್ಬಿಟ್ರು. ನಿನ್ ಜವಾಬ್ದಾರಿ ಬಗ್ಗೆ ನನಗೆ ಗೊತ್ತಲ್ವಾ? ನಾಳೆನೇ ಆಫೀಸರ್ನ ಭೇಟಿಯಾಗಿ ಅದ್ರ ಬಗ್ಗೆ ಮಾತಾಡಿ. ಇದನ್ನೆಲ್ಲ ಯೋಚನೆ ಮಾಡಿ ಯಾರು ಚಿಂತೆ ಮಾಡೋದು ಬೇಡ. ಸಪೋಸ್ ಅದು ಕಟ್ಬೇಕಾದ್ರೆ ನಾನೇ ಕಟ್ಕೋತೀನಿ. ಎಲ್ರು ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡಿ ನೋಡೋಣ. ಮಗನೇ ಜೋಸು, ಆಫೀಸರ್ ಅನ್ನ ಹೋಗ್ಬಿಟ್ಟು ಫಸ್ಟ್ ನೋಡು. ಇವಾಗ ಹೋಗ್ಬೇಕಾ? ಬೇಡ, ಅಯ್ಯೋ ಈ ಅವತಾರದಲ್ಲಿ ಹೋದ್ರೆ ಅಷ್ಟೇ. ಯಾವ ಕೋಟಾರು ಸರಿ, ಈ ಜೋಶ್ ಕುಟ್ಟಿಗೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತು ಅಲ್ವಾ ಅಜ್ಜಿ? ಹೌದು ಕಣೋ ಮಗನೇ. ಜೋಸ್, ನೀ ಹೇಳೋದೆಲ್ಲ ಕರೆಕ್ಟೆ, ಆದ್ರೆ ತಪ್ಪು ನಾನ್ ಮಾಡಿಲ್ವೇ? ಹಿಂಗೇಳಿ ನೀವು ತಪ್ಸ್ಕೊಳಕ್ಕಾಗತ್ತಾ? 26 ಲಕ್ಷಕ್ಕೆ ರಾಜ್ ಬಂದಿದೆ ಗೊತ್ತಾ? ನೀವು ಕೂತ್ಕೊಳ್ಳಿ ಮಿಸ್ಟರ್ ಜೋಸ್. ನಿಮ್ಮ ಹೆಮ್ಮೆ ಮಾತಲ್ಲ ನನಗ್ ಬೇಡ, ನಾನು ಯಾರನ್ನು ಯಾಮರ್ಸಿ ಸಂಪಾದನೆ ಮಾಡೋದ್ ಬೇಕಾಗಿಲ್ಲ. ಆದ್ರೆ ಒಂದ್ ವಿಚಾರ ಮರಿಬೇಡಿ, 5 ವರ್ಷದಿಂದೆ ನಾವು ಸೆಟ್ಲ್ ಮಾಡಿರೋ ವಿಚಾರಕ್ಕೆ ನೀವ್ ಇವತ್ತು ಹರಾಜು ಕಳ್ಸಿರೋದು. ಸರ್ಕಾರಿ ಕೆಲ್ಸ ಅಲ್ವಾ, ಅದು ಸ್ವಲ್ಪ ಚೇಂಜ್ ಆಗೇ ಬರುತ್ತೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕನ್ರಿ. ಅಂತ ದೊಡ್ಡ ವಿಷಯನೇ ಚೇಂಜ್ ಆಗಿದೆ ಅಂದ್ರೆ ಹೇಗೆ ಸರ್? ಈ ಲೆಕ್ಕ ಹಾಕಿರೋ ಆಫೀಸರ್ ಅನ್ನ ನೋಡ್ಬೇಕು, ಆ ವ್ಯಕ್ತಿ ಇವಾಗ ಎಲ್ಲಿದ್ದಾರೆ ನಿಮಗೆ ಗೊತ್ತಾ? ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ತೀರ್ಪು ಬೇರೆಯವ್ರ ಕೈಯಲ್ಲಿ ಇದೆ ಅಲ್ವಾ? ಅದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ರಿಜಿಸ್ಟ್ರೇಷನ್ ಮಾಡಿ, ಏನಾದರೂ ಸ್ವಲ್ಪ ದುಡ್ಡು ಕಟ್ಟಲೇಬೇಕಾಗುತ್ತೆ. ಟೆಂಪ್ರರಿಯಾಗಿ ಒಂದು ಸ್ಟೇ ತಗೊಳ್ಳಿ, ಜಪ್ತಿ ಮಾಡೋ ಆರ್ಡರ್ ಬಂದೆ ಖಂಡಿತವಾಗಿ ನಾನು ಜಪ್ತಿ ಮಾಡಲೇಬೇಕಾಗುತ್ತೆ. ನೀನು ನನಗೆ ಚೆನ್ನಾಗಿ ಗೊತ್ತಿದ್ರಿಂದ ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೀನಪ್ಪ. ಇವಾಗ ಒಂದು ವಕೀಲನ ನೋಡಿ ಸ್ಟೇ ಇಸ್ಕೊಳೋದೇ ಭಾಳ ಒಳ್ಳೇದಪ್ಪ. ಗೌರ್ಮೆಂಟ್ ಜೊತೆ ಆಟ ಆಡ್ತಾ ಇದ್ದೀರಾ, ಖಂಡಿತ ಸಮಸ್ಯೆ ಬಂದೇ ಬರುತ್ತೆ. ಇವಾಗ ಈ ಕೇಸಕ್ಕೆ ಇದಕ್ಕೆ ಖರ್ಚು ಮಾಡಕ್ಕೆ ಬದಲಾಗಿ ಕೈಲಿರೋ ಕಾಸನ್ನ ಕಟ್ಬಿಡ್ಬೋದಲ್ವಾ? ಯಾರು ಬೇಡ ಅಂದ್ರು ಕಟ್ಟಿ. ನೀನೇನು ಹೇಳ್ತೀಯ ಜೋಸ್? ಏನು ಬೇಕಾದರೂ ಮಾಡಿ, ಆದರೆ ಜಪ್ತಿ ಮಾತ್ರ ಆಗಬಾರ್ದು. ಈ ಸದ್ಯ ಮಟ್ಟಿಗೆ ಒಂದು ಸ್ಟೇ ತಗೊಳೋಣ, ಇಷ್ಟೊಂದು ಎವಿಡೆನ್ಸ್ ನಮ್ಮ ಹತ್ರ ಇದೆ ಅಲ್ವಾ, ಅದನ್ನ ಇಟ್ಕೊಂಡು ಆಟಾಡಿದ್ರೆ ಸಾಕು. ಓ, ಆಮೇಲೆ 6 ನೋಟಿಸ್ ಬಂದಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗುತ್ತೆ. ನಮ್ಮಿಂದ ಮನೆ ಇಲ್ಲದೆ ಹೋಯ್ತಂತ ಕೆಟ್ಟೆಸರು ಬೇಡ ರೀ. ನಿನಗೆ ಎಷ್ಟಲ್ಲಿ ಹೇಳಿದ್ರು ನಿಂಗೆ ಅರ್ಥ ಆಗಲ್ವಾ? ಎದ್ದಳು ಹೋಗು, ನಿದ್ದೆ ಮಾಡು, ಹೋಗು ಬಾ. ಹೋಗು, ನೀವು ನಿದ್ದೆ ಮಾಡಿಲ್ವಾ? ನಾನು ನಿಕ್ಸನ್ನ ನೋಡಬೇಕು, ಬೆಳಿಗ್ಗೆ ನೋಡ್ಬೋದಲ್ವಾ, ಇವಾಗ ಲೇಟ್ ಆಯ್ತಲ್ವಾ ರೀ. ನೀನು ಹೊಲ್ಕೊಂಡು ನಾನು ಬಂದ್ಬಿಟ್ರಿ. ನಿನಗೇನಾಯ್ತು, ಏನಾದರೂ ವಿಷಯ ಹೇಳು. ಈ ಟೈಮಲ್ಲಿ ಅದೇ ಹೇಗೆ ಹೇಳೋಕ್ಕಾಗುತ್ತಣ್ಣ? ಹೌದು, ನೀನು ನನ್ನ ಹತ್ರ ಮಾತಾಡೋದಕ್ಕೆ ಟೈಮೆಲ್ಲ ನೋಡಬೇಕಾ? ಹೇಳೋ. ಜನ ತಂಗಿಗೆ ಒಂದು ಒಳ್ಳೆ ಯೋಚನೆ ಬಂದಿದೆ, ಸರಿ ಅದ್ರ ಬಗ್ಗೆ ಡಿಸೈಡ್ ಮಾಡೋಣ ಅಂತ ಒಂದು ಮಾತು ಕೊಟ್ಟಿದ್ದೀನಿ. ಈ 6 ಸಮಸ್ಯೆ ಬಗ್ಗೆ ನನಗೇನು ತಲೆನೂ ಇಲ್ಲ. ಪರವಾಗಿಲ್ಲ, ಅವ್ರಿಗೆ ಅಷ್ಟೊಂದೇನು ವಯಸ್ಸಾಗಿಲ್ಲ. ಹರಾಜ್ ಸಮಸ್ಯೆ ಎಲ್ಲ ನೀನು ನೋಡಬೇಡ, ಅದನ್ನು ನಾನು ನೋಡ್ಕೋತೀನಿ. ನೀನು ಮಾತು ಕೊಟ್ಟಿಯಲ್ಲ, ಅದನ್ನು ಜಮ್ ಅಂತ ಮಾಡೋಣ. ಏನು ಯೋಚಿಸ್ತಾ ಇದೆಯಾ? ಇಲ್ಲ, ಆಲನ್ ಬೇಜಾರಾಗಕ್ಕೆ ಮುಂಚೆ ಅವನ ಮನೇನು ಕಟ್ಕೊಟ್ಬಿಡ್ಬೇಕು. ಎಷ್ಟು ದಿನ ಅಂತ ಅವನು ಅಣ್ಣನ ಜೊತೆಗೆ ಇರಬೇಕು. ಜೋಸಣ್ಣ, ನಿಮಗೂ ಒಂದು ಮನೆ ಬೇಕಲ್ವಾ? ಟೈಮ್ ಬಂದಾಗ ಅದೆಲ್ಲ ಸರಿ ಹೋಗುತ್ತೆ. ಹಾಂ, ನೋಡಮ್ಮ, ನೀವಿಬ್ರೆ ಈ ಮದುವೆನ ಜೋರಾಗಿ ನಿಂತು ಮಾಡಿಸ್ಬೇಕು. ಹಾಂ, ಧೈರ್ಯವಾಗಿ ಮಾತ್ಕೊಡು.
ಇಲ್ಲಿ ನೋಡಿ ನೋಡದೆ ಏನು ಸಿಕ್ಕಿಲ್ವೆ? ಟ್ರ್ಯಾಕ್ಟರ್ ತಗೊಂಡ್ ಬಂದು ಲೋಡಿ ನೋಡ್ಲ? ಬೇರೆ ಜಾಗದಲ್ಲಿ ನೋಡಯ್ಯ. ಬರ್ತೀನಿ. ಅಲ್ಲೇ ನೋಡು. ಸಿಕ್ತು. ಬೇಗ ಓಪನ್ ಮಾಡಯ್ಯ. ಬೇರೆ ಹೋಟೆಲ್ ಇದ್ರೆ ಕುಡಿದ್ರೆ ಮೈ ಹಾಳಾಗತ್ತೆ. ಅಯ್ಯೋ, ನೋಡಿದ್ರೆ ಪೂರ್ತಿ ಖಾಲಿ ಮಾಡ್ಬಿಡ್ತಾರೆ. ಏ, ನೀನಲ್ಲಿ ಬಿದ್ಬಿಡು, ನಾನು ಮ್ಯಾನೇಜ್ ಮಾಡ್ಕೊಂತೀನಿ. ಏನೋ ಕೈಮುಳೆ, ಏನ್ ವಿಶೇಷ? ಓ, ವಿಶೇಷ ಏನಿಲ್ಲ ಅತ್ತೆ, ಹೊಸ್ತಾಗಿ ಏನು ಇಲ್ಲ. ಅದು ಅಲ್ಲಿ ಏನು ಆಡ್ತಾ ಇದೆ? ಅದನ್ನ ತೆಂಗಿನಕಾಯಿ ಇರಬೇಕು. ಏನು ತೆಂಗಿನಕಾಯಿನ? ಅಜ್ಜಿ, ಇದು ನಮ್ಮ ಜೋಸ್ ಅಲ್ವಾ? ಅಯ್ಯೋ, ನೀ ಜೋಸ್ ಅವರ? ನೀನೇನಕ್ಕೋ ನೀರಲ್ಲಿ ಮಲಗಿದ್ಯಾ? ಅವನು ನೀರು ಹೊಡಿಯಕ್ಕೋ ಇದ್ದಾನ? ನೀರು ಇಲ್ಲ, ಜೋಸನ ಯಾವಾಗ್ಲೂ ನೀರ್ಲಿದ್ದ ಅಭ್ಯಾಸ, ಅದಕ್ಕೆ ಮಲ್ಕೊಂಡಿದ್ದಾರೆ. ನೀವು ಹೋಗಿಲ್ಲವಾ? ನಾನು ಇವಾಗ ತಾನೇ ನಾ ಬಂದಿದ್ದು. ಓ, ಇವಾಗಲೇ ಬಂದಿದ್ದ? ಸರಿ ಸರಿ, ಒಳಗೆ ಹೋಗಿ. ಒಳ್ಳೆ ಸಮಯದಲ್ಲಿ ನೀನ್ ಬಂದಿದೀಯ. ಊಟ ಆದ್ಮೇಲೆ ನಿನ್ ಕತೆ, ಊರಿನ ಕತೆ, ಎಲ್ಲಾರ ಕತೆನೂ ಮಾತಾಡೋಣ. ಇನ್ನೂ ಸ್ವಲ್ಪ ಹಾಕೋತೀರಾ? ಹಾ, ಸಾಕು ಸಾಕು ಸಾಕು, ಸ್ವಲ್ಪ ಹಾಕು. ಹಾ, ಸಾಕು. ಏನ್ ಹಂಗ್ ನೋಡ್ತಾ ಇದೀಯಾ? ಇವಳನ್ನ ಮೊದಲನೇ ಸಾರಿ ನೋಡ್ತಾ ಇದೀಯಾ? ಏನೋ ದುರ್ಗುಟ್ಕೊಂಡು ನೋಡ್ತಾ ಇದೀಯಲ್ಲ, ಅದಕ್ಕೆ ಕೇಳ್ದೆ. ಹಾ, ಎಲ್ಲದಕ್ಕೂ ಒಂದ್ ಯೋಗ ಬೇಕು. ನನಗೂ ಇದಾರೆ ಮೂರ್ ಸೊಸೆಗಳು, ಏನು ಅಂತ ಹೇಳಿ. ಏ ಕರ್ಮಿಕಾ, ನನಗೆ ಬೇಕಾಗಿದ್ದ ಕೋಟಾನ ತಗೊಂಬರ್ಲಿಲ್ವಾ? ಅದು ಈ ತಿಂಗಳ ಕೋಟಾ ತಗೊಳಕ್ ಹೋಗ್ಲಿಲ್ಲ, ಅದಕ್ ಬದಲಾಗಿ ಇದನ್ ತಗೊಂಬಂದಿದೀನಿ. ಏನಜ್ಜಿ, ಒಂದೇ ಒಂದ್ ತಗೊಂಬಂದ್ರ? ನನಗಿಲ್ವಾ? ಅದು ಸರಿ, ನಿನಗೂ ಸೇರಿ ತಂದಿದೀನಿ. ಇದೆಲ್ಲ ನಿನ್ ಭಾಗ್ಯ ಅಂತ ಹೇಳ್ಬೋದು. ಮಕ್ಕಳಾದ್ರೂ ಸೊಸೆಗಳಾದ್ರೂ ಏನಾದ್ರೂ ಒಂದ್ ಗಲಾಟೆ ಇದೆಯಾ? ಎಲ್ಲಾರು ಅನ್ಯೋನ್ಯವಾಗಿದ್ದೀರ. ಅದು ನನ್ನ ಹಣೆ ಬರ, ಬಂದಿದ್ದನ್ನ ಅನುಭವಿಸ್ಲೇಬೇಕು. ಆಮೇಲೆ ನನ್ ದೊಡ್ಡ ಸೊಸೆ ಇದ್ದಾಳಲ್ಲ ಜೋಸ್, ಅವ್ರೆ ಊಟ ಮಾಡಕ್ ಶುರು ಮಾಡಿದ್ರ? ಹಾಸ್ಪಿಟಲ್ ಇಂದ ಫೋನ್ ಬಂದಿದೆ, ಲೇಟ್ ಆಗುತ್ತೆ ಅಂತ. ಮಕ್ಕಳನ್ನ ಹೋಗಿ ನಾನ್ ಕರ್ಕೊ ಬಂದ್ಬಿಡ್ತೀನಿ, ಆಯ್ತಾ? ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಊಟ ಮಾಡ್ಬೋದಲ್ವಾ? ಬಂದಿದ್ದಿಂದಾರೆ ಬಿಡಿ. ಅಯ್ಯೋ ಯೇಸು ಪ್ರಭುವೆ, ನಮ್ಮ ಮನೆ ಆಗಿದ್ರೆ ಒಂದ್ ಭೂಕಂಪನೇ ಆಗ್ತಾ ಇತ್ತು. ನೀನು ಭಾಗ್ಯಶಾಲಿನೇ. ಬೇರೆ ಯಾರ ಜೊತೆ ಆಗಿದ್ರು ನಾನು ಖಂಡಿತ ಹೇಳ್ತಾ ಇರಲಿಲ್ಲ ಜೋಸನ, ಆದ್ರೆ ಸ್ವಲ್ಪ ಡೇಂಜರ್. ನೀನ್ ಅವ್ರನ್ನ ಎಲ್ಲಿ ನೋಡ್ದೆ? ಪ್ರೀತಿಸ್ತಿದ್ದೀನಿ. ನನ್ನ ವಿಷಯ ನೋಡ್ಕೊಳಕ್ ನಂಗೊತ್ತು, ಅದಕ್ಕಾಗಿದ್ದ ವಯಸ್ಸು ಆಗಿದೆ ನಾನು.
ಅಲ್ಲೇ ನಿಂತ್ಕೋ. ಇವಳನ್ನಿಟ್ಕೊಂಡೇ ನಾನು ರಿವೆಂಜ್ ತಗೊಂತೀನಿ. ನನ್ನ ಮೇಲೆ ಬಿದ್ದಿರೋ ಒಂದೊಂದು ಏಟಿಗೂ ನೀನೇ ಸಮಾಧಾನ ಹೇಳಬೇಕಾಗುತ್ತೆ. ಅಸಹ್ಯವಾಗಿದೆ. ಆ ಅಡ್ವೊಕೇಟ್ನ ಬೀದಿಯಲ್ಲಿ ನಾಯಿ ಹೊಡೆದಂಗ್ ಹೊಡಿತಾ ಇದ್ನ. ನಾನು ಅದನ್ನ ನೋಡಿದ್ದೆ. ಇವನ್ನ ಆ ಸಮಯದಲ್ಲಿ ನೋಡುವಾಗ ಅವ್ರನ್ನ ಅವ್ರಿಗೆ ಸಮಾಧಾನ ಆಗಿರಕ್ಕಾಗದ್ ಮಾತ್ರ ಇಲ್ಲ. ಮಾತಾಡ್ಬೇಕು ಇವಾಗ ಹೇಳ ಏನ್ ಪ್ರಯೋಜನ? ಏನ್ ಅವನ್ ತಪ್ಪು ಮಾಡ್ದ ಅಂತ ಜಗಳ ಮಾಡಿದ್ ತಪ್ಪು, ಆದ್ರೆ ಇವಳಿಗೆ ಎಷ್ಟು ಧೈರ್ಯ ನೋಡಿ. ಏನ್ ದೇವ್ರೇ ಇದೆ ಅಲ್ಲ, ಇನ್ನು ನಾನು ಏನೇನ್ ನೋಡ್ಬೇಕೋ ಗೊತ್ತಿಲ್ಲ. ಹೆಣ್ಮಕ್ಳನ್ನ ಹೊಡೆದು ಬೆಳೆಸ್ತಾ ಇದ್ರೆ ಇದಲ್ಲ ಇದಲ್ಲ ಇದಕ್ ಮೇಲೇನು ನಡೆಯುತ್ತೆ, ನನ್ ಬಾಯಲ್ಲಿ ಸರಿಯಾಗಿ ಬರುತ್ತೆ. ಮೊಸಳೆ ಕಣ್ಣೀರ್ ಇಡ್ಬೇಡ, ನನ್ ಕಣ್ಮುಂದೆ ನಿಂತ್ಕೋಬೇಡ, ಹೋಗಿ ಒಳಗೆ. ಎಲ್ಲರೂ ತುಂಬಾ ಮಾತಾಡ್ಬೇಡಿ, ನಾನ್ ಯಾರ ಜೊತೆನೂ ಓಡ್ ಹೋಗಲ್ಲ. ಮದ್ವೆ ಆದ್ರೆ ಇಷ್ಟ ಆದವನ್ನೇ ಮದ್ವೆ ಮಾಡ್ಕೋತೀನಿ. ಅವಳಿಗೆ ಇಷ್ಟ ಬಂದವ್ರನ್ನ ಮದ್ವೆ ಆಗ್ತಾಳಂತೆ. ಎಲ್ಲೆಲ್ಲಿ ಹುಡುಕ್ತಾ ಇದ್ದೀನಿ ಗೊತ್ತಾ ನಿನ್ನ? ಏನ್ ಜೋಸನ್ನ ನೀನು? ನಾನು ತಪ್ಪು ಮಾಡ್ಬಿಟ್ಟೆ, ಅವಳನ್ನ ತಂಗಿ ತರ ಅಲ್ಲ ಸ್ವಂತ ಮಗಳ ತರ ಬೆಳೆಸ್ತೆ. ಅದು ನನಗೆ ಗೊತ್ತಿಲ್ವಾ? ಅವಳ ವಿಚಾರ ಅಲ್ಲ, ಅವಳಿಗೆ ನೋಡ್ಕೊಳಕ್ ಗೊತ್ತಂತ ನಾನೇ ಅರ್ಥ ಮಾಡ್ಕೊಂಡೆ. ಯಾಕಲ್ಲಿ ನಂಗೇನು ಅರ್ಥನೇ ಆಗ್ತಿಲ್ಲ. ಜೋಸನ್ನ ನೀ ಯಾವ್ದಾವ್ದು ಅನ್ಕೊಂಡು ತಲೆ ಕೆಡ್ಸ್ಕೊಂಡ್ಬಿಡ. ಇವಾಗ ಬರೋ ಹುಡುಗರೆಲ್ಲ ಹೀಗೆ ಅವರಿಷ್ಟಕ್ಕೆ ಅವ್ರು ನಡ್ಕೊಂತಾರೆ, ಆಮೇಲೆ ಅವರು ದುಡುಕಿ ಮಾತಾಡ್ತಾರೆ, ಆಮೇಲೆ ಅವರು ನಮ್ಮ ಮೇಲೆ ಆಸೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಬಾರ್ದು. ಅವಳು ಏನೋ ತಪ್ಪು ಮಾಡ್ಬಿಟ್ಲು, ನೀನು ಅವಳನ್ನ ಕ್ಷಮಿಸ್ಬಿಡು. ಇದ್ರೂ ಅವಳು ನನ್ನ ಹತ್ರ. ನಾನು ಹೇಳೋದು ಕೇಳು ಜೋಸು, ನಿನ್ ಸಾಲ ಇನ್ನು ಮುಗಿಸಿಲ್ವಲ್ಲ, ಬಾ ಎರಡು ಬೆಗ್ಗು ಕುಟ್ಕೊಂಡ್ ಬರೋಣ. ಅದಕ್ಕೆ ಅದಕ್ಕೂ ಮೂಡಿಲ್ಲ. ಒಳಗೆ ಹೋಗೋದು ಹೋದ್ರೆ ಎಲ್ಲ ಬರ್ತೆ ಬಾ. ಅವಳು ಮದ್ವೆ ಮಾಡ್ಕೊಂಡ್ರೆ ಅವಳನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ನಿಂತವಳೆ. ಹಾ ಹೇಳಕ್ ಮರ್ತ್ಬಿಟ್ಟೆ ಬಾಬು, ನಮ್ ಸ್ವಂತವನೇ, ನಮ್ಮೂರವನೇ ಅವನು. ಸ್ವಲ್ಪ ಮಾತಾಡಿ ಮುಗಿಸ್ಬಿಡೋಣ. ಇವಾಗ್ಲೇ ಮದುವೆ ಮಾಡಕ್ಕಾಗತ್ತಾ? ಅದಕ್ಕೊಂದು ರೀತಿ ಇದೆ. ಅದೊಂದು ರೀತಿ ಇದೆ ಅಲ್ವಾ, ನನ್ನ ಚಿಕ್ಕನ್ನ ಎಲ್ಲ ಮುಗಿಸಿಬಿಡ್ತಾರೆ. ನನ್ನ ಬಿಸ್ನೆಸ್ಗೆ ಆ ಫ್ಯಾಮಿಲಿ ಬಹಳ ಸಹಾಯ ಮಾಡಿದೆ. ಬಾಬು ನನ್ ಜೊತೆಗೆ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ದೊಡ್ಡ ಸೌಕಾರ ಮನೆ ಹುಡುಗ, ತುಂಬಾ ಹಣ ಇದೆ, ಅದ್ರಲ್ಲಿ ಅಡ್ವೊಕೇಟ್ ಬೇರೆ. ಬೇರೆ ಒಂದು ಮದ್ವೆಗೆ ಅವಳು ಖಂಡಿತ ಒಪ್ಕೊಳ್ಳಲ್ಲ. ಈ ವಿಷಯದಲ್ಲಿ ನೀವೇ ಒಂದು ದಾರಿ ಹೇಳ್ಬೇಕು. ನೀವು ಮನಸ್ಸಿಟ್ರೆ ಕಚ್ಚಿದ್ವಾಗ ನಡೀತದ್ದು. ಏನಾದರೂ ಆಗ್ಲಿ, ಕೈ ಕಾಲು ಹೊಡಿಲಾರ್ದು ಬಿಟ್ಟಿದ್ದಾನಲ್ವೇ, ಬಾಕಿ ಸಮಸ್ಯೆ ಎಲ್ಲ ನಮ್ಮ ಮೇಲೆದ. ಸರಿ, ಅಜ್ಜಿ ಹತ್ರ ಇದ್ರ ಬಗ್ಗೆ ಮಾತಾಡಿ, ನಾನು ಅವ್ರ ಮನೆಗೆ ಹೋಗ್ತೀನಿ. ನೀವು ಮಾತಾಡೋದ್ ನೋಡಿದ್ರೆ ನೀವೆಲ್ಲ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬಂದಿದ್ರ ಅನ್ಕೋತೀನಿ. ಜೋಸ್ ಬಂದ್ಮೇಲೆ ನಾನು ಏನಾದರೂ ಹೇಳೋಕ್ ಸಾಧ್ಯ. ಅವನ್ ತಗೊಳ್ಳೋ ನಿರ್ಧಾರನ ನಾನು ಅವನ ನಿರ್ಧಾರ ಅಂತ ಮಾತ್ರ ತಗೊಳಲ್ಲ, ಅಪ್ಪಂದು ದೊಡ್ಡಪ್ಪಂದು ನಿರ್ಧಾರ ಅಂತ ತಗೋತೀನಿ. ಆ ಥರನೇ ಅವನು ಮಾತಿರ್ತೆ, ಗೊತ್ತಾ? ಅಮ್ಮ ಇವ್ರಿಗೆಲ್ಲ ಈ ಸಂಬಂಧ ಇಷ್ಟ ಆಗಿದೆ, ನನಗೂ ಸ್ವಲ್ಪ ಇಷ್ಟ ಆಗಿದೆ ಅಮ್ಮ. ನಿಮ್ಮ ಮಾತನ್ನ ಅವ್ರು ಯಾವತ್ತು ಏನೋ ನಿಮ್ಮ ಮೇಲಿಂದ ಕೋಪದಲ್ಲಿ ಏನೋ ಹೇಳ್ಬಿಟ್ರು. ಏನೇ ಆದರೂ ನೀನು ಅವನ ಹತ್ರ ಹೇಳಿದ ಮೇಲೇ ಅವ್ನು ನಿರ್ಧಾರ ಬರೋದು ಒಳ್ಳೇದು. ಅಜ್ಜಿ ಅದು ಆಗೇ ತಾನೇ ಇರುತ್ತೆ, ನೀವು ನನ್ನ ಜೊತೆ ಮಾತಾಡಿ ಒಪ್ಕೊಂಡ್ರೆ ಸಾಕು. ಯಾವ ಪ್ರಾಬ್ಲಮೂ ಇರಲ್ಲ ಅಣ್ಣ, ನಾನು ಹೇಳ್ತೀನಲ್ವಾ. ನೀನು ಹಾಗೇನೆ ಹೇಳ್ತೀಯ. ಬಾಬು ಇಲ್ಲೆಲ್ಲರಿಗೂ ತುಂಬ ಒಳ್ಳೆಯವರು, ನಾವೆಲ್ಲ ಇದಕ್ಕೆ ಇದು ಮಾಡಬೇಕು. ಹಾನಿ ನಮ್ಮ ಹುಡುಗಿ ಅಲ್ವಾ, ಎಲ್ಲ ಗೊತ್ತಿದ್ದು ನಾನು ಹೇಗಿರೋದು. ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ನಡೆಯುತ್ತೆ. ಅವಳ ಸಂತೋಷನ ಅವಳೇ ನೋಡ್ಕೊಳ್ಳಿ. ಎಲ್ಲರಿಗೂ ಸಂತೋಷ ಅಂದ್ರೆ ನಡೀಲಿ ನಡೀಲಿ ಅಂತ ಹೇಳಿದ್ರೆ ಸಾಕಾಗಲ್ಲ, ನಾವೇ ನಡ್ಸ್ಕೊಡ್ಬೇಕು. ಅದು ನನ್ನ ಹತ್ರ ಬೇರೆ ಹೇಳ್ಬೇಕಾ ಏನು? ಆಮೇಲೆ ನಾಳೆ ಎಲ್ಲರೂ ಬಾಬು ಮನೆಗೆ ಹೋಗ್ತಿದ್ದಾರೆ, ನೀವೂ ಹೋಗ್ಬೇಕು. ನನಗೆ ದ್ವೇಷ ಏನಿಲ್ಲ, ನಾನೇ ಹೋಗಕ್ ಮುಜುಗರ ಇದೆ. ನೀನೊಂದು ಕೆಲಸ ಮಾಡು, ನನ್ ಬದಲು ನೀನ್ ಹೋಗ್ಬಿಡ್ ಬಾ. ನಮಸ್ಕಾರ.
ನಮಸ್ಕಾರ ನಮಸ್ಕಾರ. ಅಮ್ಮ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಅವರೇ ಈ ಅಜ್ಜಿ. ಅಮ್ಮ, ಇವರೇ ಡಾಕ್ಟರ್ ಪಾಲ್, ಅವರಮ್ಮ ಅಲೆಕ್ಸ್ ನಿಕ್ಸನ್, ಅವರೆಲ್ಲ ಅವ್ರು ಹೆಣ್ತಿದ್ರು. ಆಮೇಲೆ ಇವರು ಜೋಸ್ ವೈಫ್ ಲಿಲ್ಲಿ. ಬಾಬುಗೆ ಎಲ್ಲರಿಗೂ ಗೊತ್ತನ್ಸುತ್ತೆ. ಅವಳು ನಮ್ಮ ಬಗ್ಗೆ ಹೇಳಾರ್ದೇ ಇರ್ತಾಳ ಏನು? ಬಾಬು, ನೀ ನಮ್ಮ ಮನೆಗೆ ಬಂದ್ರೆ ನನ್ಗೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಮಾತ್ರ ಅಲ್ಲೇನೆ ನಿಮ್ ಬಲ ಕಮ್ಮಿ ಆಗಿರೋದು. ಅಜ್ಜಿ, ಅದೇನ್ ತೊಂದ್ರೆ ಏನಿಲ್ಲ, ಅಲ್ಲಿ ಬಲಶಾಲಿಗಳು ಜಾಸ್ತಿ ಇದಾರೆ. ಒಂದ್ ಬಲಶಾಲಿ ಮುಟ್ಟಾಳನ್ನು ನಾವ್ ನೋಡಿದ್ವಲ್ಲ. ಇಲ್ಲ, ಎಲ್ಲಾರು ಹಾಗಿರ್ಬೇಕಂತಿಲ್ಲ. ಸ್ವಲ್ಪ ಸುಮ್ನೆ ಇರಮ್ಮ, ನಾವು ಹೇಳಾರ್ದ ಬಂದಿದ್ಕೆ ನೀವು ತಪ್ಪಾಗಿ ಅನ್ಕೋಬೇಡಿ. ನಿಮ್ ಬಗ್ಗೆ ತಿಳಿದ ತಕ್ಷಣ ಅಜ್ಜಿ ಭೇಟಿಯಾಗ್ಬೇಕನ್ಕೊಂಡ್ರು. ಅದಲ್ಲೇನಿದೆ, ಅವನನ್ನೇ ನಿಮ್ಮನೆ ಕಳಿಸ್ತೀವಲ್ವಾ? ಜೀವಂತವಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಜೋಸ್ ಒಂದು ಸಣ್ಣ ತಪ್ಪು ಮಾಡ್ಬಿಟ್ಟ, ಬಾಬು ಸಹ ನಮ್ಮ ಸ್ವಂತ ಮಗ ತಾನೆ. ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಮೊತ್ತ ನಮ್ಮ ಕುಟುಂಬಕ್ಕೆ ಇವರು ನಾಲ್ಕು ಸ್ತಂಭದ ತರ, ಈ ಪೋಲು, ಜೋಸು, ನಿಕ್ಸನ್, ಅಲೆಕ್ಸ್. ಇವತ್ತಿಂದ ನೀನು ಅದರಲ್ಲಿ ಒಂದು ಸ್ತಂಭವಾಗಿರ್ತೀಯ. ನಮ್ಮ ಕುಟುಂಬಕ್ಕೆ ತಕ್ಕ ಹಾಗೆ ಎಲ್ಲಾನು ಮಾಡ್ಬೇಕಲ್ವಾ? ಒಂದು 1.5 ಲಕ್ಷ ಆದ್ರೂ ಕೊಡ್ಬೇಕಲ್ವಾ? ಬಂಗಾರ ಒಂದು ಸಮಸ್ಯೆನೇ ಅಲ್ಲ ಕಣಮ್ಮ. ಅದಲ್ಲ, ಖರ್ಚು ಮಾಡುವಾಗ ಎಲ್ಲಾನು ನೋಡ್ಬೇಕಲ್ವಾ? ಎಲ್ಲ ಸೇರಿ 1.8 ಲಕ್ಷ ರೂಪಾಯಿ ಆಗುತ್ತಲ್ವಾ? ಏನು ಜೋಸ್ ಮಗನೇ, ನೀವು 4 ಜನ ಸೇರ್ಕೊಂಡ್ರೆ ಇದೇನು ದೊಡ್ಡ ವಿಷಯನ ಹೇಳು? ಮದ್ವೆನ ನಾವು ಬೊಂಬಾಟಾಗಿ ಮಾಡ್ಬೇಕು. ನಮ್ಮ ಕುಟುಂಬದ ಗೌರವ ಯಾವ ವಿಧದಲ್ಲೂ ಕಮ್ಮಿ ಆಗದೆ ಇರೋ ತರ ನಡೆಸ್ಬೇಕು. ಮತ್ತೇನು? ಆಮೇಲೆ ನಮ್ಮ ಅಜ್ಜಿಗೆ ಒಂದ್ ಮಳೆ ತಗೋಬೇಕು. ಓ, ಅದೆಲ್ಲ ಏನು ಬೇಡ, ತುಂಬಾ ಖರ್ಚಾಗುತ್ತೆ. ಮಗನೇ, ಅಮ್ಮನ್ಗೊಂದ ಆಸೆ ಕಾಣೋ. ಸೀಟ್ ನೋಡು ಅಮ್ಮಂಗ. ನೀನ್ ಏನಾದ್ರೂ ಹೇಳ್ಬಿಟ್ರೆ? ನೀನ್ ಹೇಳೋದಾದ್ರೆ ಹೇಳು. ಎಲ್ಲಾರ ತರನು ನೀನು ಮದ್ವೆಯಲ್ಲಿ ಪ್ಯಾಂಟ್ ಹಾಕೊಂಬಿಡೋ. ಏನೇ, ಚೆನ್ನಾಗಿರಲ್ವಾ? ನಮ್ ಜೋಸ್ ಬಂಗಾರ ಪ್ಯಾಂಟ್ ಹಾಕೊಂಡ್ರೆ ಅಂದವಾಗಿರ್ತಾನ ಗೊತ್ತಾ? ನಮ್ ರಾಜ್ಕುಮಾರ್ ಇದಾರಲ್ಲ, ಆ ತರ ಇರ್ತಾನ ನನ್ ಮಗ. ಚಿಕ್ಕನ ಎಲ್ಲಾನು ಮರ್ದು ಅವರೇ ನಮ್ ಮದ್ವೆನ ಮುಂದೆ ನಿಂತ್ಕೊಂಡು ನಡೆಸ್ತಾರೆ. ಅದು ಒಳ್ಳೇದಾಯ್ತು, ಮರ್ತೋಗಿರೋ ವಿಷಯನ ಸ್ವಲ್ಪ. ಏನ್ ಹೇಳ್ತಿದೀಯ? ನಿಮ್ಮ ಅಣ್ಣ ಸೇರ್ಕೊಂಡು ಮುಂಚೆ ನಡೆದಿದ್ದ ವಿಷಯ ಎಲ್ಲ ಮಾತಾಡ್ಬೇಕಾದ್ರೆ ಬಹಳ ಚೆನ್ನಾಗಿರುತ್ತೆ. ಅದು ಸರಿ, ಚಿಕ್ಕಣ್ಣಿಗೆ ಸಂತೋಷವಾಗೇ ಇರುತ್ತೆ. ಹೌದು, ಅದು ನಿಮ್ಮ ಚಿಕ್ಕಣ್ಣನ ಸಂತೋಷ, ಅದನ್ನ ನಾನ್ ನೋಡ್ಬೇಕು. ಅಜ್ಜಿ, ಬಂಗಾರದ ವೇಟ್ ಕಡಿಮೆ ಆಗೋಯ್ತು ಅಂತ ನಿಕ್ಸನ್ ಅನ್ಕೋತಿದ್ದಾನೆ. ತಂಗಿ ಅಲ್ವಾ, ಎಷ್ಟು ಬೇಕಾದ್ರೂ ಕೊಡ್ಲಿ ಬಿಡು. ಮನೇನು ಕಾರನ್ನು ರೆಡಿ ಮಾಡಕ್ಕೆ ನಾನು ಹೋಗಲ್ಲ. ಇರಯ್ಯ, ಸಾಲ ಅಂತ ಇಸ್ಕೊಂಬೇಕಾರೆ ನೋಡ್ಕೊಳ್ಳೋಣ. ಈ ಮದ್ವೆ ಎಲ್ಲ ಮುಗಿದ ಮೇಲೇನೆ ಆಮೇಲೆ ಸಾಲ ನೋಡ್ಕೊಳ್ಳೋಣ. ಎಲ್ಲಾರು ಬರುವಾಗ ಕುಡಿದು ಅಸಹ್ಯ ಮಾಡದೇ ಇರ್ಬೇಕು. ಟೀ ಟೀ ಟೀ, ದೋಸೆ ನನಗೆ ಟೀ, ಅಜ್ಜಿಗೆ ವಿತೌಟು. ಮದ್ವೆಗೆ ನನಗೂ ಸ್ವಲ್ಪ ಬಟ್ಟೆ ತಗೊಂತೀರಾ? ನನಗೆ ಬೇಡ. ಆದ್ರೆ ನಿನ್ನ ಮದ್ವೆ ಕರ್ಕೊಂಡೋದ್ರೆ ತಾನೆ, ನೀನೇ ಮನೆ ಕಾವಲಾಗಿರ್ಬೇಕು. ಅಯ್ಯೋ ಪಾಪ, ಸಾಂಡಿಗೆ ಒಂದು ಶರ್ಟ್ ತಗೊಳ್ಳನ್ವೇ? ಹ್ಮ್, ತೆಗೆದ್ಕೊಡೋ. ಈಸ್ ಕೊಡ್ತೀನಿ ಅಜ್ಜಿ. ಏನಲ್ಲಿ ನಗ್ತಾ ಇದ್ದೀರಾ? ಏನ್ ಸಮಾಚಾರ? ಒಂದು ಇಲ್ಲ. ಜೋಸ್ಕುಟಿ, ನನ್ ಬಗ್ಗೆ ನಿನ್ ಗೊತ್ತಲ್ವಾ, ನನಗೆ ಸ್ವಲ್ಪನೂ ಟೈಮ್ ಇಲ್ಲ. ಈಗ ಬೇಕಾಗಿದ್ದೆಲ್ಲ ಅರೇಂಜ್ ಮಾಡ್ಕೊ, ಅದ್ರಲ್ಲಿ ಏನು ಸಮಸ್ಯೆ ಬರಬಾರ್ದು. ಇದೆಲ್ಲ ಏನು ಜೋಸ್ ಹತ್ರ ಹೇಳ್ಬೇಕಾ ಏನು? ಬೇಡ, ಅದೆಲ್ಲ ನನಗ್ ಗೊತ್ತು, ನಾನ್ ಹೇಳದ್ ನನ್ ಜವಾಬ್ದಾರಿ ಅಲ್ವಾ. ತಗೋ, ಇದನ್ನೂ ಇಟ್ಕೋ, ನನ್ನ ಹೆಂಡತಿ ಬಂಗಾರ, ಬೇಕಾದ್ರೆ ಇದನ್ನ ಅಡಮಾನ ಇಡ್ಬೋದಲ್ವಾ. ಬೇಡ, ಕಾಸೆಲ್ಲ ಬೇಕಾದಷ್ಟಿದೆ, ಚಿನ್ನನೆಲ್ಲ ಇಟ್ಟು ಯಾಕೆ ಬಡ್ಡಿ ಕಟ್ಟಬೇಕು? ಹೌದೌದು, ಈಗ ಅಡಮಾನ ಇಟ್ಟರೆ ಭಾಳ ರೇಟ್ ಕೇಳ್ತಾರೆ. ಹೌದು, ಎಲ್ಲಿದೆ ಎಷ್ಟೊತ್ತು ನೀನು? ಏನು ಅಂತ ಹೇಳೋದಮ್ಮ,
ಮದುವೆ ಸೀಸನ್ ಅಲ್ವಾ, ಕಾರ್ ಸಿಗ್ಬೇಕಲ್ಲ. ಹೌದು, ನಿಜ ಅಲ್ವಾ? ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಬಿಟ್ಟೆ ಅಣ್ಣ. ನನಗೆ ಏನಾದ್ರೂ ಅಡ್ವಾನ್ಸ್ ಕೊಟ್ರೆ ನಾನು ಹೋಗಿ ಕನ್ಫರ್ಮ್ ಮಾಡ್ಬಿಡ್ತೀನಿ. ಬೇಗ ಕೈಮಲ್ ಹತ್ರ ಕಾಸು ಕೊಟ್ಬಿಡಿ. ಅದನ್ನ ನೀನೇ ಕೊಡ್ಬೇಕಲ್ವಾ? ಹೌದು, ಕಾಂಕ್ರೀಟ್ ಹಾಕಿ ಕೆಲಸವನ್ನ ಕಳಿಸಿದ ಅವಸ್ಥೆ ನನಗೆ ಗೊತ್ತು. ಅಯ್ಯ, ನೀನ್ ಲೆಕ್ಕ ಎಲ್ಲ ಹೇಳ್ಬೇಡ. ಕಾಸು ಎಷ್ಟು ಬೇಕು? ಇವಾಗ 5,000 ಕೊಡಬೇಕು. ತಗೋ, 25,000 ಇದೆ, ಇದ್ರಲ್ಲಿ ತಗೋಬೋದಲ್ವಾ? ಏ ಬೇಡ ಬೇಡ ಬೇಡ, ನೀನು ಆಲ್ರೆಡಿ ತುಂಬಾ ಬಂಗಾರ ಕೊಟ್ಬಿಟ್ಟಿದ್ದೆ. ಆಮೇಲೆ ಇಷ್ಟು ದುಡ್ಡು ನೀನು ಖರ್ಚು ಮಾಡಬೇಡ, ಇದನ್ನ ನೀನೇ ಇಟ್ಕೋ. ಬಿಸ್ನೆಸ್ ಮನೆ ವಿಷಯನ ಏನಕ್ಕೆ ಮಧ್ಯದಲ್ಲಿ ತರ್ತೀರಾ? ಬಂಗಾರನ ಕಡಿಮೆ ರೇಟ್ಗೆ ನನ್ನ ಗುತ್ತಿ ಶಾಪಲ್ಲೇ ತಗೋಬೋದಲ್ವಾ? ಜಾಸ್ತಿ ಆದ್ರೆ ಸಾಲ ತಗೋಣ. ಹೌದು, ನಿಜಾನೇ, ನಮ್ಗೇನು ಹಣಕ್ಕೆ ತೊಂದರೆ ಇಲ್ಲ. ಸರಿ, ಇಲ್ಲಿ ಬಂದು ಕುತ್ಕೊಂಡಿದ್ದೀರಾ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನನಗ್ ಗೊತ್ತು ಮದ್ವೆ ಹೆಂಗೆ. ಇಷ್ಟು ತನ್ಮಾನ ಬೇಕಾ ನಿಮ್ಗೆ? ಎಷ್ಟು ಲಕ್ಷ ಸಾಲದಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ ರೀ. ಆದ್ರೆ ಗೊತ್ತಾದ್ರೆ ಅವರು ಬರ್ತಾರ ತಾನೆ? ಓ ಸಹಾಯನಾ, ಇದ್ ನನಗ್ ಗೊತ್ತಿಲ್ವೇ ವಿಚಾರ. ದುಡ್ಡು ರೆಡಿ ಮಾಡೋದಕ್ ಪ್ಲಾನ್ ಕೊಡಕ್ ಬಂದ್ಯಾ? ಓ ಕೆಲ್ಸ ನೋಡು. ಯಾರ ಹತ್ರನು ಏನು ಇಲ್ಲಲ್ಲ, ಆದ್ರೆ ಸಿಗ್ಬೇಕಾಗಿರೋ ಕಾಸು ಸಿಗಲ್ಲ. ಆದ್ರೆ ಇಟ್ಕೇನ್ ಕಾಸ್ನ ಅದಾದ್ರೂ ತಗೋಬೋದಲ್ವಾ? ದೊಡ್ಡಣ್ಣ ಹೇಳಿ ಕೊಟ್ಟಿದ್ದಲ್ಲೇ, ಅದ್ರಲ್ಲೇ ಎಷ್ಟು ಕೊಡ್ಬೇಕಾಗಿದೆ ಅವರು? ದೊಡ್ಡಣ್ಣ ವಿಚಾರ ಇಷ್ಟ್ರಲ್ಲಿ ಮರ್ತಿರ್ತಾನೆ. ಈ ವಿಚಾರ ನೀನ್ ಕೇಳ್ಬೇಡ, ಅದ್ ಚಿಕ್ಕದ್ರೆ ಮಾತ್ರ ಸಾಕಾಗತ್ತ. ಬೇಡ, ನಾನು ಇನ್ನೇ ಏನು ಹೇಳಲ್ಲ. ಕೋಪನ, ನನ್ಗೆ ನಿನ್ ಜೊತೆ ಬಾಳದೆ ನನ್ಗೆ ಭಾಗ್ಯ. ಆಮೇಲೆ ಮದ್ವೆ ಬಗ್ಗೆ ನಾನು ಯೋಚನೆ ಮಾಡಿದಾಗ ಅದೆಲ್ಲ ನಾನು ನೋಡ್ಕೋತೀನಿ. ಆನಿ ಮದ್ವೆನ ಜಾಮ್ ಜಾಮಾಗಿ ಮಾಡ್ಸೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಸರಿ ಸರಿ ಸರಿ, ಕಾರಲ್ಲೇ ರೆಡಿ ಆಗಿದೆ. ಮಗಳೇ ನೀನು, ಬಾಬು ಅವ್ರ ಅಮ್ಮ ಅಲ್ಲಿ ಇರ್ತಾರೆ, ಅವತ್ತಿನ ತರ ಏನಾದ್ರೂ ಹೇಳ್ಬಿಟ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ಬಾ, ನಾವು ಬೇರೆ ಕಾರಲ್ಲಿ ಹೋಗೋಣ.
ದಿನಾನು ಸಾಲ ತೀರ್ಸಕ್ಕೆ ತಾನೆ ಬರ್ಗೋಗ್ತೀರಾ ಕೈಮಲ್ಲಣ್ಣ? ಈ ಕಾಸು ಕೊಟ್ಟು ಅವ್ರಿಗೆ ತಕ್ಕೊಟ್ಬಿಡಿ. ಏನೋ ಒಳ್ಳೆ ದಿನ ಇವತ್ತು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಆನಿ ಬಾಬು ಮನೆಗೆ ಬರುವಾಗ ಜೋಸಿಯಲ್ಲಿ ಇರ್ಬೋದಲ್ವಾ? ನನಗೆ ಮಂಚ ಸರಿ ಇಲ್ಲ, ನಿನ್ನೆ ಸಾಲ ತೀರ್ಸಕ್ ಹೋಗೋಣ. ಇವಾಗ ಮನೆ ಹೋಗೋಣ ಬಾ, ಆಮೇಲೆ ನಾವು ಎಣ್ಣೆ ಹೊಡಿಯಕ್ ಹೋಗೋಣ. ಎರಡು ಪೆಗ್ ಹೊಡೆದ್ರೆ ಹೆಂಗೋ ಮುಖ ನೋಡೋದು. ಅದಕ್ಕೊಂದು ದಾರಿ ಇದೆ, ನೀ ಬಾ ಮೊದಲು ಹೇಳ್ತೀನಿ ಬಾ, ನಾ ಹೇಳೋದು ಕೇಳು. ಒಂದ್ ರೀತಿಯಲ್ಲಿ ಅವ್ರನ್ನೆಲ್ಲ ಕಳಿಸಿ ಆಯ್ತು. ಮೊದಲು ಸಿಹಿ ತಿನ್ಬೇಕು. ನನ್ಗೊಂದು ಕೊಡಮ್ಮ. ಸ್ವೀಟ್ ನ ಜಾಸ್ತಿ ತಿನ್ಲಾರ್ದ ಇರೋನೆ ಬುದ್ಧಿವಂತ. ಬಾಯ್ಲ್ಡ್ ಫುಡ್ ಆದ್ರೆ ಧೈರ್ಯ ತಿನ್ನಿ. ಬೇಕರಿ ತಿಂಡಿ ಎಲ್ಲ ತಿಂದು ಹೊಟ್ಟೆ ಹಾಳಾಗಿದೆ, ಅದಕ್ಕೆ ಅಮ್ಮ ಹತ್ರ ಒಂದು ಔಷಧಿ ಇದೆಲ್ಲ, ಅದು ತಿಂದ್ರೆ ಎಲ್ಲ ಸರಿಯಾಗುತ್ತೆ. ಬೇಕಾಗಿದ್ದವರು ತಗೊಳ್ಳಿ, ಇದು ಟೀ ಇದು ಕಾಫಿ. ಬ್ರೇಕ್ ಸ್ವಲ್ಪ ನಿಧಾನಕ್ಕೆ ಆಗ್ಬೋದಲ್ವಾ? ಹಾ, ಅವ್ರು ಬಂದ್ಬಿಟ್ರದ ಅನಿಸ್ತೆ. ನಾನು ಹೇಳಿದ್ದೆ ನಾಪ್ಕದಲ್ವಾ? ಏನಾಯ್ದು, ನಾನು ಹಿಂದ್ಗಡೆ ಇದ್ದೀನಿ ಬಾ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ನನಗೆ ಪೇಷಂಟ್ ಇದ್ದಾರೆ, ನಾನು ಬರ್ತೀನಂತೆ. ಸರಿನಾ? ನಾನು ಹೊರಡ್ತೀನಿ, ನಾನು ಸಂಜೆ ಬರ್ತೀನಿ, ಆಮೇಲೆ ಮಾತಾಡೋಣ ಆಯ್ತಾ? ಬಾಯ್. ಹಾ ಬನ್ನಿ, ನಾವು ಒಳಗೆ ಸ್ವಲ್ಪ ಮಾತಾಡೋಣ. ಏ ಬಾಬು, ಇಲ್ಲೇ ಕೂತ್ಕೋ. ನೀನು ಬೇಗ ಒಳಗಡೆ ಹೋಗು, ನಾನು ಬೇಗ ಬರ್ತೀನಿ. ಅಪ್ಪ, ಆ ಫೋಟೋ ನೋಡಿದ್ಯಾ? ಜೋಶು ಮಾರು ವೇಷದಲ್ಲಿರೋ ಥರ ಅನ್ಸ್ತಾ ಇದೆ. ಜೋಸ ಅದು ಜೋಸ್ ಅವ್ರ ತಾತ ಫೋಟೋ. ಇಬ್ರು ಒಂದೇ ತರ ಇದಾರಲ್ವಾ ನೋಡೋದಕ್ಕೆ? ನೋಡಕ್ ಮಾತ್ರ ಅಲ್ಲ, ಅವ್ನ್ ನಡ್ಕೊಳ್ಳೋ ರೀತಿ, ಒಳ್ಳೆ ಮನಸ್ಸು ಎಲ್ಲ ನಮ್ ಜೋಸ್ ಬಂಗಾರಕ್ಕೆ ಇದೆ. ಬಾಬು ಬಂದ್ ತುಂಬಾ ಹೊತ್ತಾಯ್ತಾ? ನೀನೇನೋ ಬಂದ್ ಹಂಗೆ ನಿಂತಿದ್ಯಾ? ಬಂದ್ ಕೂತ್ಕೊಳ್ಳೋ. ನಿಮ್ ತಾತ ಫೋಟೋ ನೋಡಿ ಬಾಬು ಏನ್ ಹೇಳ್ದ ಗೊತ್ತಾ? ನೀನು ಮಾರ್ವೇಷ ಹಾಕಿದೀಯಂತೆ. ಬಹಳ ಸೆಕೆ ಆಗ್ತಿದೆ, ನಾನ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಇನ್ನೊಂದು ಗ್ಲಾಸ್ ಹುಯ್ಯ ನನಗೆ. ಅಜ್ಜಿಗೆ ಕುಡ್ದಿದ್ ಸಾಕಾಗಿಲ್ಲ. ಅಜ್ಜಿ, ನೀವು ನನಕಿನ ಸ್ವಲ್ಪ ಜಾಸ್ತಿ ಕುಡ್ದಿದ್ದೀರಾ, ಬಾಟ್ಲು ಖಾಲಿ ಆಗಿತ್ತೆ. ಸರಿನಾ? ನನ್ ಜೋಸ್ ಹತ್ರ ಎಷ್ಟು ಕೇಳಿದ್ರು ಸಿಕ್ಕುತ್ತೆ, ಒಂದು ಗ್ಲಾಸ್ ಹಾಕೋ ಸ್ವಲ್ಪ. ಇನ್ಮೇಲೆ ನಾನ್ ತಗೊಂಬರದ್ ಕುಡಿದ್ರೆ ಸಾಕು ನೀವು. ಅದು ಖಂಡಿತ ಆಗಲ್ಲ. ನಮ್ ಜೋಸ್ ಜೊತೆ ಎರಡು ಪೆಗ್ ಕುಡಿದ್ರೇನೆ ನಂಗೆ ನಿದ್ದೆ ಬರೋದು. ಉಯ್ಯೋ ಉಯ್ಯೋ ನನ್ನ ಮಗನೇ. ನಿಮ್ ತಂಗಿ ಅಂತ ಒಪ್ಕೊಂತೀರಲ್ವಾ, ಸರಿನಾ? ಓಕೆನಾ? ನಿಮ್ಮ ಮುಂದೆ ಕೂತ್ಕೊಂಡ್ರೆ ಈ ತಂಗಿ ನಿಮ್ಮನ್ನ ಮನಸಾರೆ ಲವ್ ಮಾಡಿದ್ಲು. ಓಕೆ ಅಪ್ಪ, ಹೇಳ ತಪ್ಪೇನಾದ್ರೆ ಹೇಳಿ. ಅರ್ಲೇನಾದ್ರು ತಪ್ಪಿದ್ಯಾ ಇಲ್ವಾ? ನೋಡಿ ತಾತ, ನಿಮ್ಮನ್ನ ಎತ್ಕೊಂಡೋಗಿ ಮದುವೆ ಮಾಡಿರೋ ವಿಷಯ ನನಗೆ ಬಹಳ ಚೆನ್ನಾಗಿ ಗೊತ್ತು. ಅವತ್ತ್ಯಾರು ಒಡಿಯಕ್ಕೆ ಬಡಿಯಕ್ಕೆ ಬರ್ಲಿಲ್ಲ ತಾನೆ? ಅದೊಂದು ಕಾಲ. ನನ್ನ ಗಂಡ ರಾಜ ತರ ಇದ್ರು ಗೊತ್ತಾ ನಿಂಗೆ? ಅವ್ರ ಎದುರುಗಡೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಆ ರಕ್ತನೇ ನಮ್ ಜೋಸ್ಗೆ. ಆದ್ರೆ ಕಾಲ ಚೇಂಜ್ ಆಗಿದೆ ಅಜ್ಜಿ, ನನಗೆ ಜೋಸ್ ಅಂದ್ರೆ ಬಹಳ ಇಷ್ಟ. ಆದ್ರೆ ಅವ್ರಿಗೆ ನನ್ ಕಂಡ್ರೆ ಯಾಕೆ ಇಷ್ಟ ಆಗ್ತಿಲ್ಲ? ನಿನ್ ಕಂಡ್ರೆ ಯಾರಿಗ ಇಷ್ಟ ಇಲ್ಲ? ನೀ ನನ್ ಚಿನ್ನ ಅಲ್ವಾ, ನನ್ನ ಬಂಗಾರ ಅಲ್ವಾ? ಜೋಸ್ ಬಂಗಾರ ಬಾರೋ, ಇಲ್ಲಿ ಬಾರೋ ಬಾರೋ, ಏ ಬಾರೋ. ಇಂತ ಒಳ್ಳೆ ಹುಡುಗನ್ನೇನೋ ನೀನು ಹೊಡೆದೆ, ತಬ್ಕೊಂಡು ಮುತ್ತು ಕೊಡ. ಏ ಕೊಡೋ, ಸಮಸ್ಯೆ ಇಲ್ಲ, ಅದನ್ನ ಯಾವತ್ತೋ ಮರ್ತಿದ್ದೆ. ಬೇಗನೆ ಶುರು ಮಾಡ್ಕೊಂಡಿಲ್ಲ. ಗುಡ್ ನೈಟ್.
ಅಜ್ಜಿ 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 ಔಟು, ಹೊಸ ಪಾರ್ಟ್ನರ್ ಸಿಕ್ಕಿದ್ರಲ್ಲ ತಂಗಿ ಮದ್ವೆ ಆಗಿರೋ ಸಂತೋಷದಲ್ತಾನೆ ಕುಡಿ. ನಾನು ಹೋಗಲ್ಲ, ನನಗೆ ಇಲ್ಲಿ ಇರೋದು ಸರಿ ಇಲ್ಲ ಜೋಸಮ್ಮ. ಪರವಾಗಿಲ್ಲ ಕಣಯ್ಯ, ಒಂದು ಕೆಲಸ ಮಾಡು, ಅಜ್ಜಿ ಕೋಟನ ನೀನು ತಗೋ. ಹಾಂ ಅಜ್ಜಿ ಕೋಟನ ನೀನು ತಗೋ, ನೀನು ಹೇಳಿದ್ದನ್ನು ಕೇಳು. ಏನಿದ್ದರೂ ಅಜ್ಜಿ ನಮ್ಮನ್ನು ಮರೆತು ಬಿಟ್ರಲ್ಲ ಜೋಸಮ್ಮ. ಇವತ್ತು ಕುಡ್ದಿದ್ದೀರಲ್ಲ ಕುಡ್ದೆ ದೊಡ್ಡ, ನಾನು ಅಕ್ಕನು ತುಂಬಾ ಹೊತ್ತಲ್ಲಿ ವೇಟ್ ಮಾಡ. ಅದು ಪರವಾಗಿಲ್ಲ, ನಾನು ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಯಾಕೆ ನಿಮ್ನ ಅವ್ರ ಈ ಸ್ಥಿತಿಯಲ್ಲಿ ನೋಡಕ್ಕ? ನೀ ಕರಿಬೇಡ, ಅವ್ರನ್ನ ಕರಿಬೇಡ. ಏನ್ ಮಾಡ್ತಿದ್ದೀನಿ? ಜಾಸ್ತಿ ಆದ್ರೆ ನನಗೆ ಕೆಳ ಮಲ್ಕೊಳೋದೇ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರ ನಾನು ಕೇವಲವಾಗಿ ನಡ್ಕೊಳೋದಿಲ್ಲ, ಕೇವಲವಾಗಿ ನಿನ್ ಜೋಸ್ ಒಬ್ಬ ನಿಧಾನಲ್ವಾ, ನಾನು ಅವಂತರ ಅಲ್ಲ. ನಿನಗೆ ಅರ್ಥ ಆಯ್ತಾ? ಹಾಯ್ ಡಾರ್ಲಿಂಗ್, ನಾನು ನಿನಗೆ ಕೇಳೇ ಇಲ್ವಲ್ಲ, ನಾನು ಆಡ್ತೀನಿ ನೋಡು. ಆ ತಲೆ ದಿಂಬು ಕೊಡು, ಭಾಳ ಸೂಪರ್ ಆಡು, ನಾನು ಆಡ್ತೀನಿ ಹೇಳು. ಕುಡಿಯೋದೆ ನನ್ನ ಬಿಸ್ನೆಸ್ಸು, ಆದರೆ ನಾಯಕ್ಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು. ಕುಡಿಯೋದೆ ಕೆಲಸ ಮಾಡು, ನೀನು ಬೇಗ ಹೊರಟ್ಬಿಡು. ನೋಡು ಜೋಸ್ ಅನ್ನ ಸ್ನಾನಕ್ಕೆ ಬರ್ತಿದ್ದಾರೆ, ಬೇಗ ಸ್ನಾನ ಮಾಡು. ನಾನು ಸ್ನಾನ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಅವ್ರಿಗೆ ಆಫೀಸ್ಗೆ ಹೋದ ಅವಶ್ಯಕತೆ ಇಲ್ವಲ್ಲ. ನೀನು ಇಲ್ಲಿ ಸ್ನಾನ ಮಾಡೋಕ್ಕೆ ಆಗಲ್ಲ ಜೋಸಮ್ಮ, ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಲಂಗೆ ಈ ಟ್ಯಾಂಕ್ ಒಳಗೆ ಎಳೆದ್ರೆ ನಗೆ ಆಗುತ್ತೆ. ಹೇಳಿದಿರೋ ಮಾತೆಲ್ಲ ಬೇಡ, ಅವ್ನು ಸ್ನಾನ ಮಾಡಿ ನಾವು ಹೋಗೋಣ ಬಾ. ಏನವ ಆನಿ, ನಿನ್ನ ಯಜಮಾನರಿಗೆ ಸ್ವಲ್ಪ ಡೆಟಾಲ್ ಹಾಕುಮ್ಮ, ಸ್ವಲ್ಪ ಕೊಳೆಯೆಲ್ಲ ಹೋಗ್ಲಿ, ಸೈಲಾಗಿರ್ತಾರಲ್ವಾ. ದೇಶಕ್ಕೆ ಮಾಡಬೇಡ. ಏ ಬಾಬು, ಎಲ್ಲ ತಗೊಂಡು ತಿನ್ನ. ಏಯ್ ಇದು ತೆಗೆದು ಕೊಡೆ ಅವನಿಗೆ, ಹೆಂಗ ನಾಚಿಕೆ ಬೀಳ್ತಾನ ನೋಡಿ. ನೀನು ಊಟ ಮಾಡೋ ಮಗ. ಬಾಬು ಟೀ ತಗೊಳ್ಳಿ, ಆದ್ರೆ ನಾನು ಕಾಫಿ ತಗೊಂಡ್ ಬರ್ತೆ. ಗೊತ್ತಾ, ಬಾಬು ನೀನ್ ಮೊಟ್ಟೆ ಮಾತ್ರ ತಿಂತಾಯ್ತು. ಆರೋಗ್ಯ ಸರಿಗಿಲ್ಲ ಅಂದ್ರೆ ಮೊಟ್ಟೆ ತಗೊಳೋದು ಬಹಳ ಒಳ್ಳೇದಂತೆ. ಹಾಗೆ ತಾನೆ ಡಾಕ್ಟರ್ ಮಚ್ಚ? ಹೌದೌದು, ಅದು ಕುಚ್ಚಿದ ಮೊಟ್ಟೆ ಮಾತ್ರ ತಗೋಬೇಕು. ಏಯ್ ಏನ್ ಇಷ್ಟ ಬೇಗ ತಿನ್ಬಿಟ್ಟೆ? ಊಟ ಮಾಡಕ್ ಒಂದ್ ಮೂಡ್ ಇಲ್ಲ. ಏನಾಯ್ತು? ನಿಮಗದೆಲ್ಲ ಹೇಳಿದ್ರೆ ಏನು ಅರ್ಥ ಆಗಲ್ಲ. ನಿಮ್ ಹೆಂಡತಿ ಮನೇಲಿ ಏನ್ ಜಪ್ತಿ ಮಾಡಕ್ ನಾನು ಹೋಗಿಲ್ವಲ್ಲ, ಅದೆಲ್ಲ ಇವಾಗ ನಡೀತೆ. ನನ್ ಜೋಸ್ ಬಂಗಾರ ಇರೋವರೆಗೂ ಅದೆಲ್ಲ ಏನು ನಡೆಯಲ್ಲ. ತಹಸೀಲ್ದಾರ್ನ ನಾನು ಕೋರ್ಟಲ್ಲಿ ಭೇಟಿ ಆದ್ನೆ, ಅವ್ರು ಇದ್ರ ಬಗ್ಗೆ ಹೇಳಿದ ತಕ್ಷಣ ನಾನು ಶಾಕ್ ಆಗಿಬಿಟ್ಟೆ. ಇಲ್ಲ ಮಗನೇ, ಅದು ನಿಜಾನೇ. ಸಮಸ್ಯೆ ಏನಿಲ್ಲ, ಅದನ್ನೆಲ್ಲ ಸರಿ ಮಾಡ್ಬಿಟ್ಟೆ. ಸರಿ ಮಾಡಿದ್ನಂತೆ? ಬಹಳ ದಿವಸದಿಂದ ಇದೇ ತಾನೇ ಹೇಳ್ತಾ ಇದೀಯಾ? ಯಾರ ಮಾತ ಕೇಳಿ ಯಾಕೆ ಈ ತರ ಮಾತಾಡ್ತಾ ಇದೀರಾ? ಓಹೋ ಅದು ಸರಿ, ನಾನು ಇವಾಗ ಬೇರೆ ಆಗಿಬಿಟ್ನಲ್ವಾ? ನನ್ ಮಾತು ಆ ತರ ಅಲ್ಲ. ಎಲ್ಲ ನನಗೆ ಅರ್ಥ ಆಯ್ತು, ಚೆನ್ನಾಗೇ ಅರ್ಥ ಆಯ್ತು. ಇಲ್ಲಿ ನೋಡು ಜೇಸು, ಅವತ್ ನಡೆದಿದ್ದ ಅವಮಾನದಿಂದ ಇನ್ನೂ ಹೊರಗೆ ಬಂದೇ ಇಲ್ಲ ಅವನು. ಸ್ವಲ್ಪ ಪ್ರೀತಿ ತೋರಿಸಿ ನೀನೇ ಅನುಸರಿಸಿ ಹೋಗಬೇಕಪ್ಪ. ಅಣ್ಣ ಬಾಬುಗೆ ನಿಮ್ಮ ತುಂಬಾ ಇಷ್ಟ. ನನಗೂ ಅವನು ಇಷ್ಟ ಕಣೆ, ಆದ್ರೆ ಹೇಳೇನ್ ಪ್ರಯೋಜನ? ಕ್ಷಮಾಪಣೆ ಕೇಳಿದ್ರೆ ಸರಿ ಹೋಗುತ್ತಾ? ನಾನ್ ಕೇಳ್ತೀನಿ, ನೀವ್ ಹೇಳಿ. ಕಟ್ಟಿ ಮುಗಿಸ್ಬೇಕಿತ್ತಲ್ವಾ, ಯಾಕೆ ಇನ್ನೊಬ್ರು ಒಂದ್ ಮಾತು ಹೇಳೋ ತರ ಇಟ್ಕೊಳ್ತಾ ಇದ್ದಾನೆ ಅವನು? ಯಾವ್ದು ಬೇಕು ಅಂತ ಇಲ್ಲ ಅತ್ತೆ, ಕೈಯಲ್ಲಿ ಕಾಸು ಬೇಕಲ್ವಾ. ಏನು ಅವನ ಹತ್ರ ಹಣ ಇಲ್ವಾ? ಹಾಗಾದ್ರೆ ಅವನು ಇಟ್ಕೆ ಮಾರೋ ಹಣನಲ್ಲ, ಏನ್ ಮಾಡ್ದ ಅವನು? ಎಲ್ಲರದು ಖರ್ಚಿದ್ಯಲ್ವಾ, ಆಮೇಲೆ ಈ ಸಿಮೆಂಟ್ ಕಲ್ಲೆಲ್ಲ ಬಂದಿತ್ತು, ಬಿಸ್ನೆಸ್ ಫುಲ್ ಕಲಾಸ್ ಆಗಿದೆ. ಆದ್ರೂ ಇಷ್ಟೆಲ್ಲ ಮಾಡ್ತಾರೆ ತಾನೆ ಅಜ್ಜಿ?
ಯಾರತ್ರನೂ ಕಷ್ಟ ಇಲ್ಲದು ಅವ್ರಿಗೆ ಸ್ವಲ್ಪನೇ ಇಷ್ಟ ಇಲ್ಲ ಅಜ್ಜಿ. ಹಂಗೆ ಅವ್ರ ಅಪ್ಪನ ಥರ ಅವನಿಗೆ ಸ್ವಾಭಿಮಾನ ಜಾಸ್ತಿ. ನೀವು ಕೇಳಿದಿಂದ ಹೇಳ್ತಿದ್ದೀನಿ ಅತ್ತೆ, ನ್ಯಾನಿ ಮದುವೆ ರೆವಿನ್ಯೂ ಕಟ್ಟಬೇಕಾಗಿರೋದು ಎಲ್ಲ ಸೇರಿಸಿ ಲಕ್ಷದಲ್ಲಿ ಸಾಲ ಇದೆ. ಒಬ್ಬರೇ ಹೆಂಗೆ ಸಂಭಾಲಿಸ್ತಾರಂತ ಗೊತ್ತಿಲ್ಲ, ಅವರೊಬ್ಬರೇ ಏನು ಮಾಡ್ತಾರಂತ ಗೊತ್ತಿಲ್ಲ. ನೀನು ಇದನ್ನೆಲ್ಲ ಯೋಚನೆ ಮಾಡಬೇಡ, ನನ್ನ ಮಕ್ಕಳ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ, ಯಾವತ್ತು ಅವರೆಲ್ಲ ಸರಿ ಮಾಡ್ತಾರೆ. ಜೋಸ್ ಅವನಿಗಾಗಿ ಆ ಸಾಲನೂ ಮಾಡ್ಕೊಳ್ಳಿಲ್ವಲ್ಲ. ಏನಾದರೂ ದಾರಿ ಅವ್ರ ಹತ್ರ ಇಲ್ಲದೆ ಇರಲ್ಲ. ಏ ನೆನ್ಸ್ಕೊಳಕ್ಕೆ ಏನಾದ್ರೂ ತಕೊಂಡ್ ಬಂದು ಹೇಳ್ತಾ ಇದ್ದೀನಿ ಇಂದ್ರ, ಕೇಳು ಹೇಳಿದ್ದು. ಓ ಏನಯ್ಯ ನೀನು ಇಷ್ಟೊಂದು ಕುಡಿತಾ ಇದ್ಯಾ, ಒಳಗಿರೋ ಗಂಟ್ಲು ಎಲ್ಲ ಹೊರಗಡೆ ಬಂದು ಬಿದ್ದೋಗ್ಬಿಡುತ್ತೆ ಅಷ್ಟೇ. ಆರಂಭಿಸ್ಬಿಟ್ಲಪ್ಪ, ಇನಿಮೆ ರಾತ್ರಿ ಬೆಳಿಗ್ಗೆ ಯಾವಾಗ್ಲೂ ಈ ರಾಮಾಯಣನೇ. ಜೋಸನ್ನ ಬಾಧೆಯಾಗಿ ನೀ ಯಾವತ್ತಾದ್ರು ನೋಡಿದ್ಯಾ? ಪಾಪ, ಹೊಸದಾಗಿ ಹೆಣ್ಣುಡಿಗೆ ಬಂದ್ರೇ ಪ್ರಶ್ನೆ ಶುರುವಾಗತ್ತೆ. ಅದೇ ಇಲ್ಲಿ ಆಪೋಸಿಟ್ ಆಗೇ ನಡೀತೆ, ಆ ದ್ರೋಗಿ ಆ ಕುಟುಂಬನ ಬೇರೆ ಮಾಡ್ಬಿಡ್ತಾನೆ. ಅವ್ನು ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇಲ್ಲ. ಈ ತರ ಅವನ್ನ ಕರ್ಕೊಂಡ್ಬಂದಾಳೆ, ಅವ್ನು ಸರಿನೇ ಇಲ್ಲ. ಇದ್ರನ್ನ ತುಂಬಾ ಆಸೆನೆ ನಿನಗೆ, ನಿನ್ನ ಯಾರೇ ನೋಡ್ತಾರೆ, ನೋಡಿದ್ರೆ ನೀನೇ ಅವನನ್ನ ನೋಡಿರ್ಬೇಕು. ನಾನೊಂದು ಮುಟ್ಟಲ್ಲ, ಅದಕ್ಕೆ ನನಗೆ ಒಂದು ತಪ್ಪು ಆಗಿತ್ತು. ನೋಡು ಈ ತರ ಎಲ್ಲ ಮಾತಾಡ್ಬೇಡ, ಇಲ್ಲಾದ್ರೆ ನಾನು ನಿನ್ನ ಹತ್ರ ಮಾತಾಡಕ್ಕಾಗುತ್ತಾ? ನಿನ್ನ ನಾಳಿ ತುಂಬಾ ಉದ್ದ ಜಾಸ್ತಿ, ಅಲ್ಲಿರೋ ಕುಟುಂಬ ಪ್ರಶ್ನೆನ ನೀ ಯಾರತ್ರ ಹೇಳಿದಿ ಅನ್ಕೋ, ಆಮೇಲೆ ನೀನ್ ಏನಾದರೂ ಪ್ರಶ್ನೆ ಮಾಡಿದಿ ಅನ್ಕೋ, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಪ್ಪಿಲ್ಗೆ ಹೋಗಿದ್ರಿಂದ 26 ಲಕ್ಷದಿಂದ 20 ಲಕ್ಷ ಮಾಡೋಕ್ಕಾಯ್ತು. ನಾಲ್ಕು ಭಾಗ ಕಟ್ಟಿದ್ರೆ ಸಾಕು. ಒಂದು ಕಟ್ಟಾಯ್ತಲ್ಲ, ನೆಕ್ಸ್ಟ್ ಟೈಮು ಆದಷ್ಟು ಕಟ್ಬಿಡ್ತೀನಿ. ಸ್ವಲ್ಪ ದುಡ್ಡು ಕೊಟ್ಟು ಇವಾಗ ಜಪ್ತಿ ಮಾಡಲಾರ್ದ ಇರೋದೇ ಭಾಳ ಒಳ್ಳೇದು. ಆದರೆ ಇದರಿಂದ ಏನು ಯೂಸ್? ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ತಾರೆ ಇವರು. ಜೂಸ್ ಏನಾದರೂ ದಾರಿ ಮಾಡಿರ್ತಾನೆ, ನಾವು ಯಾಕೆ ಚಿಂತಿಸ್ಬೇಕು ಹೇಳು. ಟೆನ್ಷನ್ ಬೇಡವಾ, ಟೆನ್ಷನ್ ಬೇಡವಾ, ಒಂದು ದಿವಸ ಏನೂ ಇಲ್ಲಾರ್ದಂಗೆ ಹೋಗುತ್ತೆ, ಆಮೇಲೆ ಶೈನಿ ಕೂಡ ಇರಲ್ಲ. ಏನು ಖಾಲಿ ಆಗಲ್ಲ, ಜೋಸ್ ನೋಡಿ ನೋಡಿ ಮಾಡ್ತಾನೆ ಎಲ್ಲ. ಅಕ್ಕ ನಿಮ್ ಮೇಲೆ ಪ್ರೀತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಅಷ್ಟೇ ತಾನೇ ವಿಷಯ? ಸ್ವಂತದವರೆಲ್ಲ ಹಂಗೇನ್ ಮಾತಾಡ್ಕೋತಿದ್ದೀರಿ? ನಿಮ್ಗೆ ತುಂಬಾ ಕೊಬ್ಬು ಅಂತ ಹೇಳ್ತಾ ಇದ್ದೀನಿ. ಹೌದಾ? ಹಂಗಾದ್ರೆ ನಿಮ್ ನೀರ್ ಕುಡಿಬೇಡಲೆ. ಇಲ್ಲಿ ಕುಡಿಯಕ್ಕೆ ಪರ್ಮಿಷನ್ ಇರೋದು ಈ ನೀರು ಮಾತ್ರ. ನೋಡಿ ಬಹಳ ಕಷ್ಟ, ನಾ ಹೇಳ್ತಾ ಇದ್ದೀನಿ. ಮೈ ಬಗ್ದೆ ಮೂರು ವೇಳೆ ತಿಂತಾ ಇದೆಯಲ್ವಾ, ಅದೆಲ್ಲ ನಂತರ ಹೆಂಗಸರು ಗೊತ್ತಾಗುತ್ತೆ. ಅದಕ್ಕೆ ಚೆನ್ನಾಗಿ ಇಬ್ರು ಊದ್ಕೊಂಡು ಕುಡ್ತಿದ್ದೀರಲ್ವಾ. ಎಲ್ಲರೂ ಒಂದಾಗಿ ಕುಟ್ಕೊಂಡು ಊಟದ ಐಡಿಯಾನ ಕೇಳೋದನ್ನ ನೋಡಿದ್ದೀನಿ. ನನ್ನಿಂದ ಇದನ್ನ ಅಡ್ಜಸ್ಟ್ ಮಾಡೋಕೆ ಆಗ್ತಿಲ್ಲ. ಜೀವನದಲ್ಲಿ ಪ್ರೈವಸಿ ಇಲ್ಲದೆ ಯಾರಾದರೂ ಇದ್ದಾರಾ? ಅಕ್ಕ ನಿಮ್ಗೆ ಆಸೆ ಇಲ್ವಾ? ನಿಜ ಹೇಳಿ. ನಿಜ ಹೇಳು, ಇಲ್ಲಿ ಪ್ರೈವಸಿಗೆ ಏನು ಕೊರತೆ ಇಲ್ಲ, ಇಷ್ಟ ಬಂದಾಗ ಊಟ ಮಾಡ್ಬೋದು. ಇಷ್ಟ ಅಂತ ಹೇಳ್ಬೇಡಿ, ಬೇರೆಯವ್ರ ಇಷ್ಟ ಅಂತ ಹೇಳಿ. ಒಂದು ತಿಳ್ಕೊಳ್ಳಿ, ಸ್ವಂತವಾಗಿ ಅಡುಗೆ ಮಾಡೋ ಹುಡುಗರಿಗೂ ಹೆಂಡತಿಗೆ ಅಡುಗೆ ಮಾಡೋದು ಭಾಳ ಸುಖ ಆಗುತ್ತಾ? ಆ ಇದ್ರ ಬಗ್ಗೆ ಹೆಣ್ಮಕ್ಳಿಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಏನು ನಮ್ಮನ್ನ ನೋಡಿದ್ರೆ ಹೆಂಗಸ್ತರ ಕಾಣಲ್ವಾ? ನಮಗೂ ಆಸೆ ಎಲ್ಲ ಇದೆ. ಸರಿ, ಆಸೆ ಪಟ್ಟಾಗ ಏನು ಬದುಕ್ತಾ ಇಲ್ಲ ನೀವು. ನಾನು ಹೇಳ್ಕೊಡ್ತೀನಿ ಹೇಗೆ ಬದುಕಬೇಕು. ನಾವು ಅಂತ ಹೇಳಬೇಡ, ನಾನು ಅಂತ ಹೇಳು. ಓ ಓಹೋ, ಏನು ಕುಟುಂಬದಲ್ಲಿ ಪ್ರಾಬ್ಲಮ್ ತರ್ತಾ ಇದೆಯಾ? ಇಲ್ಲಿ ಎಲ್ಲ ನಮಗೆ ಅಭ್ಯಾಸ ಆಗಿದೆ, ನಮಗೆ ಈ ಲೈಫಲ್ಲಿ ಒಂದು ಸುಖ ಇದೆ. ಈ ಊರಲ್ಲಿ ಬೇಜಾನ್ ಹೋಟ್ಲ್ ಇದಾವೆ. ಇದುವರೆಗೂ ಯಾರ ಮನೇಲೂ, ಕುಟುಂಬದವ್ರು ಮಾತ್ರ ಅಲ್ಲ ಎಲ್ಲರ ಮನೇಲೂ ಅಡುಗೆ ಮಾಡಲೇಬೇಕು. ಅದಕ್ಕೆ ಏರ್ಪಾಡು ನಾನು ಮಾಡ್ತೀನಂತೆ. ಆಮೇಲೆ ಯಾರ ಹತ್ರನೂ ಜಗಳ ಮಾಡಲ್ಲ ತಾನೆ, ನೆಮ್ಮದಿಯಿಂದ ಊಟ ಮಾಡ್ಬೋದಲ್ವಾ? ಎಲ್ಲರ ಹತ್ರ ನಾನು ಹೇಳಿ ಅರ್ಥ ಮಾಡಿಸ್ತೀನಿ. ನಾನು ಹೇಳಿದ ತಪ್ಪಾದರೆ ಬೇಡ, ನೀವೇ ಯೋಚನೆ ಮಾಡಿ. ಯಾರಿಗೂ ಏನೂ ಹೇಳೋಕ್ಕಾಗಲ್ಲ. ಬಾಬು ಹೇಳೋದು ಸರಿನೇ. ಇರುತ್ತೆ ಇರುತ್ತೆ, ಅವ್ರವ್ರ ಯಜಮಾನ್ರಿಗೆ ಗೊತ್ತಾದರೆ ಇಲ್ಲಿ ಕೊಲೆನೆ ನಡೆಯುತ್ತೆ. ಹೌದೌದು, ಕೊಲೆ ನಡೆಯುತ್ತೆ. ಮದುವೆ ಆದಮೇಲೆ ಸಂಬಂಧಿಕರು ಮನೆ ಕರೆದು ಊಟ ಹಾಕಿಸ್ತಾರೆ, ಅದು ಒಂದು ಪದ್ಧತಿ. ಅದೇ ರೀತಿ ದೊಡ್ಡಣ್ಣಂದು ಮದುವೆ ಊಟ ಕೂಡ, ಆಮೇಲೆ ನಿಕ್ಸನ್ ಮನೆಯಲ್ಲಿ. ಯಾರಿಗಾದರೂ ತಪ್ಪಂತ ಹೇಳಕ್ಕಾಗತ್ತಾ? ಇಲ್ಲಂದ್ರೆ ಆಗಲ್ಲ. ಇಲ್ಲ ಬಾಬು, ಇದೆಲ್ಲ ಸರಿಯಾಗಿ ಬರಲ್ಲ ಅನ್ಸುತ್ತೆ. ಎಲ್ಲ ಸರಿ ಹೋಗುತ್ತೆ.
ಹಿಂದಮ್ಮ ಬಳಗಾರಗಳು. ಸರಿ ಮಾಡ್ಬಿಡು, ನಾನು ಮನೆಗೆ ಹೋಗ್ತೀನಿ. ಮನೇಲಿ ಒಬ್ಳು ಇದ್ದಾಳಲ್ವಾ, ಅವಳನ್ನ ಸರಿ ಮಾಡಲೇಬೇಕು ನಾನು. ಹಾ, ಏನೆಲ್ಲ ಬೇಜಾರಳಿದ್ದೀರಾ ಅವರಲ್ಲಿ? ದೊಡ್ಡಣ್ಣನ ಮನೆಯಲ್ಲಿ. ಅಲ್ಲೇನು ವಿಶೇಷ? ಇವತ್ತು ಎಲ್ಲರೂ ಅಲ್ಲೇ ಊಟ ಮಾಡ್ತಾ ಇದ್ದಾರೆ. ಅದೇನೇ ಸಮಾಚಾರ? ನಾನು ಹೋಗಿ ನೋಡ್ಕೊಂಡ್ಬಿಡ್ತೀನಿ. ಈ ಕುಟುಂಬ ಸಂಸಾರದಲ್ಲಿ ಬರಿಬೇಕಾದ ಚರಿತ್ರೆ ಇವತ್ತು. ತೆಗೆದ್ಬಿಡು. ಸಾಂಬಾರಲ್ಲಿ ಏನೋ ವ್ಯತ್ಯಾಸ ಇದೆ ಅನ್ಸುತ್ತೆ. ಅದೆಲ್ಲ ಏನಿಲ್ಲ, ಫಸ್ಟ್ ಟೈಮ್ ಊಟ ಮಾಡ್ತಾ ಇದೆಯಲ್ಲ, ಏನಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಅಲ್ಲಿ ಬನ್ನಿ, ಎರಡು ದಿನಕ್ಕೆ ಸರಿ ಹೋಗುತ್ತೆ. ಆಮೇಲೆ ನಾಳೆ ಕಾಫಿ, ಲಂಚು, ಡಿನ್ನರ್ ಎಲ್ಲಾನು ಈ ಬಾಬು ಮನೆಯಲ್ಲೇ. ಬೇಡ ಬೇಡ, ನೀವು ಹೇಳಿದ್ರಂತ ಅದಕ್ಕೆ ಒಪ್ಕೊಂಬಂದ್ವಿ. ನಮ್ಮ ಮನೇಲಿ ಈ ರೀತಿಯೆಲ್ಲ ಅಭ್ಯಾಸ ಇಲ್ಲ, ಹೀಗೆ ತಾನೇ ನಾವು ರೂಢಿ ಮಾಡ್ಕೋಬೇಕು. ಚೆನ್ನಾಗಿದೆಯಲ್ಲ. ಹೌದು, ಲಿಲ್ಲಿ ಯಾಕೆ ಬಂದಿಲ್ಲ? ಬರೋದಕ್ಕೆ ಲೇಟ್ ಆಯ್ತಲ್ವಾ, ನಾನು ಹೋಗಿ ಕರ್ಕೊಂಬಂದು. ಅಯ್ಯೋ ಪರವಾಗಿಲ್ಲ, ಇಲ್ಲೆಲ್ಲ ಮುಗೀತು ಅಲ್ವಾ? ಹಾಗಾದ್ರೆ ಸರಿ, ನಾವು ಇನ್ನೊಂದು ದಿವಸ ನೋಡೋಣ ಅಲ್ವಾ? ಫೋರ್ಸ್ ಮಾಡಿದ್ರು ಲಿಲ್ಲಿನ ಬರ ಕೇಳ್ಬೇಕು. ಅದು ಅಜ್ಜಿ ಜೊತೆ ಊಟ ಮಾಡಕ್ಕೆ ಯಾರಾದರೂ ಬೇಕಲ್ವಾ, ಅದಕ್ಕೋಸ್ಕರ ನಾವು ಕರೆದಿಲ್ಲ. ಅದಕ್ಕೆ ಯಾಕೆ ಫೀಲ್ ಮಾಡ್ಕೊತೀರಾ? ಪರವಾಗಿಲ್ಲ ಕಣೆ, ಒಂದು ಚಿಕ್ಕ ಚೇಂಜ್ ಅಷ್ಟೇ. ಅದೇ ಕಣೆ, ಅಷ್ಟೇ. ಅಜ್ಜಿಗೆ ತುಂಬ ಬೇಜಾರಾಗಿದೆ. ಎಲ್ಲಿ ನಿದ್ದೆ ಮಾಡ್ಬಿಟ್ರ? ಇಲ್ಲ, ಏನು ಬೇಡ ಅಂತ ಕೋಪದಲ್ಲಿ ಕುತ್ಕೊಂಡಿದ್ದಾರೆ. ನಗು ನಗುತ್ತಾ ನಲಿ ನಲಿ ಹೇಗೆ ಕಾಣಲಿ ಅಜೇ ನನ್ನ ಬಿಡು. ಹೆಣ ಎತ್ತವಾಗಿ ಯಾವ್ದಾದ್ರು ಹಾಡಿದ್ರೆ ಹಾಡು. ಅದ್ಯಾಕೆ ಈ ಮಾತು? ನನ್ನ ಹತ್ರ ಮಾತಾಡಲ್ವಾ? ನಾನು ಶುರು ಮಾಡ್ಕೋತೀನಿ, ಆಮೇಲೆ ನಿಮ್ಗೆ ಏನು ಸಿಗೋದಿಲ್ಲ ನೋಡ್ಕೊಳ್ಳಿ. ಯಾಕೆ ಈ ಥರ ಹೇಳ್ತಾ ಇದೀಯಾ? ಮಗು ಥರ ಹೇಳ್ಬೇಡ ನೋಡು. ಹಂಗೆ ಕುಡಿದ್ರೆ ನೋಡೋಣ, ಎಲ್ಲ ಸಮಸ್ಯೆ ಹೊಟ್ಟೋಗ್ಬಿಡುತ್ತೆ. ಇಲ್ಲ ಕಣ, ಅದು ನನ್ನನ್ನು ಕರ್ಕೊಂಡು ಹೋಗುತ್ತೆ. ನೀನು ಅಲ್ಲೇ ತಿನ್ಕೊಂಬಂದ? ಅಲ್ಲಿ ಊಟ ಮಾಡಿದ್ರೇನು, ಒಳಗೋಗಲ್ವಾ? ಮನೆ ಮಠ ಎಲ್ಲ ಆಗುವಾಗ ಎಲ್ರಿಗೂ ಈ ರೀತಿ ಆಸೆಗಳಿರುತ್ತೆ, ಅದರಲ್ಲೇನು ತಪ್ಪು? ನಾನು ಈ ಮನೆಗೆ ಬಂದು 60 ವರ್ಷ ಆಯಿತು, ಇದುವರೆಗೂ ನಾನು ಆಸೆ ಬಿದ್ದಂಗೆ ನಡೆದಿದೆ. ಇನ್ಮೇಲೆ ನಿಮ್ಮ ಆಸೆ ಥರನೇ ನಡೀಲಿ, ಹೋಗಿ ಎಲ್ಲರೂ ಹೋಗಿ. ಹಾಗಾದ್ರೆ ಊಟಕ್ಕೆ ಏನು ಬೇಡವಾ? ಹಸುವಿಲ್ಲ ಕಣೋ. ನಿನಗೆ ಬೇಡ ಅಂದ್ರೆ ನನಗೂ ಬೇಡ. ನೀನು ಊಟ ಮಾಡಲ್ವಾ? ನೀವು ಎರಡು ಪೆಗ್ಗಾಗಿ ಜಾಲಿ ಆಗಿದ್ರೆ ತಾನೇ ನನಗೂ ಏನಾದ್ರು ತಿನ್ಬೇಕು ಅನ್ಸೋದು. ತಗೊಳ್ಳಿ ಕುಡಿ. ಜೋಸ್ ಬಂಗಾರ ಮಗನೇ, ಏ ನೀನು ನನ್ ಬಿಟ್ಬಿಟ್ಟು ಹೋಗ್ತೀಯನೋ? ಇನ್
ಇನ್ಸ್ಟಾಲ್ಮೆಂಟ್ ಅಲ್ಲಿ ಸ್ವಲ್ಪ ಕಾಸು ಕಟ್ಟಿದೀನಿ ಅಂತ ಹೇಳಿದಿರ್ತಾನೆ, ಬ್ಯಾಲೆನ್ಸ್ನ ಕೂಡ ಅವನೇ ಕಟ್ತಾನೆ. ಕಟ್ಟಲಿಲ್ಲ ಅಂದ್ರೆ ಇರೋ ಆಸ್ತಿ ಎಲ್ಲ ಜಪ್ತಿ ಮಾಡ್ಕೊಂಡು ಹೋಗ್ತಾರೆ. ಆಸ್ತಿ ಅವನ ಹೆಸರಲ್ಲಿ ಏನೂ ಇಲ್ಲ ತಾನೆ, ಅದ್ರ ಬಗ್ಗೆ ಯಾರಿಗೇನು ಗೊತ್ತು ಒಬ್ಬೊಬ್ಬರ ಹೆಸರಲ್ಲಿ ಏನು ಬರ್ತಿದಾರಂತ? ಇಲ್ಲಿ ಅದ್ರ ಬಗ್ಗೆ ಯಾರೂ ಏನು ಕೇಳಲ್ಲ. ಗೊತ್ತಿರೋ ಒಂದು ವಿಷಯ, ಅಪ್ಪ ತೀರ್ಕೊಳಕ್ ಮುಂಚೆ ಒಂದು ನಿರ್ಧಾರ ಮಾಡಿದ್ವಿ, ಕುಟುಂಬದ ಮನೆ ತಂಗಿ ಕೊಡ್ಬೇಕಂತ, ನಾವದು ಒಪ್ಕೊಂಡ್ವಿ. ಅದೇನ್ ಹೇಳ್ತಾ ಇದ್ದೀರಾ, ಫ್ಯಾಮಿಲಿ ಮನೆ ಬಂದು ಕಡೆಯಲ್ಲಿ ಇರೋನ್ಗೆ ತಾನೇ ಸೇರುತ್ತೆ. ಅಪ್ಪ ಆ ರೀತಿ ನಿರ್ಧಾರ ಮಾಡಿದ್ರು, ಅದನ್ನ ನಾವು ಕೇಳಕ್ಕಾಗಲ್ಲ. ಅಪ್ಪ ತೀರ್ಕೊಂಡ್ಮೇಲೆ ಜೋಸೆ ಎಲ್ಲ ನೋಡ್ಕೊಂತಾ ಇದ್ದಾನೆ. ಇದುವರೆಗೂ ಲೆಕ್ಕ ತೋರಿಸುವಂತ ಸಮಸ್ಯೆ ನಮಗ್ ಬಂದಿಲ್ಲ. ಹಾ, ಅದೇ ಸಮಸ್ಯೆ, ಯಾರಿಗೂ ಏನು ಲೆಕ್ಕನೇ ಗೊತ್ತಿಲ್ಲ. ನನಗೆ ಸ್ವಲ್ಪ ವಿಷಯ ಗೊತ್ತಾಯ್ತು, ಫ್ಯಾಮಿಲಿ ಹಾಳಾಗ್ಬಾರ್ದಂದ್ರೆ ಒಂದು ಮಾತು ಹೇಳ್ತೀನಿ. ಗೌರ್ಮೆಂಟ್ ಕೊಡುವಂಥ ಕಾಸು ಮಾತ್ರ ಅಲ್ಲ, ಲಕ್ಷಾಂತರ ದುಡ್ಡು ಕೂಡ ಜೋಸ್ ಸಾಲ ತಗೊಂಡಿದ್ದಾನೆ. ಊರವ್ರ ಸಮಸ್ಯೆಗೆಲ್ಲ ಜೋಸು ಸೆಕ್ಯೂರಿಟಿ ಕೊಟ್ಟಿದ್ದಾನೆ. ಇದಕ್ಕೆ ನಾವು ಯಾಕೆ ಇಷ್ಟು ಭಯ ಬಿಡಬೇಕು? ಹಾಂ, ಅದು ಸರಿ. ಜೋಸ್ ಏನು ದೊಡ್ಡ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಸೆಕ್ಯೂರಿಟಿ ಕೊಡೋಕ್ಕೆ. ಈ ಜೋಸ್ ಸೆಕ್ಯೂರಿಟಿ ಏನು? ನೀವೆಲ್ಲ ಅನುಭವಿಸ್ತಾರೆ ಕುಟುಂಬ ಆಸ್ತಿ. ಆಮೇಲೆ ಮನೆ ನೆಲ ಇಟ್ಟಿಗೆ ಪ್ರಶ್ನೆ ಇದೆಲ್ಲ ಜೋಸ್ ಹೆಸರಲ್ಲಿದೆ ಅಂದರೆ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಯ್, ಆ ಥರ ಇರುತ್ತಾ ಏನು? ಹಾಂ, ಆ ಥರ ಇರಬಾರ್ದು. ಅದಕ್ಕೆ ಇವಾಗ ಏನು ಮಾಡೋದು? ಭಾಳ ಬೇಗ ಯಾರ್ಯಾರು ಏನು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ಳಿ. ನಾನು ಇಲ್ಲಿಂದ ಆಸ್ತಿನ ಭಾಗ ಮಾಡಿ ಅಂತ ಹೇಳ್ತಾ ಇಲ್ಲ. ಬಾ 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 ಬಾ, ಸ್ನಾನ ಮಾಡೋಣ. ಬಾ 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 ಬಾ, 1 2 1 2 1 2 3. ಚೆನ್ನಾಗಿದೆ 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 ಜಾಲಿಯಾಗಿದೆ ಜಾಲಿಯಾಗಿದೆ ಚೆನ್ನಾಗಿದೆ. ನೀವು ಬೇರೆ ಎಲ್ಲಾದರೂ ಹೋಗಿ ಸ್ನಾನ ಮಾಡ್ಬೋದಲ್ವಾ? ಜಾಲಿಯಾಗಿದೆ ಚೆನ್ನಾಗಿದೆ ಜಾಲಿಯಾಗಿದೆ ಚೆನ್ನಾಗಿದೆ ಜಾಲಿಯಾಗಿದೆ. ನಾನು ಇವಾಗ ಸ್ನಾನ ಮಾಡಿ ಬರ್ತೀನಿ, ಚೆನ್ನಾಗಿದೆ ಜಾಲಿಯಾಗಿದೆ. ಏನು ಮತ್ತೆ ಹೊಸ್ದಾಗಿ ಸ್ನಾನ ಎಲ್ಲ? ಬೆಳಿಗ್ಗೆ ಸಗಣಿನಲ್ಲಿ ಬಿದ್ದುಬಿಟ್ಟೆ, ಮೈಯೆಲ್ಲ ಒಂದೇ ಸಗಣಿ, ಅದಕ್ಕೆ ಸ್ವಲ್ಪ ಸ್ನಾನ ಮಾಡೋಣಂತ. ಛೇ, ಇದರಲ್ಲಿ ಹೇಗೆ ಸ್ನಾನ ಮಾಡೋದು? ಹಲೋ, ಈ ಸಗಣಿದ ನೀರನ್ನ ನಾವು ಪುಣ್ಯದ ನೀರು ಅಂತೀವಿ. ಇದರಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ನಾವು ಮಾಡಿದ ಪಾಪಗಳೆಲ್ಲ ತೀರೋಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏ, ನಾನು ಇಲ್ಲಿ ಸ್ನಾನ ಮಾಡ್ತೀನಿ. ಆಚೆ ಬರ, ಬಾಬು ಸ್ನಾನ ಮಾಡ್ಬೇಕಲ್ಲ. ಹಾಂ, ಸ್ನಾನ ಮಾಡು ಸ್ನಾನ ಮಾಡು, ಬಹಳ ದಿನ ಮಾಡೋಕ್ಕಾಗಲ್ವಲ್ಲ. ಅಲ್ಲ, ಜಪ್ತಿ ಮಾಡಿದ್ರೆ ಟ್ಯಾಂಕ್ನ ಸಪ್ರೇಟಾಗಿ ತಗೊಂಡೋಗೋಕ್ಕಾಗಲ್ಲ. ಏನಿಲ್ಲಜ್ಜಿ, ಒಬ್ಬೊಬ್ಬರಿಗೆ ಏನೇನು ಕೊಟ್ಟಿದ್ದಾರಂತ ನಾನು ನೋಡ್ತಾ ಇದ್ದೀನಿ. ಇಲ್ಲ, ಬಾಬು ತಿಳ್ಕೊಂಡ್ರೆ ಎಲ್ಲ ಒಳ್ಳೆತಾನೆ. ಈ ಆಸ್ತಿ ಎಲ್ಲಾರ ಪಾಲ್ಗೂ ಬರುತ್ತೆ, ಇದನ್ನ ಬಿಚ್ಚಿ ಎಲ್ಲಾರ್ಗೂ ಕೊಟ್ಬಿಟ್ಟು ಅವ್ರು ಬದುಕ್ಬೇಕು ಅಂತ ಇಲ್ವಲ್ಲ? ಇಲ್ಲ, ಎಲ್ಲ ತಿಳ್ಕೊಳೋದ್ರಲ್ಲಿ ಸಮಸ್ಯೆ ಏನು ಇಲ್ವೇ? ಇದನ್ನ ಓದಿ ಏನು ಪ್ರಯೋಜನ ಇಲ್ಲ. ಜೋಸ್ ಪಾಲ್ಗೆ ಬರೋ ಜಾಗದಲ್ಲಿ ಪಾಲ್ ಕುತ್ಕೊಂಡಿದ್ದಾನೆ. ಅದು ಸರಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬೇಕಲ್ವಾ? ಒಂದು ಕೆಲಸ ಮಾಡು, ಅದು ನನ್ನ ಹೆಸರಲ್ಲಿ ತಾನೇ ಇದೆ, ಅದು ಜೋಸ್ ತಗೊಳ್ಳಿ. ಇದೆಲ್ಲ ಇವಾಗ ಯಾಕೆ ಮಾತಾಡ್ತಾ ಇದ್ದೀರಾ? ಅವರಲ್ಲಿ ನೆಮ್ಮದಿಯಾಗಿ ಬಾಳ್ತಿದಾರಲ್ಲ. ಇಲ್ಲಿ ದೊಡ್ಡ ಕುಟುಂಬ ಇರ್ಬೇಕಾರೆ ನಾನು ಯಾಕೆ ಬೇರೆ ಮನೆ ನೋಡ್ಬೇಕು? ಪತ್ರದಲ್ಲಿರೋ ತರ ಈ ಕುಟುಂಬದ ಮನೆ ಇಟ್ಟಿಗೆ ಶೂಲೆಯಲ್ಲಿರೋ 5 ಎಕರೆ ಜಾಗನು ಆನಿ ಹೆಸರಲ್ಲೇ ಇದೆ. ಜೋಸ್ ತಾನೇ ಇದನ್ನೆಲ್ಲ ನೋಡ್ಕೊತಾ ಇದ್ದಾನೆ, ಒಡವೆ ವ್ಯಾಪಾರ ನಿಕ್ಸರ್ ಮಾಡ್ತಾ ಇದ್ದಾನೆ. ಇದೆಲ್ಲ ಇದುವರೆಗೂ ಯಾವ ಪ್ರಶ್ನೆ ಇಲ್ಲದೆ ಹೋಗ್ತಾ ಇದೆಯಲ್ಲ. ಅಮ್ಮ, ಸಮಸ್ಯೆ ಏನು ಇಲ್ಲ, ಆದ್ರೂ ಹಾಗಾದ್ರೆ ಯಾನೈಗೆ ಮನೆ ಮತ್ತು ಇಟ್ಟಿಗೆ ಫ್ಯಾಕ್ಟರಿ?
ಮಾಡ್ಬೇಕಂತ ಹೇಳ್ಕೊಟ್ರ ಅಜ್ಜಿನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಕೆಲಸ ಜಾಸ್ತಿ ಇದೆ ಅಂತ ಹೇಳಿದ್ರು ಕೂಡ ನನ್ನ ಕೈಯಿಂದ ಅಡುಗೆ ಮಾಡಲಿಲ್ಲ ಅಂದ್ರೆ ಈ ಚಾಂಡಿ ಮನಸ್ಸು ಬಹಳ ಕಷ್ಟಪಡುತ್ತೆ. ಈ ಮನೆಯಲ್ಲಿ ಎಲ್ಲರೂ ಇರೋದನ್ನ ನೋಡಿದ್ರೆ ಈ ಚಾಂಡಿಗೆ ಯಾರೂ ಇಲ್ಲ ಅನ್ನೋದು ನನಗೆ ಬಹಳ ಕಷ್ಟ ಆಗ್ತಿದೆ ಅಜ್ಜಿ. ಎಲ್ಲಾರು ಎಷ್ಟು ಸಂತೋಷವಾದ ಮನೆ ಇದು. ನೀನ್ ಚಿಂತೆ ಪಡ್ಬೇಡ ಕಣೆ, ಇದೆಲ್ಲ ಒಂದ್ ಸಮಸ್ಯೆನ? ಚಿಂತೆ ಇಲ್ಲ, ಏನೋ ತುಂಬಾ ಭಯವಾಗಿದೆ ರೀ. ಏನೋ ತುಂಬಾ ಭಯವಾಗಿದೆ. ಎಲ್ಲ ಸರಿ ಹೋಗುತ್ತೆ. ಯಾರಿಗೂ ಯಾವ ಕಷ್ಟನೂ ಕೊಡದೆ ಎಲ್ಲಾನು ಸರಿ ಮಾಡ್ಬೇಕು. ಖಂಡಿತವಾಗ್ಲೂ ಸರಿ ಮಾಡ್ಬೇಕು. ಎಲ್ಲರೂ ಒಂದೇ ತರ ಇರುವಾಗ ಹೆಂಗ್ರಿ ಭಾಗ ಕೊಡದೆ ಇರಕ್ಕಾಗುತ್ತೆ? ಮುಗಿಸ್ಬೇಕು. ಇದುವರೆಗೂ ನನಗೆ ಕೊಟ್ಟೆ ಅಭ್ಯಾಸ, ಕೇಳೋ ಅಭ್ಯಾಸನೂ ಮಾಡ್ಕೊಬೇಕು. ಇನ್ಮೇಲೆ ಎಲ್ಲರ ಹತ್ರನೂ ಕೇಳಬೇಕು. ಇನ್ಮೇಲೆ ಅದೊಂದೇ ದಾರಿ. ಎಲ್ಲರೂ ಒಂದಾಗಿರೋ ಆ ಒಂದಿನಾನೇ ಅಜ್ಜಿಯ ಕೊನೆ ದಿನ ಆಗಿರಬೇಕು. ಖಂಡಿತ ಅದ್ರ ಬಗ್ಗೆ ಏನಾದರೂ ಮಾತಾಡಬೇಕು. ಬರ್ತಾ ಇದ್ದೆ ನೋಡು. ಏನಾಯ್ತು, ಎಲ್ಲ ರಹಸ್ಯವಾಗಿ ಮಾತಾಡ್ತಾ ಇದ್ದೀರಾ? ನಾನು ಕೇಳ್ಬೋದಾ? ಸಂಡೆ ಚರ್ಚಿಗೆ ಹೋಗ್ಲಾರ್ದೆ ನನ್ನ ಜೀವ ಇಂಟ್ತಾ ಇದ್ದಾರೆ ಇವರು. ಒಳ್ಳೇದಾಯ್ತು, ಅದರಿಂದ ನನಗೆ ಎಲ್ಲರೂ ನೋಡೋ ಥರ ಆಯಿತು. ಆಮೇಲೆ ಒಂದು ಚಿಕ್ಕ ವಿಷಯ, ನಾವೆಲ್ಲರೂ ಅಂದ್ಕೊಂಡ್ರೆ ಇದು ನಡೆಯೋ ವಿಚಾರನೇ. ಯಾವತ್ತಾದರೂ ಇದು ನಡೆದೇ ನಡೆಯುತ್ತೆ. ಇನ್ನು ಸ್ವಲ್ಪ ದಿನ ಕಳೆದ್ಮೇಲೆ ಈ ಆಸ್ತಿನೆಲ್ಲ ಭಾಗ ಮಾಡ್ಬೋದಲ್ವಾ? ಸ್ವಲ್ಪ ದಿನ ಅಂದರೆ ಜಪ್ತಿ ಮಾಡೋವ್ರಿಗಾ? ನಾನು ಚಿಕ್ಕ ತಪ್ಪೆಲ್ಲ ಮಾಡಿದ್ದೀನಿ, ಆದರೆ ನಾವ್ಯಾರು ಒಂದು ಹಿಡಿ ಮಣ್ಣು ಕೂಡ ತಗೊಂಡು ಹೋಗಲ್ಲ. ಆಸ್ತಿಗೆ ಆಸೆ ಪಟ್ಟು ಏನೂ ಇಲ್ಲ ದೇವಸನ, ಈ ಥರ ವಿಷಯ ಎಲ್ಲ ರೆಡಿ ಮಾಡೋದು ಭಾಳ ಒಳ್ಳೆಯದು. ಅದು ಮಾತ್ರ ಇಲ್ಲ, ಸ್ಟ್ಯಾಂಪ್ ಡ್ಯೂಟಿ ಡೈಲಿ ಜಾಸ್ತಿ ಆಗ್ತಾ ಇದೆ. ತಾತ ಸಂಪಾದನೆ ಮಾಡಿದ ಆಸ್ತಿನ ನಮ್ಮಜ್ಜಿ ಯಾವಾಗ ಈ ಮಣ್ಣಲ್ಲಿ ಕಾಲಿಟ್ಲೋ ಅವಾಗಲೇ ಭಾಗ್ಯ ಅಲ್ಲ ನಮಗೆ. ಅಜ್ಜಿ ಕೊನೆ ದಿನದವರೆಗಾದ್ರೂ ನಾವು ತಾಳ್ಮೆಯಿಂದ ಇರ್ಬೋದಲ್ವಾ? ಅಜ್ಜಿ ಇನ್ನು ಎಷ್ಟು ದಿವಸ ಇರ್ತಾರೆ? ಎಲ್ಲರೂ ಆಸ್ತಿನ ಭಾಗ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ಭಾಗ ಮಾಡೋಣ. ಅದು ಬಿಟ್ಟು ನೀನೇನೋ ಅಯ್ಯಯ್ಯೋ ಈ ಥರ ಎಲ್ಲ ತಲೆ ಬಗ್ಗಿಸಿ ಮಾತಾಡಬೇಡಿ. ನಾನು ನಿಮ್ಮ ತಂಗಿ ಗಂಡ ಅಲ್ವೇ? ನೀವೆಲ್ಲ ಒಂದೇ ಫ್ಯಾಮಿಲಿ, ನಿಮ್ಮ ಆಸ್ತಿ. ಅದನ್ನು ಭಾಗ ಮಾಡ್ತಿರೋ ವ್ಯಾಪಾರ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನಿಮ್ಮಿಷ್ಟ. ಏನಾದರೂ ಮಾಡ್ಕೊಳ್ಳಿ, ನನ್ನ ಹತ್ರ ಬರಬೇಡಿ ಪ್ಲೀಸ್. ಬಂದಿದ್ದ ಕೆಲಸ ಮುಗೀತಾ ಅಂದರೆ ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ಇನ್ನೊಂದ್ಸಲ ನೋಡ್ಬಿಟ್ಟು. ಅಯ್ಯಯ್ಯೋ, ಅವಳು ಚರ್ಚಿಗೂ ಹೋಗಿದ್ದಾಳೆ, ಬರೋಕ್ಕೆ ಸ್ವಲ್ಪ ಲೇಟಾಗುತ್ತೆ. ಮಾಡ್ಬೇಕಂತ ಹೇಳ್ಕೊಟ್ರೆ ಅಜ್ಜಿನ ಬಿಟ್ಟು ನಾನು ಎಲ್ಲಿಯೂ ಹೋಗಲ್ಲ. ಕೆಲಸ ಜಾಸ್ತಿ ಇದೆ ಅಂತ ಹೇಳಿದ್ರು ಕೂಡ ನಿಮ್ಮ ಕೈಯಿಂದ ಅಡುಗೆ ಮಾಡಲಿಲ್ಲ ಅಂದರೆ ಈ ಚಾಂಡಿ ಮನಸ್ಸು ಭಾಳ ಕಷ್ಟಪಡುತ್ತೆ. ಈ ಮನೆಯಲ್ಲಿ ಎಲ್ಲರೂ ಇರೋದನ್ನ ನೋಡಿದರೆ ಈ ಚಾಂಡಿಗೆ ಯಾರೂ ಇಲ್ಲ ಅನ್ನೋದು ತಿಳಿದ್ರೆ ಭಾಳ ಕಷ್ಟ ಆಗುತ್ತೆ ಅಜ್ಜಿ.
ಎಲ್ಲಾರು ಎಷ್ಟು ಸಂತೋಷವಾದ ಮನೆ ಇದು. ನೀನ್ ಚಿಂತೆ ಪಡ್ಬೇಡ ಕಣೆ, ಇದೆಲ್ಲ ಒಂದ್ ಸಮಸ್ಯೆನ? ಚಿಂತೆ ಇಲ್ಲ, ಏನೋ ತುಂಬಾ ಭಯವಾಗಿದೆ ರೀ, ಏನೋ ತುಂಬಾ ಭಯವಾಗಿದೆ. ಎಲ್ಲ ಸರಿ ಹೋಗುತ್ತೆ. ಯಾರಿಗೂ ಯಾವ ಕಷ್ಟನೂ ಕೊಡದೆ ಎಲ್ಲಾನು ಸರಿ ಮಾಡಬೇಕು. ಖಂಡಿತವಾಗ್ಲೂ ಸರಿ ಮಾಡಬೇಕು. ಎಲ್ಲರೂ ಒಂದೇ ತರ ಇರುವಾಗ ಹೆಂಗ್ರಿ ಭಾಗ ಕೊಡದೆ ಇರಕ್ಕಾಗುತ್ತೆ? ಮುಗಿಸ್ಬೇಕು. ಇದುವರೆಗೂ ನನಗೆ ಕೊಟ್ಟೆ ಅಭ್ಯಾಸ, ಕೇಳೋ ಅಭ್ಯಾಸನೂ ಮಾಡ್ಕೊಬೇಕು. ಇನ್ಮೇಲೆ ಎಲ್ಲರ ಹತ್ರನೂ ಕೇಳಬೇಕು. ಇನ್ಮೇಲೆ ಅದೊಂದೇ ದಾರಿ. ಎಲ್ಲರೂ ಒಂದಾಗಿರೋ ಆ ಒಂದಿನಾನೇ ಅಜ್ಜಿಯ ಕೊನೆ ದಿನ ಆಗಿರಬೇಕು. ಖಂಡಿತ ಅದ್ರ ಬಗ್ಗೆ ಏನಾದರೂ ಮಾತಾಡಬೇಕು. ಹಾಂ, ಬರ್ತಾ ಇದ್ದೆ ನೋಡು. ಏನಾಯ್ತು, ಎಲ್ಲ ರಹಸ್ಯವಾಗಿ ಮಾತಾಡ್ತಾ ಇದ್ದೀರಾ? ನಾನು ಕೇಳ್ಬೋದಾ? ಸಂಡೇ ಚರ್ಚಿಗೆ ಹೋಗ್ಲಾರ್ದೆ ನನ್ನ ಜೀವ ಇಂಟ್ತಾ ಇದ್ದಾರೆ ಇವರು. ಒಳ್ಳೇದಾಯ್ತು, ಅದರಿಂದ ನನಗೆ ಎಲ್ಲರೂ ನೋಡೋ ಥರ ಆಯಿತು. ಆಮೇಲೆ ಒಂದು ಚಿಕ್ಕ ವಿಷಯ, ನಾವೆಲ್ಲರೂ ಅಂದ್ಕೊಂಡ್ರೆ ಇದು ನಡೆಯೋ ವಿಚಾರನೇ. ಯಾವತ್ತಾದರೂ ಇದು ನಡೆದೇ ನಡೆಯುತ್ತೆ. ಇನ್ನು ಸ್ವಲ್ಪ ದಿನ ಕಳೆದ್ಮೇಲೆ ಈ ಆಸ್ತಿನೆಲ್ಲ ಭಾಗ ಮಾಡ್ಬೋದಲ್ವ? ಸ್ವಲ್ಪ ದಿನ ಅಂದರೆ ಜಪ್ತಿ ಮಾಡೋವರೆಗಾ? ಆದರೆ ನಾವು ಯಾರೋ ಒಂದು ಹಿಡಿ ಮಣ್ಣು ಕೂಡ ತೊಗೊಂಡು ಹೋಗಲ್ಲ. ನಮ್ಮ ಅಜ್ಜಿ ಯಾವಾಗ ಈ ಮಣ್ಣಲ್ಲಿ ಕಾಲಿಟ್ಲೋ ಅವಾಗಲೇ ಭಾಗ್ಯ. ಆಸ್ತಿಗೆ ಆಸೆ ಪಟ್ಟು ಏನೂ ಇಲ್ಲ ದೇವಸ್ನ, ಈ ಥರ ವಿಷಯ ಎಲ್ಲ ರೆಡಿ ಮಾಡೋದು ಭಾಳ ಒಳ್ಳೆಯದು. ಅದು ಮಾತ್ರ ಇಲ್ಲ, ಸ್ಟ್ಯಾಂಪ್ ಡ್ಯೂಟಿ ಡೈಲಿ ಜಾಸ್ತಿ ಆಗ್ತಾ ಇದೆ. ತಾತ ಸಂಪಾದನೆ ಮಾಡಿದ ಆಸ್ತಿನ ನಮ್ಮ ಅಜ್ಜಿ ಯಾವಾಗ ಈ ಮಣ್ಣಲ್ಲಿ ಕಾಲಿಟ್ಲೋ ಅವಾಗಲೇ ಭಾಗ್ಯ ಅಲ್ಲ ನಮ್ದು. ಅಜ್ಜಿ ಕೊನೆ ದಿನದವರೆಗಾದ್ರೂ ನಾವು ತಾಳ್ಮೆಯಿಂದ ಇರ್ಬೋದಲ್ವಾ? ಅಜ್ಜಿ ಇನ್ನು ಎಷ್ಟು ದಿವಸ ಇರ್ತಾರೆ? ಎಲ್ಲರೂ ಆಸ್ತಿನ ಭಾಗ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ಭಾಗ ಮಾಡೋಣ. ಅದು ಬಿಟ್ಟು ನೀನೇನೋ ಅಯ್ಯಯ್ಯೋ, ಈ ಥರ ಎಲ್ಲ ತಲೆ ಬಗ್ಗಿಸಿ ಮಾತಾಡಬೇಡಿ. ನಾನು ನಿಮ್ಮ ತಂಗಿ ಗಂಡ ಅಲ್ವೇ? ನೀವೆಲ್ಲ ಒಂದೇ ಫ್ಯಾಮಿಲಿ, ನಿಮ್ಮ ಆಸ್ತಿ. ಅದನ್ನು ಭಾಗ ಮಾಡ್ತಿರೋ ವ್ಯಾಪಾರ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನಿಮ್ಮಿಷ್ಟ. ಏನಾದರೂ ಮಾಡ್ಕೊಳ್ಳಿ, ನನ್ನ ಹತ್ರ ಬರಬೇಡಿ ಪ್ಲೀಸ್. ಬಂದಿದ್ದ ಕೆಲಸ ಮುಗೀತಾ ಅಂದರೆ ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಇನ್ನೊಂದ್ಸಲ ನೋಡಿಬಿಟ್ಟು. ಅಯ್ಯಯ್ಯೋ, ಅವಳು ಚರ್ಚಿಗೆ ಹೋಗಿದ್ದಾಳೆ, ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಯಾರಿಗೂ ನನ್ನ ಮಾತು ಸರಿ ಬರಲಿಲ್ಲ ಅಜ್ಜಿ. ಒಬ್ಬೊಬ್ರಿಗೂ ಅವ್ರಿಗೇನು ಬೇಕೋ ಅದು ಬೇಕಂತೆ, ತಗೊಳ್ಳಿ. ಅವ್ರಿಗೇನು ಬೇಕೋ ಅದು ತಗೊಳ್ಳಿ. ಪಾಗಿ ಅನ್ಕೊಳ್ಳ ಅಂದ್ರೆ ಒಂದು ವಿಷಯ ನಾನು ಹೇಳಲ್ಲ, ಒಂದು ಎರಡು ವರ್ಷಕ್ಕೆ ಇಟಿಕೆ ಫ್ಯಾಕ್ಟ್ರಿನ ರೆಂಟ್ಗೆ ಕೊಡ್ಬೋದಲ್ವಾ? ಅದ್ ಮಾಡಿದ್ರೆ ಮಾತ್ರ ಇವಾಗ ಏನ್ ನಡೆಯುತ್ತೆ? ಅಟ್ಲೀಸ್ಟ್ ಸ್ವಲ್ಪವಾದ ಕಾಸು ಸಿಕ್ಕತ್ತಲ್ವಾ? ಅದು ಮಾತ್ರ ಇಲ್ಲ, ಫ್ಯಾಕ್ಟ್ರಿಲಿ ಕೆಲಸ ಏನಿಲ್ಲಾದ್ರೆ ಸ್ವಲ್ಪ ಶ್ರಮ ಆಗತ್ತಲ್ಲ ಎಲ್ಲರೂ. ಏನು ಎಲ್ಲರೂ ಇಲ್ಲೇ ಕುತ್ಕೊಂಡಿದ್ದೀರ? ಕೆಲಸ ಏನಿಲ್ವಾ? ಹೌದು, ಖಂಡಿತವಾಗಿ. ಆನೆ ನನಗೆ ಬಹಳ ಒತ್ತಾಯ ಮಾಡ್ತಾ ಇದ್ದಾಳೆ, ಅವಳಿಗೋಸ್ಕರ ಏನಾದರೂ ಮಾಡಲೇಬೇಕಲ್ವಾ? ಯೋಚನೆ ಮಾಡಿದೆ, ನನಗೂ ಸರಿ ಅನಿಸ್ತೆ. ಎಷ್ಟು ಕಷ್ಟಪಟ್ಟು ಈ ಜೀವನದಲ್ಲಿ ಬದುಕಬೇಕಲ್ವಾ? ಅದಕ್ಕೋಸ್ಕರ ಇನ್ಮೇಲೆ ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೊಬೇಕಂತೀನಿ. ಕೆಲಸದವರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ.
ಓದಿದ್ ಸಾಕು, ಇರ ಬುದ್ಧಿವಂತನೆ ಸಾಕು. ನಾವೆಲ್ಲ ಓದೋದ್ರಿಂದ ಬುದ್ಧಿ ಏನು ಜಾಸ್ತಿ ಆಗಲ್ಲ, ಯಾವ್ದಾದ್ರು ಸಂತೋಷ ನಂಗೂ ಬೇಕಲ್ವಾ? ಬಹಳ ಸಂತೋಷವಾದ ದಿನ ಅದು ಯಾವತ್ತು ಇಲ್ಲದೆ ಇದ್ದಿತ್ತು. ಎಲ್ಲರ ಜೊತೆಗಿರ್ಬೇಕಾದ್ರೆ ಕೆಡಿಸಿರೋ ಅವನ್ ಸಂತೋಷ, ಆಸ್ತಿಯನ್ನ ಭಾಗ ಮಾಡಿದ್ನಲ್ವಾ ಅದರಲ್ಲೇ ನನಗೆ ಬಹಳ ಸಂತೋಷ. ಇದು ಆ ತರ ಅಲ್ಲ, ಇದು ಇಟಿಗೆ ಫ್ಯಾಕ್ಟ್ರಿ ಓನರ್ ಆಗಿದ್ದು ನನಗೆ ಬಹಳ ಸಂತೋಷ ಆಯ್ತು. ಇಟಿಗೆ ಫ್ಯಾಕ್ಟ್ರಿಲಿ ಇವತ್ತಿಂದ ನಮ್ಮವ್ರು ಮಾತ್ರ ಕೆಲಸ ಶುರು ಮಾಡಿದ್ದಾರೆ. ಆಮೇಲೆ ನಿನ್ನ ತೋಟದಲ್ಲಿ ಕುಟುಂಬದ ಮನೆ, ಅದು ನಮಗೋಸ್ಕರ ತಾನೇ. ಆ ಜಾಗದಲ್ಲಿ ಇವಾಗಲೇ ನಾನು ಕೈ ಹಾಕಿದ್ದೀನಿ. ನಡಿಬಾರ್ದ ಇರೋ ವಿಷಯ ಎಲ್ಲ ಇವತ್ತು ನಡೀತು ಜೋಸ್. ಓ, ಈಗ ಏನಾಯ್ತು? ಏನಾಗಿಲ್ಲಲ್ಲ. ಏನಾಯ್ತು ಜೋಸನ? ಜೋಸನ ಇಲ್ಲಿ ಬಾ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ ಬನ್ನಿ, ನಾ ಹೇಳ್ತೀನ. ಅವ್ರನ್ನ ಕೆಳಗಡೆ ಬೀಳಿಸ್ದೆ ಬರ್ಲೇಬೇಕು, ಆದ್ರೆ ಆಗ್ಲಿಲ್ಲ. ಎಲ್ಲಾರನ್ನೂ ಯೋಚನೆ ಮಾಡಿ ಎಲ್ಲಾರನ್ನ ಸಗಿಸ್ಕೊಂಡು ಇಷ್ಟು ದಿನ ಇಲ್ಲಿದ್ದ ಸಾಕು ರೀ. ಯಾರು ನಿಮ್ ಬಿಟ್ಟು ಹೋಗ್ಲಿಲ್ವಲ್ಲ? ಇಲ್ಲ, ನಾ ಕುಟುಂಬದೊಳಗಡೆ ಅವ್ರು ಬರ್ತಾರೆ ಅಂತ ಬಾಬು ಹೇಳಿದ್ದು. ಏನು ಸಮಸ್ಯೆ? ಯಾವಾಗ್ಲೂ ನೀವು ಹೀಗೆ ಇದ್ದೀರಾ, ಎಲ್ಲ ಗೊತ್ತಿತ್ತು, ಏನು ಗೊತ್ತಿಲ್ಲದೆ ಇದ್ದೀರಾ ಅಲ್ವಾ? ಎಲ್ಲಾರು ಮನ್ಸಲ್ಲೂ ನೀವು ತುಂಬಾ ಒಳ್ಳೆಯವ್ರಲ್ವಾ, ಸಾವುಕಾರರು, ಅದು ನನಗೆ ತುಂಬಾ ಇಷ್ಟನೇ. ಆದ್ರೆ ನನ್ನ ಬಗ್ಗೆ ಒಂದ್ಸರಿ ನೀವು ಯೋಚನೆ ಮಾಡಿದ್ದೀರಾ? ನಮ್ಮ ಈ ಮನೆ ನನ್ ತುಂಬಾ ಇಷ್ಟ, ನನ್ಗಿಲ್ ಬಾಳದ್ರಲ್ಲಿ ಯಾವ ಸಂಕಟನೂ ಇಲ್ಲ ರೀ. ಆದ್ರೆ ಏನರಿ ನಮ್ಮ ಮಕ್ಕಳಿಗೆ ಒಂದ್ ಬಾಲ್ ಬೇಕು ಅಲ್ವಾ ರೀ? ಏನ್ರಿ ನಾವಿಲ್ಲಿಂದ ಹೋಗ್ಬಿಡನ್ವಾ ರೀ? ನೀನ್ ಎಷ್ಟು ಬೇಕಾದ್ರೂ ಬೈಕೋ, ಅದ್ರಲ್ಲಿ ಎಲ್ಲ ಹಕ್ಕು ನಿನಗಿದೆ. ಎಲ್ಲರಿಗೋಸ್ಕರ ಕೆಲಸ ಮಾಡಿದೆ, ಯಾರು ಕಷ್ಟಪಡಬಾರ್ದು ಅನ್ಕೊಂಡೆ. ಇದು ತಪ್ಪ. ಇದು ಮಾರೋದ್ರಿಂದ ಸ್ವಲ್ಪ ಕಷ್ಟಪಡೋದು ಟೈಮಲ್ಲೇ. ನಾವು ಬೇರೆ ಮನೆ ನೋಡೋ ತನಕ ಅಲ್ಲಿರೋದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ಸಾಕು. ಎಷ್ಟು ದಿನ ಬೇಕಾದರೂ ನೀವಿರ್ಬೋದು, ಆ ಕಡೆ ಬರೋದು ಇಲ್ಲ, ಆ ಮನೆನೂ ನನಗೆ ಬೇಕಾಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಿನ್ನ ಆಸ್ತಿನ ಭಾಗ ಮಾಡೋದು ನನಗೆ ಭಾಳ ಕಷ್ಟ ಆಗ್ತಿದೆ. ನೀ ಕಾಸ್ಗೋಸ್ಕರ ಯಾವಾಗಾದರೂ ಬರ್ಬೋದು, ಮಿಕ್ಕಿದ ವಿಷಯನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಿನ್ ಕಷ್ಟ ಏನಂತ ನನಗ್ ಗೊತ್ತು. ನಿನಗೆ ಸಹಾಯ ಮಾಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ. ನೀನು ಈ ರೀತಿ ಕಷ್ಟಪಡೋದನ್ನ ನೋಡಿ ನನಗ್ ಕಷ್ಟ ಆಗ್ತಿದೆ. ಅದೇನು ಪರವಾಗಿಲ್ಲ, ಗೀತಾಗೂ ಭಾಳ ಕಷ್ಟ ಆಗ್ತಿದೆ, ಆದರೆ ಹೊರಗಡೆ ಹೇಳ್ತಾ ಇಲ್ಲ. ಅವಳ ಮನೆಯಲ್ಲಿ ಸ್ವಲ್ಪ ಕ್ಯಾಶ್ ಸಿಕ್ತು, ಬೇಕಾದರೆ ಅದನ್ನ ಇಸ್ಕೊಂತೀಯ? ಏ, ಅದೆಲ್ಲ ಬೇಡ. ಏನು ಈ ಥರ ಹೇಳ್ತಾ ಇದೀಯಾ? ಆ ಥರ ಏನೂ ಇಲ್ಲ, ಅವಳೇ ಹೇಳಿದ್ದು. ನೀನ್ಯಾಕೆ ಈ ರೀತಿ ಅರ್ಥ ಮಾಡ್ಕೊತಾ ಇದೀಯಾ? ಬೇಡ, ಇದಕ್ಕೆ ಮೇಲೆ ನನಗೆ ಕಾಯೋಕ್ಕಾಗಲ್ಲ. ಅದೆಲ್ಲ ಏನೂ ಇಲ್ಲ. ಹೌದು, ನಿನ್ನ ಆಸ್ತಿ ಮಾರ್ತಿ ಅಂತ ಕೇಳಿದ್ನೆ. ಬೇರೆ ದಾರಿ ಇಲ್ಲ, ಅದಕ್ಕೋಸ್ಕರನೇ ಮಾರಕ್ಕೆ ಹೋಗ್ತಿದ್ದೀನಿ. ತಾತ ಕಾಲದಿಂದಲೇ ಇರುವಂಥ ಆಸ್ತಿ ಅದು, ಅದನ್ನು ಇನ್ನೊಬ್ಬರ ಹೆಸರಲ್ಲಿ ಮಾರೋದು ನನಗೆ ಕಷ್ಟ ಆಗ್ತಿದೆ. ಸರಿ ಬಾ, ನಿನಗೆ ಇವಾಗ ಎಷ್ಟು ಬೇಕು ನಾನು ಕೊಡ್ತೀನಿ. ಆ ಮನೆನ ಬೇರೆ ಯಾರಿಗೂ ಮಾರಬೇಡ, ಮನೆನ ಮೀನ ಹೆಸರಲ್ಲಿ ಬರೆದ್ಬಿಡು, ಬಾಕಿ ನಾನು ಕೊಡ್ತೀನಿ. ಏನು ನೀನು ನಗ್ತಾ ಇದೀಯಾ? ಎಷ್ಟು ಸಂತೋಷವಾಗಿದೆ. ಏ ಕೈಮಲ್, ನಾನು ತುಂಬ ಸಂತೋಷವಾಗಿದ್ದೀನಿ, ಅಣ್ಣ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡು, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇನ್ಮೇಲೆ ನಾನು ನೆಮ್ಮದಿಯಾಗಿ ಹೋಗಿ ಸೇರ್ಬೋದಲ್ವಾ? ಹಾಂ.
ನಾನು ಹೋಗ್ಲಾ? ಹೋಗ್ಲೇನಯ್ಯ, ನಾನು ಹೋಗ್ಲಾ ಅಂತ ಕೇಳ್ತಿದ್ದೀನಿ. ಈ ಕೈಮೇಲೆ ನಿಮ್ನ ಹೋಗ್ಲಕ್ಕೆ ಬಿಟ್ಬಿಡ್ತೀನ? ಯೋ, ನಾನು ಯಾರಯ್ಯ ನಿನಗೆ? ನಾನು ಯಾರು ನಿನಗೆ? ಯಾರು ನೀನು ಹೇಳು. ಅಳ್ಬಾರ್ದು 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 ನೀನು ಅಳ್ಬಾರ್ದು ಅಳ್ಬಾರ್ದು ನನ್ನ ಮುಂದೆ ಅಳ್ಬಾರ್ದು ನೋಡು, ನನ್ನ ಮುಂದೆ ಅಳ್ಬಾರ್ದು ನೀನು. ಯೋ, ನಾನು ನಿಂಗೆ ತುಂಬ ವಿಷಯ ಹೇಳ್ಬೇಕಂತಿದ್ದೀನಿ, ನನ್ನ ಕೈಲಿ ಹೇಳದೇ ಇರೋದಕ್ಕಾಗಲ್ಲ. ಎಲ್ಲಿ ಆ ಬಾಟ್ಲು? ಸಾಕು, ತುಂಬಾ ಆಗೋಯ್ತು, ಹೋಗೋಣ. ಎಲ್ಲರೂ ಬಂದ್ಬಿಟ್ರೆ ನನಗೆ ಸಂತೋಷವಾಗಿದೆ, ತುಂಬ ಸಂತೋಷವಾಗಿದೆ. ಹೋಗಕ್ ಮುಂಚೆ ಈ ರೀತಿ ಎಲ್ರು ಒಂದಾಗಿ ನೋಡೋ ಸಂದರ್ಭ ಸಿಗ್ತಲ್ಲ ನಂಗೆ, ಅಷ್ಟೇ ಸಾಕು ಸಂತೋಷ. ಕೊನೆ ಒಂದೇ ಒಂದು ಆಸೆ ನಂಗೆ, ನನಗೆ ಒಂದು ಹೊತ್ತಿನ ಊಟ ಕೂಡ ಅಣ್ಣನ ಮನೆಯಿಂದ ಸಿಗ್ತಾ ಇಲ್ಲ, ಏನ್ ಮಾಡೋದು? ನನಗೆ ಒಂದು ಹೊತ್ತಿನ ಊಟ ಕೊಡ್ಬೇಕು, ಒಂದು ಹೊತ್ತಿನ ಊಟ ಕೊಡ್ಬೇಕು. ಜೋಸು, ಹೋಗ್ ಮಲ್ಕೋ, ಕಿರ್ಚಾಡಿ ಊರ್ನ ಕರಿಬೇಡ. ನಾನ್ ಮಾತಾಡೋದು ಊರ್ ವಿಷಯ ಅಲ್ವಲ್ಲ, ನಮ್ ವಿಷಯ ತಾನೆ. ತಮ್ಮ, ಲೇ ತಮ್ಮ, ತಮ್ಮ ನಿನ್ ಮನೆ ಮಾತ್ರ ನನ್ನ ಕೈಯಲ್ಲಿ ಪೂರ್ತಿಯಾಗಿ ಕಟ್ಟಕ್ ಆಗ್ಲಿಲ್ಲ ಕಣೋ. ಕೋಪಿಸ್ಕೊಂಬೇಡ, ಕೋಪಿಸ್ಕೊಂಬೇಡ, ಕೋಪಿಸ್ಕೊಂಬೇಡ. ನಿನ್ನ ನಾನು ಸತ್ತೋಗ್ತೀನಿ ಕಣೋ. ಅಪ್ಪ ಥರ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ನಂತರ ಮುಟ್ಟಾಳ ಆಗ್ಬೇಡ. ಕ್ಷಮಿಸ್ಬಿಡು, ಇವತ್ತೊಂದು ಸ್ವಲ್ಪ ಜಾಸ್ತಿ ಆಗೋಯ್ತು. ಕೈಮಲ್, ಅವನ್ನ ಕರ್ಕೊಂಡೋಗು. ನನಗ ನನಗ ಇವತ್ತು ರಾತ್ರಿ ಬರಲ್ಲ. ಹೋಗ್ ಮಲ್ಕೋ. ನಾನು ಈ ರಾತ್ರಿ ಪೂರ್ತಿ ಇಲ್ಲೇ ಕುತ್ಕೊಂಡು ಆಲೋಚನೆ ಮಾಡ್ತೀನಿ. ಎಲ್ಲರೂ ಹೋಗಿ, ಅಮ್ಮ ನೀವು ಹೋಗಿ, ಅಜ್ಜಿ ನೀವು ಹೋಗಿ, ಎಲ್ಲರೂ ಹೋಗಿ, ಎಲ್ಲರೂ ಹೋಗಿ, ಹೋಗಿ ಹೋಗಿ. ಏಯ್ ನೀನು ಹೋಗ, ಹೋಗ ಕಣ, ಹೋಗ ಹೋಗ. ಅಲ್ಲಿ ನೋಡ್ದ, ನನ್ನ ನೋಡಿ ಕಣ್ಣುಡಿತಿರೋ ನಕ್ಷತ್ರ ನೋಡ್ದ, ನೋಡು ನಮ್ಮ ತಾತ ಅಪ್ಪ ಆತ್ಮ ಅದು ನಮ್ಮ ಹತ್ರ ಹೋಗಕ್ಕೆ ಹೇಳ್ತಾ ಇದ್ದಾರೆ. ನೋಡಿದ್ರ ನೋಡಿದ್ರ ಇವಳು ಇವಳು ಅಳೋದನ್ನ ನೋಡಿದ್ರ? ಯಾಕೆ ನಾನು ಆಸೆ ತೋರಿಸಿ ಇಲ್ಲಿ ಕರ್ಕೊಂಬಂದ್ರಿ? ಪ್ರೀತಿ ಬೇಡ, ಸ್ವಲ್ಪ ನಾನು ನೆಮ್ಮದಿ ಕೊಡ್ಬೋದಲ್ವಾ? ಒಂದು ಹೆಂಗಸು ಆಸೆ ಪಡು ಏನಾದರೂ ನಿಮ್ಮಿಂದ ನಂಗೆ ಸಿಕ್ಕಿದ್ಯಾ? ಕುಡಿದೆ ಯಾವತ್ತಾದರೂ ಮನೆಗೆ ಬಂದಿದ್ದೀರಾ? ಸಾಕು ಸಾಕು, ಜಾಸ್ತಿ ಮಾತ್ರ ಬೇಡ. ಎಲ್ಲರನ್ನೂ ದೂರ ಮಾಡಿಸಿ ನಮ್ಮ ಚಿಕ್ಕಣ್ಣನ್ನ. ಸಾಕು ಸಾಕು, ಜಾಸ್ತಿ ಮಾತ್ರ ಬೇಡ. ಇದಕ್ಕೆ ಬದಲು ನನ್ನ ಸಾಯಿಸ್ಬೇಕಾ ಬೇಡ ಅಂತ ನಾನು ನಿರ್ಧಾರ ಮಾಡ್ತೀನಿ. ಹಾಕೋ ಊಟನ ತಿನ್ಕೊಂಡು ನೀನು ಬದುಕಬೇಕಷ್ಟೇ. ಹಾಂ, ಮದುವೆಯಾಗಿ ಸ್ವಲ್ಪ ದಿನನೇ ಆಯ್ತು, ಅಷ್ಟರೊಳಗೆ ಸಂಬಂಧ ಬೇಡ ಅಂದ್ರೆ ಊರ ಜೊತೆ ಏನಂತ ಹೇಳ್ಬೇಕು? ನಿನ್ನ ಆಸೆಯಂತೆ ಮದುವೆ ಮಾಡ್ಕೊಂಡೆ, ನೀನೇ ಏನಾದ್ರೂ ದಾರಿದ್ರು ನೋಡ್ಕೋ. ನಾನು ಎಷ್ಟು ಕಷ್ಟಪಟ್ಟು ಮದುವೆ ಮಾಡಿದ್ನ ಗೊತ್ತಾ? ಏನೇ ಇರ್ಲಿ, ಹೋಗಲ್ಲ, ಸ್ವಲ್ಪ ವಿಚಾರಿಸ್ಕೊಂಡು ಬನ್ನಿ. ಏನು ವಿಚಾರಣೆ ಮಾಡ್ಬೇಕಾಗಿಲ್ಲ, ನಂಗೆ ಆ ಮನೆಗೆ ಹೋಗಕ್ ಇಷ್ಟ ಇಲ್ಲ. ಹೋಗ್ಲಾರ್ದೆ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ಯಾ? ಆಮೇಲೆ ಏನ್ ಮಾಡ್ತೀಯಾ? ಇಲ್ಲಿ ನೋಡಮ್ಮ, ಸಂಬಂಧನ ಮುರ್ಕೊಳೋದು ಈಸಿ, ತಿರ್ಗಾ ಅದೇ ಸಂಬಂಧದ ಜೊತೆ ಸೇರ್ಬೇಕಂದ್ರೆ.
ಏನಾಯ್ತಮ್ಮ, ಏನಾಯ್ತು? ಅವ್ರವ್ರು ಮಾಡ್ಕೊಂಡಿರೋ ನಿರ್ಧಾರ ಸರಿ ಇಲ್ಲ, ಆದ್ರೆ ನೀನಿವಾಗ ತಗೊಂಡಿರೋ ನಿರ್ಧಾರನು ಸರಿ ಇಲ್ಲ. ಪರವಾಗಿಲ್ಲಮ್ಮ, ನೀನ್ ನಾನಿದ್ದೀನಲ್ಲ. ನಮ್ಮನೆ ದೀಪ ಕಣ ಅವನು, ಅಪ್ಪಂದು ತಾತಂದು ಆತ್ಮಗಳೇ ಮನೆಯಿಂದ ಹೋಗುತ್ತೆ. ಅವನ ಹತ್ರ ಹೋಗ್ಬೇಡ ಅಂತ ಹೇಳೋ, ನೀನ್ ಹೇಳಿದ್ರೆ ಅವ್ನು ಕೇಳ್ತಾನೆ. ನಿರ್ಧಾರ ಮಾಡಿದ್ದು ಜೋಸ್ ಯಾವಾಗ್ಲೂ ತಗೊಂಡಿರೋ ನಿರ್ಧಾರ ಚೇಂಜ್ ಮಾಡಲ್ಲ. ಎಲ್ಲಾರು ಅವ್ರವ್ರ ಕೆಲಸ ನೋಡ್ಕೊಳ್ಳಿ. ಎಲ್ಲಾರು ಅವ್ರವ್ರ ಬಗ್ಗೆನೆ ನೋಡ್ಕೋತೀರ, ಆದ್ರೆ ನಮ್ ಜೋಸ್ ಬೇರೆಯವ್ರಿಗೋಸ್ಕರ ತನ್ನ ಜೀವನ ಹಾಳು ಮಾಡ್ಕೊಂಡು. ಯಾಕಪ್ಪ ಏಸು ಪರೀಕ್ಷೆ ಮಾಡ್ತಾ ಇದ್ದೀಯಾ? ಅತ್ತೆ ಹೋಗ್ಬರೋದು. ಬಿಡಕ್ಕೆ ನಾನು ಮದುವೆ ಮಾಡ್ಕೊಂಡಿಲ್ಲ. ಏಯ್ ಬಿಡು, ಬಾರೆ ಬಾ ಬಾ ಅಂತ ಹೇಳ್ತಾ ಇದೀನಿ ಅಲ್ವಾ, ಬಾ ಬಾ. ಏನೋ ಓಡಿ ಬಿಡಕ್ಕ. ಏಯ್ ಏಯ್ ನೋ ಏಯ್, ನೀನ್ ಮಾತಾಡ್ಬೇಡಣ್ಣ. ನಿನ್ ಜೊತೆ ಬಾಳ್ತೀನಿ ಅಂತ ಹೇಳೋದಕ್ಕೆ ಒಪ್ಕೊಂಡ್ವಿ, ಇವಾಗ ಅವಳಲ್ಲಿ ಬಿಡಲೆ. ನನ್ನ ಹಳೆ ಜೋಸೆಫ್ ಅಂತ ಅತ್ತೆ. ಅಜ್ಜಿನ ಒಂಟಿಯಾಗಿ ಬಿಟ್ಟು ಹೋಗ್ತೀಯೇನೋ? ನೀನು ಹೊರಟೋದ್ರೆ ಈ ಅಜ್ಜಿಗೆ ಯಾರೋ ಇದ್ದಾರೆ.
ನನ್ನನ್ನು ನಿನ್ ಜೊತೆ ಕರ್ಕೊಂಡು ಹೋಗೋ ಜೋಸು. ಬನ್ನಿ.